ಇವತ್ತಿನಿಂದ ನಾಲ್ಕು ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ಮಿತ್ರರು ಅಭಿಮಾನಿಗಳಾದ ಶ್ರೀ ಸುಧೀರ್ ಅವರು ಪ್ರಾಯೋಜನ ಮಾಡಿದ್ದಾರೆ. ಅವರ ಪರಿವಾರಕ್ಕೆ ಎಲ್ಲ ವಿಧದ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಶತಾವಧಾನಿ ಡಾಕ್ಟರ್ ಆ ಗಣೇಶ್ ಅವರು ಈ ನಾಲ್ಕು ದಿವಸ ಸಂಸ್ಕೃತದ ಕೆಲವು ಅಪೂರ್ವ ನಾಟಕಗಳ ಬಗ್ಗೆ ಮಾತಾಡೋರಿದ್ದಾರೆ. ನಾಟಕಗಳನ್ನು ಕುರಿತು ನಮ್ಮಲ್ಲಿ ಕಾರ್ಯಕ್ರಮಗಳು ನಡೆದಿರೋದೇ ತುಂಬ ಕಡಿಮೆ. ಸುಮಾರು 3 ವರ್ಷ ಹಿಂದೆ ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಸಂಯೋಜನೆ ಮಾಡಿದ ಭಾಸನ ಸ್ವಪ್ನವಾಸವದತ್ತ ನಾಟಕದ ಚಿತ್ರೀಕರಣ, ಅದರ ಪ್ರದರ್ಶನ ಇಲ್ಲಿ ನಡೆದಿತ್ತು. ಗಣೇಶ್ ಅವರೇ ಈಗ 3 ವರ್ಷ ಹಿಂದೆ ಮೃಚ್ಛಕಟಿಕ ನಾಟಕದ ಬಗ್ಗೆ 4 ದಿವಸ ಮಾತಾಡಿದರು. ಕಳೆದ ವರ್ಷ ಆಚಾರ್ಯ ಚಾಣಕ್ಯನ ಬಗ್ಗೆ ಮಾಡಿದ ಉಪನ್ಯಾಸ ಸರಣಿಯಲ್ಲಿ ಗಣೇಶ್ ಅವರು ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕದ ಪ್ರಸ್ತಾವ ಮಾಡಿದರು. ಇಷ್ಟು ಬಿಟ್ಟರೆ ಸಂಸ್ಕೃತ ನಾಟಕಗಳ ಬಗ್ಗೆ ಇತ್ತೀಚೆಗಂತೂ ನಮ್ಮಲ್ಲಿ ಕಾರ್ಯಕ್ರಮಗಳು ಆಗಿಯೇ ಇಲ್ಲ ಅಂತ ಹೇಳಬೇಕು. ಆದ್ದರಿಂದ ನಾಟಕ ಕೃತಿಗಳ ಸಮೀಕ್ಷೆಗೆ ಮೀಸಲಾದ ಈ ಉಪನ್ಯಾಸ ಸರಣಿ ಸ್ವಾಗತಾರ್ಹವಾಗಿದೆ. ರೂಪಕ ಅಂತ ಪಾರಿಭಾಷಿಕವಾಗಿ ಕರೆದಿರುವ ಸಂಸ್ಕೃತ ನಾಟಕ ತುಂಬ ಫಲವತ್ತಾದ ಕ್ಷೇತ್ರ. ರಾಮಾಯಣ, ಭಾರತ, ಭಾಗವತಾದಿಗಳನ್ನು ಆಧರಿಸಿದ ನಾಟಕಗಳು, ಪೌರಾಣಿಕ ನಾಟಕಗಳು, ಧಾರ್ಮಿಕ ನಾಟಕಗಳು, ಏಕೈಕ ಪಾತ್ರದ ಬಾಣ, ಒಂದೇ ಅಂಕದ ವ್ಯಾಯೋಗ, ಈ ಪ್ರಕಾರದ ರೂಪಕಗಳು ಒಂದೊಂದು ವರ್ಗದಲ್ಲಿಯೂ 16 ಶ್ರೇಷ್ಠ ನಾಟಕಗಳು ಇವೆ. ಸಂಸ್ಕೃತ ಸಾಹಿತ್ಯದಲ್ಲಿ ನಾಟಕಗಳಿಗೆ ಉನ್ನತ ಸ್ಥಾನ ಇದೆ. ಸಂಸ್ಕೃತ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನು ಗಣನೆ ಮಾಡುವಾಗ ಕಾಳಿದಾಸಾದಿ ಕವಿಗಳ ನಾಟಕಗಳು ಇವೆಲ್ಲ ಸೇರಿರುತ್ತವೆ. ಒಂದು ಲಬ್ಧ ಮಾಹಿತಿಯಂತೆ ಸಂಸ್ಕೃತದಲ್ಲಿ 600ಕ್ಕೂ ಹೆಚ್ಚು ನಾಟಕಗಳು ರಚಿತ ಆಗಿವೆ. ಅವುಗಳಲ್ಲಿ ಹೆಚ್ಚಿನವಕ್ಕೆ ಇನ್ನೂ ಮುದ್ರಣ ಯೋಗ ಕೂಡ ಬಂದಿಲ್ಲ. ಕಥಾ ಸಂವಿಧಾನ ಇರಬಹುದು, ಪಾತ್ರ ಯೋಜನೆ ಇರಬಹುದು, ಸಂವಾದ ತಂತ್ರ ಇರಬಹುದು, ಈ ಅನೇಕ ವಿಧವಾದ ರಂಜನಾಂಶಗಳನ್ನು ಒಳಗೊಂಡ ನಾಟಕಗಳ ಆಸ್ವಾದನೀಯತೆ ಸ್ಪಷ್ಟವಾಗಿಯೇ ಇದೆ. ಈ 4 ದಿವಸಗಳಲ್ಲಿ ಹೆಚ್ಚು ಪ್ರಚಲಿತವಲ್ಲದ ಕೆಲವು ನಾಟಕಗಳನ್ನು ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಪರಿಚಯ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಉಪನ್ಯಾಸ ಮಾಲೆಯನ್ನು ಆರಂಭಿಸಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಸಂಸ್ಕೃತ ನಾಟಕಗಳ ಬಗೆಗೆ ಜನಕ್ಕೆ ಪ್ರೀತಿ ಇದೆ ಅಂತ ಭಾವನೆ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸೋದಕ್ಕೆ ಬಂದಿದ್ದೀನಿ. ನಾನು ಯಾವುದೇ ಒಂದು ವಿಷಯವನ್ನು ನಿರ್ದಿಷ್ಟ ಮಾಡದೆ ಶ್ರೀಯುತ ಸುಧೀರ್ ಅವರು ಯಾವುದಾದ್ರು ಸಂಸ್ಕೃತದ ಕೃತಿಗಳು ಈ ಥರದ್ರ ಬಗ್ಗೆ ಮಾತನಾಡಬೇಕು ಅಂದಾಗ ಆಯ್ಕೆ ಮಾಡಿಕೊಂಡದ್ದು. ಈ ವಿಷಯದ ಬಗ್ಗೆ ನಿರ್ದಿಷ್ಟತೆ ಮಾಡದೆ ಒಂದು ದೊಡ್ಡ ಉದಾರತೆಯನ್ನು ಮಾಡಿಕೊಟ್ಟಿದ್ದಾರೆ ಆಯೋಜಕರು, ಗೋಖಲೆ ಸಂಸ್ಥೆಯವರು ಕೂಡ. ಕಾರಣ, ಎಷ್ಟೋ ಬಾರಿ ಶ್ರೋತೃಗಳಿಗೆ ಬೇಕಾದ್ದನ್ನು ಮಾತಾಡಬೇಕು ಅಂತಂದುಕೊಂಡು ಈ ರೀತಿಯಾದ ಒಂದು ನಿಯಮ ಅಥವಾ ನಿರ್ಬಂಧ ವಕ್ತೃಗಳಿಗೆ, ಭಾಷಣಕಾರರಿಗೆ ಒದಗಿಬಿಡುತ್ತದೆ. ಜನಪ್ರಿಯವಾದ ವಿಷಯಗಳನ್ನೇ ಕುರಿತು ಮಾತಾಡಬೇಕು. ಹಾಗೆ ಮಾತನಾಡಿದಾಗ ಜನರಿಗೆ ಇಷ್ಟವಾಗುತ್ತೆ, ಅಥವಾ ಜನರಿಗೆ ಇಷ್ಟವಾಗೋದ್ರಿಂದ ಜನಪ್ರಿಯವಾದ ವಿಷಯಗಳನ್ನು ಮಾತಾಡಬೇಕು. ಹೀಗೆ ಒಂದು ರೀತಿ ಬೀಜವೃಕ್ಷ ನ್ಯಾಯದ ಅನ್ಯೋನ್ಯಾಶ್ರಯದ ರೀತಿಯಲ್ಲಿ ಬಂದು ಸ್ವಲ್ಪ ಮಟ್ಟಿಗೆ ಕಷ್ಟಪಡಬೇಕಾದ ವಿಷಯಗಳು ಅಥವಾ ಜನಪ್ರಸಿದ್ಧವಲ್ಲದ್ದು, ಜನಪ್ರಿಯ ಅಲ್ಲ, ಜನಪ್ರಸಿದ್ಧವಲ್ಲದಂಥ ವಿಷಯಗಳನ್ನು ಕುರಿತು ಮಾತನಾಡುವ ಅವಕಾಶ ತುಂಬ ಕಡಿಮೆ. ಅದರಲ್ಲಿಯೂ ನಾನು ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ, ವೇದಾಂತಾದಿ ವಿಷಯಗಳಲ್ಲಿ ಜನಕ್ಕೆ ಇರತಕ್ಕಂಥ ಶ್ರವಣೋತ್ಸಾಹ ಸಾಹಿತ್ಯದಲ್ಲಿ ಇಲ್ಲ ಅಂತ. ಹಿಂದೊಮ್ಮೆ ಗಾಥಾ ಸಪ್ತತಿಯ ಬಗ್ಗೆ ಮಾತಾಡಿದಾಗ 700 ಶ್ಲೋಕಗಳಿಗೆ 70 ಜನರು ಬರ್ತಾ ಇರಲಿಲ್ಲ, ಭಾಗವತದ ಬಗ್ಗೆ ಮಾತನಾಡ್ತೀನಿ ಅಂದಾಗ ಈ ಸಭಾಂಗಣದಲ್ಲಿ ಜಾಗ ಸಾಕಾಗದೇ ಇದ್ದಾಗ ವಿನೋದದ ಬೇಸರಿಕೆಯಿಂದ ನಾನು ಗಾಥಾ ಸಪ್ತತಿಯನ್ನು ಕೇಳದೇ ಇದ್ದವರಿಗೆ ಭಾಗವತದ ಫಲ ಸಿಗದೆ ಹೋಗಲಿ ಅಂತ ನಾನು ಶಾಪ ಹಾಕ್ತೀನಿ ಅಂತಂದಿದ್ದೆ. ಅಂದರೆ ಸಾಹಿತ್ಯ ಸರ್ವವಿದ್ಯಾ ಪ್ರತಿಷ್ಠೆ ಅಂತ ಹೇಳಬಹುದು. ಅದರೊಳಗೆ ನಾಟಕಾಂತಂ ಸಾಹಿತ್ಯಂ ಅಂತ
ಕಾವ್ಯೇಶು ನಾಟಕಂ ರಮ್ಯಂ ಅಂತ ಎಲ್ಲ ಇರುವುದರಿಂದ ನಾಟಕ ಬಹಳ ರಮಣೀಯವಾದದ್ದು, ರಸಕ್ಕೆ ಅತಿಶಯವಾದ ಅವಕಾಶ ಇರುವುದು. ಅದೆಲ್ಲ ಸರಿ, ಶಾಕುಂತಲವೋ ಸ್ವಪ್ನವಾಸವದತ್ತವೋ ಉತ್ತರ ರಾಮಚರಿತೆಯೋ ಮೃಚ್ಛಕಟಿಕವೋ ಮುದ್ರಾ ರಾಕ್ಷಸವೋ ವೇಣಿ ಸಂಹಾರವೋ ಆದರೆ ಮೇಲೂ ಕೆಲವು ಅಪೂರ್ವವಾದ ಅಂದರೆ ಅಪ್ರಸಿದ್ಧವಾದಂಥ ರೂಪಕಗಳನ್ನು ಕುರಿತು ಮಾತನಾಡೋದು ಏನು ಚೆನ್ನ ಅಂತ ಕೆಲವರು ಕೇಳಬಹುದು. ಅದಕ್ಕೆ ಕಾರಣ ಇಷ್ಟೇ, ಸಾವಿರ ಸಾವಿರ ವರ್ಷಗಳ ಹಿಂದೆ ಮಹಾಕವಿಗಳು ಒಳ್ಳೆಯವನ್ನು ಬರೆದು ಹೋದರು, ಅವರ ಹಣೆಯಲ್ಲಿ ಜನಪ್ರಿಯತೆ ಬರೆದಿರಲಿಲ್ಲ, ಆದರೆ ಉತ್ಕೃಷ್ಟ ಕೃತಿ ರಚನೆಯ ಶಕ್ತಿಯನ್ನು ಮಾತ್ರ ಬ್ರಹ್ಮ ಬರೆದುಬಿಟ್ಟ. ಅದರಿಂದ ಅಂಥದ್ದು ನಮ್ಮ ಪಾಲಿಗೆ ಇಲ್ಲವಾಗಬಾರದು. ಮತ್ತು ಅದನ್ನು ನೆನಪಿಸಿಕೊಳ್ತಕ್ಕಂಥದ್ದು ಅವುಗಳನ್ನು ಓದಿದ ನಮ್ಮಗಳ ಸಂತೋಷದ ಕರ್ತವ್ಯ ಆಗುತ್ತೆ. ಆಮೇಲೆ ದೊಡ್ಡ ದುರಂತ ಏನೆಂದರೆ, ಇಂಥ ಉಪನ್ಯಾಸಗಳನ್ನು ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ, ಸಂಸ್ಕೃತ ವಿದ್ವಾಂಸರ ಗೋಷ್ಠಿಗಳಲ್ಲಿ ನಡೆಸಿಕೊಳ್ಳಬೇಕಾದದ್ದು. ಆದರೆ ವಿಶ್ವವಿದ್ಯಾಲಯಕ್ಕೆ ವಿಶ್ವಾಸವಿಲ್ಲ, ಕಾಲೇಜುಗಳಿಗೆ ಕಾಳಜಿಯೋ ಇಲ್ಲ. ಹಾಗಿರುವಾಗ ವಿದ್ವಾಂಸರು ವಿದ್ವಾಂಸರಾಗಿದ್ದಾರೆ, ಇನ್ನೇನು ಸಾಧ್ಯ? ನನಗೆ ವರವಾಗಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಬಂದಿದೆ. ನಾನು ಅಂದುಕೊಂಡಂತೆ ಎಷ್ಟೋ ವಿಷಯಗಳ ಬಗ್ಗೆ ಮಾತನಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ದೃಷ್ಟಿಯ ಕೃತಾರ್ಥತೆಯ ನಮಸ್ಕಾರಗಳನ್ನು ರಾಮಸ್ವಾಮಿಯವರಿಗೆ, ರಾಮು ಅವರಿಗೆ, ಸುಧೀರ್ ಅವರಿಗೆ, ತಮ್ಮೆಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ. ಮೊದಲನೇ ದಿವಸದ ಭಾಷಣ ಕೇಳಿ ಮತ್ತೆ ತಿರುಗು ಬಂದೀಯ ಜಾಗ್ರತೆ ಅಂತ ಭಾಷಣಕ್ಕೆ ಹೆಸರಿಡಬೇಕು ಅಂತ ತಾವು ಅಂದುಕೊಂಡು ಪಲಾಯನ ಸೂತ್ರವನ್ನು ಪಠಿಸಿಬಿಟ್ರೆ ನಾನು ಏನು ಮಾಡೋಕ್ಕಾಗೋಲ್ಲ. ಆದರೆ ಭಾಷಣ ಅಂತೂ ಬಿಡೋಕ್ಕಾಗೋದಿಲ್ಲ, ಖಾಲಿ ಕುರ್ಜಿಗಳಿಗಾದರೂ ಮಾಡಲೇಬೇಕು. ನಾಲ್ಕು ದಿವಸ ನಾಲ್ಕು ರೂಪಕಗಳನ್ನು ಕುರಿತು ಮಾತನಾಡುವುದು ಅಂತ ಅಂದುಕೊಂಡಿದ್ದೀನಿ. ಇಂದು ಮೊದಲನೇ ದಿವಸ ದಿಂಗ್ಯಾಗ ಅಥವಾ ಧೀರನಾಗ ಅನ್ನುವಂಥ ಕವಿಯ ಕುಂದಮಾಲ ಅನ್ನುವ ನಾಟಕ. ಇದು ಸುಮಾರು 1500 ವರ್ಷಗಳ ಹಿಂದೆ ರಚಿತವಾದದ್ದು. ನಾಳೆ ದಿವಸ ಸುಮಾರು 1000 ವರ್ಷಗಳ ಹಿಂದೆ ರಚಿತವಾದಂಥ ಅಪೂರ್ವವಾದ ಒಂದು ನಾಟಕ, ಕ್ಷೇಮೇಶ್ವರ ಮಹಾಕವಿಯ ನೈಷಧಾನಂದ ಅಂತ. ನಾಡದ್ದು ಬೋಧಾಯನ ಕವಿ ಬರೆದದ್ದು ಅಂತ ನಂಬಲಾದಂತಹ ಸುಮಾರು 1700 1600 ವರ್ಷಗಳಿಗೂ ಪ್ರಾಚೀನವಾದ ಭಗವದಜ್ಜುಕೀಯಂ ಅನ್ನುವಂಥ ಪ್ರಹಸನ, ಬಹಳ ವಿನೋದಪರವಾದಂಥದ್ದು ಅದನ್ನು. ಮತ್ತು ಕಡೆಯ ದಿವಸ ಶೂದ್ರಕ ಮಹಾಕವಿ ಬರೆದ 1700 1600 ವರ್ಷಗಳಷ್ಟೇ ಪ್ರಾಚೀನವಾದ ಅತ್ಯುತ್ತಮವಾದ ಬಾಣ ಪದ್ಮಪ್ರಾಭೃತಕ ಅಂತ, ಅದು ಬಹಳ ವಿನೋದ ಮತ್ತು ಸ್ವಾರಸ್ಯಗಳನ್ನು ಒಳಗೊಂಡಂಥದ್ದು. ಈ ಹೊತ್ತು ಮೊದಲು ಎರಡು ಕೂಡ ಸ್ವಲ್ಪ ಕರುಣವನ್ನು ಒಳಗೊಂಡದ್ದು, ಹಾಗಾಗಿ ಎರಡು ಕರುಣರಸ ಪ್ರಧಾನವಾದ, ಇನ್ನೆರಡು ಹಾಸ್ಯರಸ ಪ್ರಧಾನವಾದಂಥ ರೂಪಕಗಳು ಅಂತ ಇಟ್ಟುಕೊಂಡಿದ್ದೀನಿ. ಈ ಹೊತ್ತು ಮಾಡುವ ಕುಂದಮಾಲೆ ರಾಮಾಯಣವನ್ನು ಆಧರಿಸಿದ್ದು. ನಾಳೆ ಹೇಳಲಿರತಕ್ಕಂಥ ನೈಷಧಾನಂದ ಮಹಾಭಾರತದ ಪ್ರಖ್ಯಾತ ಉಪಾಖ್ಯಾನವಾದ ನಲೋಪಾಖ್ಯಾನ, ನಳದಮಯಂತಿಯರ ಕಥೆಯನ್ನು ಕುರಿತದ್ದು. ನಾಡದ್ದು ಪರಕಾಯ ಪ್ರವೇಶದ ವಿನೋದ ವಿಪರ್ಯಾಸ ಅದು ಹೇಗೆ ಅಂತನ್ನುವಂಥದ್ದು, ಅದನ್ನು ಕುರಿತು ಇರತಕ್ಕಂಥ ಒಂದು ಪ್ರಹಸನ ಫಾರ್ಸ್. ಅದರ ಮರುದಿವಸ ಆಚೆ ನಾಡದ್ದು ಮಾಡಲಿರತಕ್ಕಂಥದ್ದು, ಒಬ್ಬ ತನ್ನ ಪ್ರೇಯಸಿಯೊಬ್ಬಳಿಗೆ ಒಂದು ಕೊಡುಗೆ ಗಿಫ್ಟ್ ಕಳಿಸಿಕೊಡ್ತಾನೆ, ಅದರ ಮಧ್ಯದಲ್ಲಿ ಆಗತಕ್ಕಂಥ ಅವಾಂತರಗಳು ಏನು ಅಂತ ಇರತಕ್ಕಂಥದ್ದು. ಈ ಮೂಲಕ ಸಂಸ್ಕೃತ ಸಾಹಿತ್ಯದ ವಿನೂತನವಾದ ಮುಖಗಳನ್ನು ತೋರ್ಪಡಿಸಬೇಕು ಅಂತ. ಭಗವದಜ್ಜುಕೀಯಂ ತಕ್ಕ ಮಟ್ಟಿಗೆ ಜನಪ್ರಿಯ ಆಗಿರ್ತಕ್ಕಂಥದ್ದು, ಆದರೆ ಸಂಸ್ಕೃತ ಜನಪ್ರಿಯವಾಗಿಲ್ಲ. ಎಲ್ಲಿಯೋ ಯಾರೋ ಅನುವಾದದಲ್ಲಿ ಮಾಡ್ತಾರೆ, ಸಂಸ್ಕೃತದ ಮೂಲ ಇರೋದಿಲ್ಲ. ಮಾತ್ರವಲ್ಲ, ಈಗ ನಾಟ್ಯ ಇನ್ಸ್ಟಿಟ್ಯೂಟ್ ಮೊದಲಾದ ವಿದ್ಯಾರ್ಥಿಗಳು ಅನೇಕ ಬಾರಿ ಇದನ್ನು ಮಾಡಿದ್ದಾರೆ, ಆದರೆ ಅವರು ಏಕಾಂಕ ನಾಟಕ ಅಂತ ನನ್ನ ಗೆಳೆಯ ಶಂಕರ್ ಹೇಳುವಂತೆ ಏಕವಾಕ್ಯ ನಾಟಕ ಮಾಡ್ತಾರೆ. ಎಲ್ಲ ಡೈಲಾಗ್ಗಳನ್ನು ಕತ್ತರಿಸಿ ತಿರುಪತಿ ಕ್ಷೌರ ಮಾಡಿಬಿಟ್ಟು ಒಂದೋ ಎರಡೋ ಮಾತಿನ ಎಳೆಗಳನ್ನು, ಕೂದಲಿನ ಎಳೆಗಳಂತೆ ಅಲ್ಲಿ ಉಳಿಸಿಬಿಡ್ತಾರೆ ಅಷ್ಟೆ, ಹಾಗಲ್ಲದೆ ಸಮೃದ್ಧವಾದಂಥ ಸಾಹಿತ್ಯವನ್ನು ಬಿಟ್ಟು ಬಿಡ್ತಾರೆ. ಅವರ ಉದ್ದೇಶ ಬೇರೆ, ಆ ಒಂದು ಸಾಹಿತ್ಯದಲ್ಲಿರುವ ಸ್ವಾರಸ್ಯ, ತನ್ಮೂಲಕ ಉಂಟಾಗತಕ್ಕಂಥ ರಸರಂಜನೆ, ಅದನ್ನು ತೋರ್ಪಡಿಸಬೇಕು ಅನ್ನುವುದು ಉದ್ದೇಶ. ಈ ಮೂಲಕವಾಗಿ ಸಂಸ್ಕೃತ ನಾಟಕ ಅಂದರೆ ಭಾಸ, ಕಾಳಿದಾಸ, ಭವಭೂತಿ ಅಂತ ಎರಡು ಮೂರು ಹೆಸರುಗಳು, ಎರಡು ಮೂರು ನಾಟಕಗಳು ಬಿಟ್ಟು ಇನ್ನೇನೂ ಇಲ್ಲ ಅಂತ ಅಂದುಕೊಳ್ಳೋದು ತಪ್ಪು ಅಂತ ತೋರ್ಪಡಿಸುವ ಇರಾದೆ. ರಾಮಸ್ವಾಮಿಯವರು ಹೇಳಿದಂತೆ ಸುಮಾರು 680 ಹೆಚ್ಚು ನಮಗೆ ಹಸ್ತಪ್ರತಿಯಲ್ಲಿಯೋ ಮುದ್ರಿತ ಪ್ರತಿಯಲ್ಲಿಯೋ ಸಿಗತಕ್ಕಂಥ 18ನೇ ಶತಮಾನಕ್ಕೂ ಹಿಂದಿನ ನಾಟಕಗಳು ಅಷ್ಟಾದರೆ, ಈ 2 ಶತಮಾನಗಳಲ್ಲಿ ಆಗಿರ್ತಕ್ಕಂಥ ಸಾಹಿತ್ಯ ನೋಡಿದರೆ ಸುಮಾರು 4000ಕ್ಕೂ ಹೆಚ್ಚು ನಾಟಕಗಳು, ಸಂಸ್ಕೃತ ನಾಟಕಗಳು ಸಿಗುತ್ತವೆ. ಈಗ ನಮ್ಮ ಸಮಕಾಲೀನರೇ ಅನೇಕ ಜನ ಅನೇಕ ನಾಟಕಗಳು ಬರೀತಾ ಇದ್ದಾರೆ. ಪರೀಕ್ಷಿತ್ ಶರ್ಮಾ ಅನ್ನೋರು 27 ನಾಟಕ ಬರೆದಿದ್ದಾರೆ. ಅಭಿರಾಜ್ ರಾಜೇಂದ್ರ ಮಿಶ್ರಾ ಅವರು 50 ನಾಟಕಗಳನ್ನು ಬರೆದಿದ್ದಾರೆ.
ನಮ್ಮ ಜಗ್ಗು ವಕಲಭೂಷಣರು ಕರ್ನಾಟಕದವರು 22 ನಾಟಕ ಬರೆದಿದ್ದಾರೆ. ಈ ತರ ಅನೇಕರು ಬರೀತಾನೆ ಇದ್ದಾರೆ. ನಾನು 16 ನಾಟಕ ಬರೆದಿದ್ದೀನಿ. ಹೀಗೆ ಸಂಸ್ಕೃತ ಸಾಹಿತ್ಯ ಪರಂಪರೆಗೆ ಎಷ್ಟೋ ಜನ ಎಷ್ಟೆಷ್ಟನ್ನೂ ಸೇರಿಸ್ತಾನೆ ಇದ್ದಾರೆ, ಬೆಳೀತಾನೆ ಇದೆ. ಆದರೆ ನಾವು ಗಮನಿಸಬೇಕಾದ್ದೇನೆಂದರೆ ಇವುಗಳೊಳಗೆ ಸತ್ವ ಇರೋದು, ಸತ್ವ ಇಲ್ಲದ್ದು, ನಾಟಕ ಅಂತಂದುಕೊಂಡು ಇನ್ನೇನೋ ಆಗಿರತಕ್ಕಂಥದ್ದು, ಇವೆಲ್ಲ ಬರೆದದ್ದು ಇದೆ, ಉತ್ಕೃಷ್ಟವಾದದ್ದು ಇದೆ. ಸಮಕಾಲೀನ ನಾಟಕಕಾರರು ಕೆಲವರು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಬರೆದಿದ್ದಾರೆ. ಉದಾಹರಣೆಗೆ ತಮಿಳುನಾಡಿನ ಮಹಾಲಿಂಗ ಶಾಸ್ತ್ರಿಗಳಾಗಲಿ, ರಾಘವನ್ನವರ ಕೆಲವು ನಾಟಕಗಳಾಗಲಿ, ಅಭಿರಾಜ್ ರಾಜೇಂದ್ರ ಮಿಶ್ರರ ಒಂದೆರಡು ನಾಟಕಗಳಾಗಲಿ, ಜಗ್ಗು ವಕಲಭೂಷಣರ ಅನೇಕ ನಾಟಕಗಳಾಗಲಿ, ತುಂಬ ತುಂಬ ಚೆನ್ನಾಗಿರ್ತಕ್ಕಂಥವು. ಇನ್ನು ಪ್ರಾಚೀನ ನಾಟಕಗಳು ನೂರಾರು ಉತ್ಕೃಷ್ಟವಾದವು ಇವೆ. ಅವುಗಳನ್ನು ರಂಗಸ್ಥಳಕ್ಕೆ ತರುವಂಥ ಪ್ರಯತ್ನ ಮಾಡುವುದಿರಲಿ, ಓದುವುದೂ ಇಲ್ಲವಾಗ್ತಾ ಇದೆಯಲ್ಲ ಅಂತ ದುಃಖವಾಗುತ್ತೆ. ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಸಂಸ್ಕೃತ ನಾಟಕಗಳನ್ನು ನಾಟಕೀಯವಾಗಿ ವಾಚನ ಮಾಡತಕ್ಕಂಥ ಕಾರ್ಯಕ್ರಮಗಳಾದರೆ ಒಳ್ಳೆಯದು ಅನಿಸುತ್ತೆ. ಜನರು ಆಸಕ್ತಿ ವಹಿಸಬೇಕು. ಅದಕ್ಕೆ ಒಂದು ಸಮುಚಿತವಾದಂತಹ ಕನ್ನಡದ ಒಂದು ಪೀಠಿಕೆಯನ್ನು, ಪರಿಚಯವನ್ನು ಕೊಟ್ಟು ಭಾವಪೂರ್ಣವಾಗಿ ಪ್ರತಿಯೊಂದು ಪಾತ್ರಗಳನ್ನು ಹಂಚಿಕೊಂಡು ಗಂಡು ಹೆಣ್ಣು ಧ್ವನಿಗಳಲ್ಲಿ ಅದನ್ನು ವ್ಯಕ್ತೀಕರಿಸಿದರೆ ನೋಡುವ ರೀತಿಯೇ ಬಂದು ನಮ್ಮ ಮನಸ್ಸಿನಲ್ಲಿ ನಿಂತಂತೆ ಆಗುತ್ತದೆ. ಆ ನಾಟಕಗಳ ಶ್ರಾವಣ ರೂಪ ಇದೆಯಲ್ಲ, ಕೇಳ್ಮೆಯ ರೂಪ, ಅದು ಚಾಕ್ಷುಷ ರೂಪ ಅಂದರೆ ಕಾಣ್ಮೆಯ ರೂಪದಷ್ಟೇ ಚೆನ್ನಾಗಿ ಪರಿಣಾಮಕಾರಿಯಾಗುವುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬಹುದು. ಇರಲಿ, ಒಟ್ಟಿನಲ್ಲಿ ಈ ಎಲ್ಲ ದೃಷ್ಟಿಯಿಂದ ಸಂಸ್ಕೃತ ನಾಟಕ ಯಾತಕ್ಕೆ ಬೇಕು ಅಂದರೆ, ಗಿರೀಶ್ ಕಾರ್ನಾಡ್ರಂಥವರು ದೊಡ್ಡ ರಂಗಭೂಮಿಯ ಹೆಸರವರು, ಸಂಸ್ಕೃತ ನಾಟಕಕ್ಕೆ ಒಂದು ಪರಂಪರೆಯಿಲ್ಲ, ಭಾರತೀಯ ರಂಗಭೂಮಿಗೆ ಒಂದು ಜೈವಿಕವಾದಂಥ ಹರಿವಿಲ್ಲ ಅಂತ ಏನೇನೋ ಹೇಳಿದ್ದಾರೆ. ನಾನು ಅದನ್ನು ಆಕ್ಷೇಪ ಮಾಡಿ ಲೇಖನವನ್ನು ಬರೆದಿದ್ದೀನಿ. ಈ ಹೊತ್ತಿಗೂ ಅದು ನಿಂತ ನೀರಲ್ಲ, ಹರಿತಾ ಇದೆ. ಅದು ಗೊತ್ತಾಗೋದಿಲ್ಲ. ನಮ್ಮ ಸಂಸ್ಕೃತ ಅಧ್ಯಾಪಕರಿಗೆ ದಿವ್ಯ ನಿರ್ಲಕ್ಷ್ಯ, ಅದು ಬ್ರಹ್ಮೀಭವಿಸಿದಂಥ ಅಜ್ಞಾನ. ಇದು ಇರುವಾಗ ಇನ್ನೇನು ನಡೆಯುತ್ತೆ? ಮತ್ತು ನಮ್ಮ ಅನೇಕ ಜನ ವಿದ್ವಾಂಸರು ರಾಮಾಯಣ, ಮಹಾಭಾರತ, ಉಪನಿಷತ್ತು, ವೇದಾಂತ ಅಷ್ಟರೊಳಗೆ ತೃಪ್ತರಾಗಿದ್ದಾರೆ, ಗರ್ಭದರಿದ್ರರಂತೆ. ಈ ಪ್ರಪಂಚಕ್ಕೇನೆ ಬರುವುದಿಲ್ಲವಲ್ಲ ಅಂತ ಬೇಸರವಾಗುತ್ತೆ. ರಸ ಇಲ್ಲದೆ ಜೀವನದಲ್ಲಿ ಸ್ವಾರಸ್ಯ ಎಂಥದ್ದು? ಈ ಕಾರಣದಿಂದ ಇವುಗಳನ್ನು ನೋಡಬೇಕು. ಇರಲಿ, ಪೀಠಿಕೆಯನ್ನು ಬಿಟ್ಟು ನೇರವಾಗಿ ವಿಷಯಕ್ಕೆ ಬರಬಹುದು. ಕುಂದಮಾಲ ನಾಟಕ 1923 ಮದ್ರಾಸ್ನಿಂದ ಅಚ್ಚಾಯಿತು. ರಾಮನಾಥ ಶಾಸ್ತ್ರಿ ಅಂತ ಒಬ್ಬರು ಮತ್ತು ರಾಮಕೃಷ್ಣ ಕವಿ ಅಂತ ಇನ್ನೊಬ್ಬರು, ಇವರಿಬ್ಬರೂ ಸೇರಿ ಅದನ್ನು ಹಸ್ತಪ್ರತಿಯಿಂದ ತಂದುಕೊಟ್ಟರು. ರಾಮಕೃಷ್ಣ ಕವಿಗಳು ಅತ್ಯಂತ ಮಹನೀಯರಾದಂಥ ಸಂಸ್ಕೃತ ವಿದ್ವಾಂಸರು. ಮಾನವಲ್ಲಿ ರಾಮಕೃಷ್ಣ ಶಾಸ್ತ್ರಿ ಅಂತ, ರಾಮಕೃಷ್ಣ ಕವಿ ಅಂತ ಕೂಡ ಅವ್ರನ್ನ ಕರೀತಾರೆ. ನಾಟ್ಯಶಾಸ್ತ್ರ, ಅಭಿನವ ಭಾರತಿ, ಚತುರ್ಭಾಣಿ, ಇವೆಲ್ಲ ಅವರ ಒಂದು ಪರಿಶ್ರಮದಿಂದ ನಮಗೆ ದಕ್ಕಿದ್ದು. ಅವರಿಲ್ಲದೇ ಇದ್ದರೆ ಈ ಹೊತ್ತು ನಾವು ಹೆಮ್ಮೆ ಪಡತಕ್ಕಂಥ ಎಷ್ಟೋ ಸಂಸ್ಕೃತ ವಾಂಗ್ಮಯ ನಮ್ಮ ಪಾಲಿಗೆ ಇಲ್ಲದೆ ಗೆದ್ದಲು ಹುಳ ಹಿಡಿದು ಹಾಳಾಗ್ತಾ ಇತ್ತು. ಅವರೇ ಕುಂದಮಾಲ ತಂದುಕೊಟ್ರು. ಇದು 5ನೇ ಶತಮಾನದಲ್ಲಿ ರಚಿತವಾದದ್ದು. ಕುಂದಮಾಲ ಅನ್ನುವ ನಾಟಕ ರಾಮಾಯಣದ ಉತ್ತರ ಕಥೆ, ಅಂದರೆ ಪಟ್ಟಾಭಿಷೇಕ ನಂತರ ಸೀತೆಯ ಪರಿತ್ಯಾಗ, ಆಮೇಲೆ ಲವಕುಶರ ಜನನ ಇತ್ಯಾದಿಯನ್ನು ಕುರಿತದ್ದು. ಈ ನಾಟಕ ಬರೆದ ಕವಿ ಯಾರು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ. ದಿಂಗ್ಯಾಗ ಅಂತ ಕೆಲವರು, ಧೀರನಾಗ ಅಂತ ಕೆಲವರು, ವೀರನಾಗ ಅಂತ ಕೆಲವರು ಹೇಳ್ತಾರೆ. ಎಲ್ಲಕ್ಕೂ ಹಸ್ತಪ್ರತಿಗಳ ಒಂದು ಆಧಾರ ಇದೆ. ದಿಂಗ್ಯಾಗ ತಾರ್ಕಿಕರಲ್ಲಿ ಪ್ರಸಿದ್ಧನಾದವನು, ಬೌದ್ಧ ತಾರ್ಕಿಕ ಅಂತ ಅವನ ವಿಖ್ಯಾತಿ ಉಂಟು. ಅನೇಕ ಕೃತಿಗಳನ್ನು ಅವನು ಬೌದ್ಧ ಪರಂಪರೆಗೆ ಸಂಬಂಧಪಟ್ಟಂತೆ ಬರೆದಿದ್ದಾನೆ. ದಕ್ಷಿಣ ಭಾರತೀಯ ಆತ ವಸುಬಂಧು ಅಂತ ದೊಡ್ಡ ಬೌದ್ಧ ಆಚಾರ್ಯ. ಆತನ ಶಿಷ್ಯನಾಗಿದ್ದ ಅವನು ಪುರುಷಪುರ ಅಂತ ಹೆಸರಾದ ಪೆಶಾವರಿಗೆ ಸೇರಿದಂಥವನು. ಈಗ ಪಾಕಿಸ್ತಾನದಲ್ಲಿದೆ. ದಕ್ಷಿಣ ಭಾರತದಿಂದ ಅಲ್ಲಿಗೆ ಹೋಗಿ ದಿಂಗ್ಯಾಗ ಕಲಿತದ್ದು. ಇವನು ಕಾಳಿದಾಸನಿಗೆ ಸಮಕಾಲೀನ ಪ್ರತಿಸ್ಪರ್ಧಿ ಅಂತ ಕೂಡ ಕೆಲವರು ಹೇಳ್ತಾರೆ. ಮಲ್ಲಿನಾಥ ದಿಂಗ್ಯಾಗಾನಾಂ ಪತಿ ಪರಿಹರನ್ ಸ್ಥೂಲ ಹಸ್ತಾವಲೇಪಾನ್ ಅನ್ನುವ ಮೇಘದೂತದ ಮಾತಿನಿಂದ ಈ ರೀತಿಯಾದ ಅರ್ಥವನ್ನು ಸೆಳೆಯುತ್ತಾನೆ. ಅದು ಸತ್ಯವೋ ಮಿಥ್ಯವೋ ಬೇರೆ ವಿಷಯ. ಒಬ್ಬ ಬೌದ್ಧ ತಾರ್ಕಿಕ ಈ ರೀತಿ ರಸವತ್ತಾದಂತಹ ಸನಾತನ ಧರ್ಮದ ರಾಮಪರವಾದ, ಇಲ್ಲಿ ಶಿವ ಗಣಪತಿ ಇತ್ಯಾದಿಗಳ ಸ್ತೋತ್ರವೇ ಬರುತ್ತೆ, ಬೌದ್ಧದ ಲೇಷವೂ ಕಾಣಿಸದೇ ಇರತಕ್ಕಂಥ ನಾಟಕ ಬರೆಯೋಕ್ಕಾಗತ್ತಾ ಅಂತ ಖಂಡಿತ ಸಾಧ್ಯ ಉಂಟು. ಯಾಕೆಂದರೆ ನಮ್ಮಲ್ಲಿ ಕ್ಷೇಮೇಂದ್ರನಂತಹ ಅಪ್ಪಟ ವಿಷ್ಣು ಭಕ್ತ, ಶೈವ ಕುಟುಂಬದಿಂದ ಬಂದವನು, ಬೌದ್ಧಾವಧಾನ ಕಲ್ಪಲತಾ ಅನ್ನುವಂಥ ಬೌದ್ಧ ಗ್ರಂಥವನ್ನು ಬರೆದ, ಆನಂದವರ್ಧನ್ನಂತಹ ಶೈವ ವೈಷ್ಣವ ಪರಂಪರೆಗಳ ಪ್ರತಿನಿಧಿಯಾಗಿರ್ತಕ್ಕಂಥವನು, ಬೌದ್ಧ ಗ್ರಂಥ ಒಂದಕ್ಕೆ ಧರ್ಮೋತ್ತರಿ ಅಂತ ಹೆಸರಾದದ್ದಕ್ಕೆ ಪ್ರಮಾಣ ವಿನಿಶ್ಚಯ ವಾರ್ತಿಕಕ್ಕೆ ಟೀಕಾ ಅಂದರೆ ವ್ಯಾಖ್ಯಾನವನ್ನು ಬರೆದಿದ್ದ, ಅಭಿನವಗುಪ್ತ ಈ ರೀತಿಯಾದ ಕೆಲಸ ಮಾಡಿದ್ದ. ಹಾಗಾಗಿ ನಮ್ಮಲ್ಲಿ ಬಹಳ
ಸಂಕುಚಿತ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಮಹಾ ಶಿವಭಕ್ತರಾಗಿದ್ದಂತಹ ಅಪ್ಪಯ್ಯ ದೀಕ್ಷಿತರು, ಶಿವಾಚಾರ್ಯ ಪರಂಪರೆಯ ಒಂದು ಗೌರವವನ್ನು ಉಳಿಸಿದವರು ಅಂತ ಹೆಸರಾದವರು, ಪರಮಶ್ರೀವೈಷ್ಣವ ಶಿಖಾಮಣಿಗಳಾದ ವೇದಾಂತ ದೇಶಿಕರ ಎರಡು ಮಹಾಕೃತಿಗಳು ಪಾದುಕಾ ಸಹಸ್ರ ಮತ್ತು ಯಾದವಾಭ್ಯುದಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ನಮಗೆ ಗೊತ್ತಾದಾಗ, ಈ ಥರದ್ದು ಉದಾರತೆ ಮತೋದಾರತೆ ಸಂಕುಚಿತವಲ್ಲದ ರೀತಿಯಲ್ಲಿ ಆಲೋಚನೆ ಮಾಡುವುದು ಸಾಧ್ಯ ಉಂಟು. ವಾಚಸ್ಪತಿ ಮಿಶ್ರರು ಆರು ದರ್ಶನಗಳಿಗೆ ಕೂಡ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಾ, ವೇದಾಂತ ಆರಕ್ಕೂ ಆಯಾ ದೃಷ್ಟಿಯಿಂದಲೇ ಪ್ರಾಮಾಣಿಕವಾದಂಥ ಗ್ರಂಥಗಳನ್ನು ಬರೆದ ಸರ್ವತಂತ್ರ ಸ್ವತಂತ್ರರು. ಇದು ಅಪವಾದವಲ್ಲದೆ ಹರಿವಾಗಿ ಬಂದಿದೆ. ನಮಗೆ ಯಾರೂ ಸೆಕ್ಯುಲರಿಸಮ್ನ ಮತ್ತು ರಿಲಿಜಿಯಸ್ ಟಾಲರೆನ್ಸನ್ನು ಹೇಳಿಕೊಡಬೇಕಾಗಿಲ್ಲ. ಹಾಗಿರುವಾಗ ಬೌದ್ಧ ತಾರ್ಕಿಕ ಒಬ್ಬ ರಾಮಾಯಣದಂಥ ತರ್ಕಾತೀತವಾದ ಸರಸ ಮನೋಹರವಾದ ಕಾವ್ಯವನ್ನು ಆಧರಿಸಿದ ಹೃದಯಂಗಮ ನಾಟ್ಯವನ್ನು ರೂಪಕವನ್ನು ಬರೆದಿರೋದಕ್ಕೆ ಸಾಧ್ಯ ಇಲ್ಲ ಅಂತ ವಿದ್ವಾಂಸರ ಕೆಲವರು ಅಭಿಪ್ರಾಯ ಪಡೋದು ಸರಿಯಲ್ಲ. ಅವನು ಬರೆದಿರಬಹುದು. ಇದು ಭವಭೂತಿಯಂಥ ಉತ್ತರೋತ್ತರ ಮಹಾಕವಿ ಬಂದನಲ್ಲ, ಅವನಿಗೂ ಸ್ಫೂರ್ತಿ ಕೊಡುವಂತೆ ಇದೆ. ಮತ್ತೆ ಬಹಳ ಸರಳವಾದ ಸರಸವಾದಂಥ ಭಾಷೆ. ಏನೇ ಇರಲಿ, ಕವಿ ಕೃತಿ ಚರ್ಚೆಗಿಂತ ಕೃತಿಯ ಆಸ್ವಾದನೆ ಮುಖ್ಯ. ಅದನ್ನು ನೋಡಬಹುದು. ಅಲ್ಲಿ ನಮಗೆ ಆರು ಅಂಕಗಳ ತುಂಬ ಸುಬೋಧ ಸುಂದರವಾದಂಥ ಕೃತಿ ಕಾಣಿಸುತ್ತದೆ. ಇದರಲ್ಲಿರ್ತಕ್ಕಂಥ ಪದ್ಯಗಳ ಸಂಖ್ಯೆನೂ ತುಂಬ ಕಡಿಮೆ, 138 ಪದ್ಯಗಳಿವೆ ಒಟ್ಟು. ಆರು ಅಂಕಕ್ಕೆ ಬಹಳ ಕಡಿಮೆ ಅಂತ ಹೇಳಬೇಕು. ಅರೆ ಸರಸವಾಗಿ ಸುಬೋಧವಾಗಿರ್ತಕ್ಕಂಥವು. ಸೀತೆಯ ಪರಿತ್ಯಾಗ ಯಾರ ಹೃದಯವನ್ನು ತಾನೇ ಕರಗಿಸ್ತಕ್ಕಂಥದ್ದಲ್ಲ. ಅಪಿಗ್ರಾವ ರೋದಿತಿ ಅಪಿ ದಲತಿ ವಜ್ರಸ್ಯ ಹೃದಯಂ ಅಂತ ಸೀತೆಯ ಪರಿತ್ಯಾಗ ಮಾಡಿದ ರಾಮನ ದುಃಖ ನೋಡಿ ಕಲ್ಲೂ ಕರಗುತ್ತೆ, ವಜ್ರದ ಎದೆಯೂ ಸೀಳುತ್ತೆ ಅಂತ ಭವಭೂತಿ ಹೇಳಿದ. ಹಾಗಿರುವಾಗ ಸೀತೆಯ ಸ್ಥಿತಿ ನಿಂತದ್ದು. ಅರೆ ಭವಭೂತಿ ಸೀತಾ ಪರಿತ್ಯಾಗದ ಸೀನನ್ನೇ ತಂದಿಲ್ಲ ರಂಗಸ್ಥಳದ ಮೇಲೆ. ಅದು ಎಂಥ ಅನ್ಯಾಯ ಅಂತ ನನಗನ್ಸುತ್ತೆ. ನಾನು ಉತ್ತರಾಮಚರಿತೆಯನ್ನು ಮೊದಲು ಓದಿ ಆಮೇಲೆ ಕುಂದಮಾಲ ಓದಿದ್ದು, ಅದು ಸಿಗುವುದೇ ಇರಲಿಲ್ಲ ನಾಟಕ. ಈಚೆಗಷ್ಟೇ ಮತ್ತೆ ಪುನರಾವೃತ್ತಿ ಬಂದದ್ದು. ಆದರೆ ದಿಂಗ್ಯಾಗ ಕವಿ ಮೊದಲ ಅಂಕದಲ್ಲಿಯೇ ಸೀತೆಯ ಪರಿತ್ಯಾಗ, ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಡುವುದು, ವಾಲ್ಮೀಕಿ ಕೊಂಡೊಯ್ಯುವುದನ್ನು ಬರೆದಿದ್ದಾನೆ. ಸೀತಾ ಪರಿತ್ಯಾಗ ಇಲ್ಲದ ಉತ್ತರ ರಾಮ ಕಥೆ ಎಂಥದ್ದು? ನಮ್ಮ ಮುದ್ದಣ ಹೇಳ್ತಾನಲ್ಲ, ಪೋ ತೆಗೆ ತೆಗೆ ಸೀತೆಯನ್ನುಳಿದೇ ತರ ಸೀತಾರಾಮಂ ಅಂತ. ಸೀತಾರಾಮ ಅಶ್ವಮೇಧಯಾಗ ಮಾಡದ ಅಂತ ಮುದ್ದಣ ಹೇಳಿದ್ರೆ, ಸೀತೆಯನ್ನು ಬಿಟ್ಟ ಮೇಲೆ ಇನ್ನೇತರ ಸೀತಾರಾಮಂ, ನಿನ್ನ ಮಾತನ್ನು ಎತ್ತಿ ಬಿಸಾಡು ಅಂತ ಹೇಳಿಬಿಟ್ಟಂತಾಳೆ. ಹಾಗಾಗಿ ಸೀತಾ ಪರಿತ್ಯಾಗದಂತಹ ಹೃದಯ ನಿರ್ಭರವಾದ ಮಾರ್ಮಿಕವಾದ ಸಂದರ್ಭ ಇಲ್ಲದೆ ನಾಟಕ ಹೇಗೆ? ಈ ನಾಟಕಕ್ಕೆ ಮತ್ತೆ ಕುಂದಮಾಲ ಅನ್ನುವ ಹೆಸರು ಯಾಕೆ ಬಂತು? ಕುಂದ ಅಂದ್ರೆ ಮಲ್ಲಿಗೆ, ಮಲ್ಲಿಗೆಯ ಮಾಲೆ. ಅದು ಯಾಕೆ ಅಂದ್ರೆ, ಇದು ಒಂದು ರಮಣೀಯವಾದ ಕಲ್ಪನೆ ಕವಿ ಮಾಡಿಕೊಳ್ತಾನೆ. ನಮ್ಮ ಸಂಸ್ಕೃತ ಕವಿಗಳು ನಾಟಕಗಳನ್ನು ಬರೆಯುವಾಗ ಮೂಲದ ಕಥೆಗಿಂತ ಸ್ವಲ್ಪ ಭಿನ್ನವಾದ ರೀತಿಯಲ್ಲಿ ಕಥೆ ಬಳಸ್ತಾರೆ. ಅಂದರೆ ಕವಿಗಳಿಗೆ ತಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯ, ಲಿಬರ್ಟಿ ಅಂತ ಇರುತ್ತೆ, ಆ ರೀತಿ ಮಾಡ್ತಾರೆ. ಹಾಗೆಂತ ಹುಚ್ಚಾಪಟ್ಟೆ ಮಾಡೋದಿಲ್ಲ. ಸಂತಿ ಸಿದ್ಧರಸ ಪ್ರಖ್ಯಾ ಯೇಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ. ಸಿದ್ಧರಸ, ಪರಿಪೂರ್ಣ ರಸ ಇರತಕ್ಕಂಥ ರಾಮಾಯಣ ಮಹಾಭಾರತ ಮೊದಲಾದ ಗ್ರಂಥಗಳಲ್ಲಿ ನಮ್ಮ ಮನಬಂದಂತೆ ಬದಲಾವಣೆ ಮಾಡಬಾರದು. ಅವುಗಳ ಭಾವನೆಗೆ, ಉದ್ದೇಶಕ್ಕೆ ಭಂಗವಾಗುವಂತೆ ಸ್ವತಂತ್ರ ವಹಿಸುವುದು ಅಂದರೆ ಸ್ವಚ್ಛಂದತೆ, ಸ್ವೈರಾಚಾರ, ದುರಾಚಾರ ಹಾಗಲ್ಲದೆ ಮಾಡಬೇಕು. ಆ ರೀತಿಯಲ್ಲಿ ಮಾಡ್ತಾ ಇದ್ರು ಕಾಳಿದಾಸನ ಶಾಕುಂತಲವಾಗಲಿ, ಈ ಕುಂದಮಾಲ ಬರೆದ ದಿಂಗ್ಯಾಗ ಕವಿಯ ರಚನೆ ವಿಶೇಷವಾಗಲಿ, ಭಾಸಾದಿಗಳದಾಗಲಿ ಆ ದಾರಿಯದು. ಇಲ್ಲಿ ಆ ಮಲ್ಲಿಗೆಯ ಮಾಲೆಯನ್ನ ಸೀತೆ ಕಟ್ಟುತ್ತಾ ಇದ್ದಳು ಅಂತ ಒಂದು ಕಲ್ಪನೆ. ಕಟ್ಟುವುದೇನು ವಿಶೇಷ ಅಲ್ಲ, ಅವಳು ಪರಿತ್ಯಕ್ತಳಾದ ಮೇಲೆ ರಾಮನ ಸಾನ್ನಿಧ್ಯ ಮತ್ತೆ ತನಗೆ ಸಿಗಲಿ ಎನ್ನುವ ಹರಕೆ ಇಟ್ಟುಕೊಂಡು ನದಿ ದೇವತೆಗೆ, ಗೋಮತಿ ನದಿ ದೇವತೆಗೆ ತಾನು ಮಾಲೆಯನ್ನು ಕಟ್ಟಿ ತೇಲಿ ಬಿಡ್ತಾ ಇದ್ದಳು. ಆ ಮಾಲೆ ರಾಮನಿಗೆ ಸಿಕ್ಕಿಬಿಡುತ್ತೆ. ಸೀತೆಯ ಪರಿತ್ಯಾಗ ಮಾಡಿ ಅಶ್ವಮೇಧಯಾಗ ಮಾಡ್ತಾ ಇದ್ದಾನೆ ರಾಮ, ಅಶ್ವಮೇಧದ ಕುದುರೆಯನ್ನು ಹಿಂಬಾಲಿಸಿ ಓಡಾಡ್ತಾ ಇದ್ದಾನೆ. ಆಗ ಗೋಮತಿ ತೀರಕ್ಕೆ ಬಂದಿದ್ದಾನೆ. ಒಂದು ದಿವಸ ಅವನಿಗೆ ಬಹಳ ದುಃಖ, ಸೀತೆಯನ್ನು ಕಳ್ಕೊಂಡು ತುಂಬ ಸಂಕಟ ಪಡ್ತಾ ಇದ್ದಾನೆ. ಸಂತೋಷಪಟ್ಟು ಬಿಟ್ಟದ್ದಲ್ಲವಲ್ಲ, ಸೀತೆಯನ್ನು ಅನಿವಾರ್ಯವಾಗಿ ಬಿಟ್ಟದ್ದಷ್ಟೇ. ಆಗ ಅವನಿಗೆ ನದಿಯಲ್ಲಿ ತೇಲಿ ಬರುವ ಮಾಲೆಯನ್ನು ನೋಡ್ತಾನೆ. ಅದು ವಿಶಿಷ್ಟವಾದಂಥ ಹೆಣಿಗೆ ಇದ್ದಂಥ ಮಾಲೆ. ಆ ಮಾಲಿಕೆಯನ್ನು ನೋಡಿ ಇದು ನಿಜವಾಗಿ ಸೀತೆಯ ಕೈಯ ಒಂದು ನೇಯ್ದ ಮಾಲೆಯೇ ಹೌದು ಅಂತ ತೀರ್ಮಾನ ಮಾಡಿಕೊಳ್ತಾನೆ. ಕಾಡಿಗೆ ಸೀತೆಯನ್ನು ಕಳಿಸಿದ ಮೇಲೆ ಅವಳು ಏನಾದಳು, ಸತ್ತು ಹೋದಳು, ಆತ್ಮಹತ್ಯೆ ಮಾಡಿಕೊಂಡಳು, ಮೃಗಗಳ ಹಿಂಸರ ಮೃಗಗಳ ಹೊಟ್ಟೆಗೆ ಆಹಾರವಾದಳು ಗೊತ್ತಿಲ್ಲ, ಅದೆಲ್ಲ ನೋವು ಅವನಿಗಿದ್ದದ್ದು ಈಗ ಸೀತೆಯದೇ ಇರಬೇಕು ಅಂತ. ಅಂದರೆ ಸೀತೆಯನ್ನು ಗುರುತಿಸುವುದಕ್ಕೆ ಸೀತೆಯಷ್ಟೇ ಸುಕುಮಾರವಾದ ಒಂದು ಮಾಲಿಕೆ ಕಾರಣ ಅಂತ. ಆಮೇಲೆ ಅವನ ಗೆಳೆಯ, ಅದೆಲ್ಲ ಕಾರಣ, ಇದು ಯಾವುದೋ ಒಂದು ಮಾಯೆ ಅಂತ ಹೀಗೆಲ್ಲ ಹೇಳ್ತಾನೆ. ಕಟ್ಟ ಕಡೆಗೂ
ಸೀತೆ ರಾಮ ಇವಳಿಗಾಗಿ ಸಂಕಟ ಪಡೋದನ್ನು ಕಾಣ್ತಾಳೆ. ಅದು ಕಾಣುವುದು ಹೇಗೆ ಅಂತಂದರೆ, ಸೀತೆಗೆ ಒಂದು ಸಂಕೋಚ, ಅಲ್ಲಿ ರಾಮ ಬಂದಿದ್ದಾನೆ, ಯಜ್ಞಾಶ್ವ ರಕ್ಷಣೆಗೆ ಆ ಕಡೆ ಓಡಾಡ್ತಾ ಇದ್ದಾನೆ, ನದಿ ತೀರದಲ್ಲೆಲ್ಲ ಸೈನಿಕರಿದ್ದಾರೆ, ಪ್ರತಿ ದಿವಸ ತಾನು ಸ್ನಾನ ಮಾಡಿ ಭಗವದ್ ಆರಾಧನೆಯ ಒಂದು ಲಕ್ಷಣವಾಗಿ ಈ ಮಾಲಿಕೆಯನ್ನು ಹೇಗೆ ನೀರಿನಲ್ಲಿ ತೇಲಿಬಿಡುವುದು, ನಾನು ಲೋಕಾಪವಾದ ದೂಷಿತೆ, ನನ್ನನ್ನು ಯಾರೂ ಕಾಣಬಾರದು, ಬೇರೊಬ್ಬರ ಕರುಣೆಗೆ ನಾನು ಪಾತ್ರವಾಗಬಾರದು, ಉಪೇಕ್ಷೆಗೂ ಗುರಿಯಾಗಬಾರದು ಅಂತ ಅವಳು ಒಂದು ಅಭಿಮಾನ ಸಂಕಟ. ಹಾಗಾಗಿ ವಾಲ್ಮೀಕಿಗಳನ್ನು ಕೇಳಿಕೊಂಡಾಗ ನೀನು ಯಾವ ಗಂಡಸಿಗೂ ಕಾಣದಂತೆ ಆಗ್ತೀಯ ಅಂತ ಒಂದು ತಿರಸ್ಕರಣಿ ವಿದ್ಯೆಯನ್ನು ಬೋಧಿಸಿರ್ತಾರೆ. ಆ ವಿದ್ಯೆಯ ಪ್ರಭಾವದಿಂದ ಅವಳು ಕಾಣದಂತೆ ಬರ್ತಿರ್ತಾಳೆ. ಹಾಗೆ ಅವಳು ರಾಮನ ದುಃಖವನ್ನು ಕಾಣ್ತಾಳೆ. ಮುಂದೆ ಬಹುಭೂತಿ ಉತ್ತರಾಮಚರಿತೆಯ 3ನೇ ಅಂಕ ಛಾಯಾಂಕ ಅಂತ ಹೆಸರು. ಅಲ್ಲಿಯೂ ಹಾಗೆ ರಾಮ ದಂಡಕಾರಣ್ಯಕ್ಕೆ ಬಂದು ತಾನು ಸೀತೆಯನ್ನು ಕಳೆದುಕೊಂಡದ್ದು ಎಷ್ಟು ಅನ್ಯಾಯವಾಯಿತು ಅಂತ ದುಃಖ ಪಡ್ತಾ ಇರ್ತಾನೆ. ಅಲ್ಲಿಯ ವನದೇವತೆ ವಾಸಂತಿ ಅಂತ, ಅವಳು ರಾಮನಿಗೆ ಅಯ್ಯ ಕಠೋರ ಯಶಕ್ಕಿಲ ತೇ ಪ್ರಿಯಂ, ಅಯ್ಯೋ ಕಠೋರಿಯೇ ನಿನಗೆ ಕೀರ್ತಿ ಕಾಮವೇ ದೊಡ್ಡದಾಯ್ತಲ್ವಾ, ತ್ವಂ ಜೀವಿತಂ ತ್ವಮಸಿ ಮೇ ಹೃದಯಂ ದ್ವಿತೀಯಂ ತ್ವಂ ಕೌಮುದೀ ನಯನಯೋರಮೃತಂ ತ್ವಮಂಗೇ ಇತ್ಯಾದಿಭಿ ಪ್ರಿಯಶತೈರನುರುದ್ಧ ಮುಗ್ಧಾಂ ತಾಮೇವ ಶಾಂತಮಥವಾ ಕಿಮಿ ಹೋತ್ತರೇಣ, ನೀನೇ ಬಾಳು ನೀನೇ ಬೆಳಕು ನೀನೇ ನನ್ನ ಕಣ್ಣ ಬೆಳದಿಂಗಳು ಅಂತೆಲ್ಲ ಹೇಳ್ತಾ ಇದ್ದ ನಿನ್ನಂಥ ರಾಮ, ರಾಮನಂಥ ರಾಮ ಅವಳನ್ನು ನಿರ್ದಯವಾಗಿ ಕಾಡಿಗೆಟ್ಟಿ ಇನ್ನೇನು ಹೇಳುವುದಿದೆ ಅಂತ ಹೇಳಿಬಿಟ್ಟು ಅವಳು ದುಃಖಪಟ್ಟಳು. ಆ ರೀತಿ ಆಕ್ಷೇಪ ಮಾಡ್ತಾ ಇದ್ದ ವಾಸಂತಿ ಎದುರಿಗೆ ರಾಮ ಕಣ್ಣೀರಿಟ್ಟುಕೊಂಡು ಹೃದಯ ವಿದ್ರಾವಕವಾಗಿ ಶೋಕಿಸ್ತಾ ಇದ್ದದನ್ನ ಸೀತೆ ಅದೃಶ್ಯಳಾಗಿ ಬಂದು ಕಾಣ್ತಾಳೆ. ಯಾಕೆಂದ್ರೆ ಸೀತಾರಾಮರಿಗೆ ಮತ್ತೆ ಸಮಾಗಮ ಆಗುತ್ತದೆ ಅಂದರೆ ಸೀತೆಗೆ ರಾಮನ ಜೊತೆಗೆ ಬಾಳುವುದಕ್ಕಾದರೂ ಮನಸ್ಸು ಹೇಗೆ ಬರಬೇಕು? ನೀನು ಹೋಗು ಅಂದಾಗ ಹೋಗಬೇಕು, ಬಾ ಅಂದಾಗ ಬರಬೇಕು, ಇಷ್ಟೇ ನನ್ನನ್ನು ಬಾಳು ಅಂತ ಕೇಳಬಹುದಲ್ವಾ? ಅದಕ್ಕೆ ಹಾಗಲ್ಲ. ನಿಜವಾಗಿ ಸೀತೆ ಕೂಡ ಸೀತಾ ಪರಿತ್ಯಾಗ ಅನಿವಾರ್ಯವಾಗಿ ರಾಮ ಮಾಡಿದ್ದೇ ಹೊರತು ಆಸೆಪಟ್ಟು ಅಲ್ಲ ಅನ್ನೋದು ಗೊತ್ತಾಗಬೇಕು ಅಂತ. ಪರೋಕ್ಷದಲ್ಲಿ ನಾವು ಕಂಡದ್ದಕ್ಕಿರುವ ಪ್ರೀತಿ ನೆಲ್ಲಿಯೂ ಇಲ್ಲ. ಸ್ವಪ್ನ ವಾಸವದತ್ತ ನಾಟಕದಲ್ಲಿ ವಾಸವದತ್ತೆ ಉದಯನನ ಮಾತುಗಳನ್ನು ಮರೆಯಿಂದ ಕೇಳಿಸ್ಕೊಳ್ತಾಳೆ. ಆ ಕೇಳಿಸ್ಕೊಳ್ಳುವಾಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಮೇಲೆ ಅವನೆಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ಆಗ ಲಬ್ಧಮ್ಮೆ ವೇತನಂ ಅಂತಾಳೆ, ನನಗೆ ಕಷ್ಟಕ್ಕೆ ಸಂಬಳ ಸಿಕ್ತು ಅಂತ. ನಮ್ಮ ಎದುರಿಗೆ ಯಾರಾದರೂ ಹೊಗಳಿದ್ರೆ ಅದರೊಳಗೆ ಏನಾದರೂ ಸವ್ಯಾಜತೆ ಇರಬಹುದು, ಆದರೆ ಪರೋಕ್ಷದಲ್ಲಿ ಹೊಗಳಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಎದುರಿಗೆ ಹೊಗಳೋದು ಫ್ಯಾನ್ ಗಾಳಿ ಇದ್ದಂತೆ, ಸ್ವಿಚ್ ಹಾಕಿದಾಗ ಅದಾಗತಕ್ಕಂಥದ್ದು. ಪರೋಕ್ಷದಲ್ಲಿ ಹೊಗಳೋದು ಮಲಯ ಮಾರುತ ತಾನಾಗಿ ಬೀಸಿ ಬಂದಂತೆ, ಆದರೆ ತಂಪುತನವೇ ತಂಪು. ಹೀಗೆ ಸೀತೆಗೆ ಸಂತೋಷವಾಗುತ್ತೆ, ರಾಮ ತನ್ನಗೆ ಅಷ್ಟು ಪ್ರೀತಿಯಿಂದ ನಡೆಸ್ಕೊಳ್ತಾ ಇದ್ದಾನೆ ಅಂತ. ಆಗ ಅವಳು ನದಿ ತೀರದಲ್ಲಿ ಬರ್ತಾಳಲ್ಲ, ಅವಳ ನೆರಳು ನೀರಲ್ಲಿ ಬೀಳುತ್ತೆ. ಈ ಮಂತ್ರಗಳು ಆ ವ್ಯಕ್ತಿಯನ್ನು ಮರೆಮಾಚಬಹುದು, ನೆರಳನ್ನ ಅಲ್ಲ. ರಾಮ ಸೀತೆಯ ಪ್ರತಿಫಲನವನ್ನು ಕಂಡು ಸೀತೆ ಬದುಕಿದ್ದಾಳೆ ಅಂದ್ಕೋತಾನೆ, ಅರೆ ಕಾಣಿಸ್ತಾ ಇರೋದಿಲ್ಲ. ಅವನು ಗೆಳೆಯ ಬಂದು, ಅಯ್ಯೋ ಇದೆಲ್ಲನೂ ಭ್ರಮೆ ನಿನಗೆ, ಇಲ್ಲಿ ತಿಲೋತ್ತಮೆ ಅಪ್ಸರಸೆ ಈ ಥರ ಎಲ್ಲ ಚೇಷ್ಟೆಗಳು ಮಾಡ್ತಾಳೆ ಅಂತ ಕೇಳಿದ್ದೀವಿ ಆ ಥರದ್ದು ಅಂತೇನೋ ಹೇಳ್ತಿರ್ತಾನೆ. ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ರಾಮ ಅಲ್ಲಿಗೆ ಬಂದಿದ್ದಾನೆ ಆಸುಪಾಸಿಗೆ ಅಂತ ಗೊತ್ತಾಗಿ ಮೊದಲು ಲವಕುಶರನ್ನ ಕಳಿಸಿಕೊಟ್ಟು ರಾಮಾಯಣ ಕಾವ್ಯವನ್ನ ಅವರ ಮೂಲಕ ಹೇಳಿಸಿ ರಾಮ ಸೀತೆಯರ ಪ್ರೀತಿ ಎಂಥದ್ದು, ಅದನ್ನು ತಾನು ಹೇಗೆ ಯಾವ ರೀತಿಯಲ್ಲಿ ಕಾವ್ಯದಲ್ಲಿ ಚಿತ್ರಿಸಿದ್ದೀನಿ ಅನ್ನೋದನ್ನು ತೋರ್ಪಡಿಸ್ತಾರೆ. ಮತ್ತೆ ಮಕ್ಕಳಿಗೆ ತಾಯಿ ತಂದೆ ಹೆಸರು ಹೇಳಿರೋದಿಲ್ಲ. ಅಮ್ಮ ಅಪ್ಪ ಯಾರು ಅಂತಂದ್ರೆ ಅವನು ನಿರ್ದಯ, ನಿರನುಕ್ರೋಶ, ಅನುಕ್ರೋಶ ಅಂದ್ರೆ ಪ್ರೀತಿ ಕರುಣೆ, ಅದೇ ಇಲ್ಲದೇ ಇದ್ದವನು ನಿಷ್ಕರುಣಿ ಅಂತ ಹೇಳ್ತಾ ಇರ್ತಾಳೆ. ಹೀಗಾಗಿ ಅವರಿಗೆ ರಾಮ ತಂದೆ ಅಂತ ಗೊತ್ತಿಲ್ಲ. ಯಾರೋ ಬ್ರಾಹ್ಮಣ ವಟುಗಳ ತರಹ ಬೆಳೆದಿರ್ತಾರೆ, ಈಗ ರಾಮ ತಂದೆ ಅಂತ ಗೊತ್ತಾಗುತ್ತೆ. ಆಗ ವಾಲ್ಮೀಕಿಗಳೇ ಬಂದು ಸೀತೆಯನ್ನು ಕರ್ಕೊಂಡು ಬರ್ತಾರೆ. ಸೀತೆಗೆ ಮತ್ತೊಮ್ಮೆ ಪಾತಿವೃತ್ಯ ನಿರೂಪಣೆ ಮಾಡುವಂತ ರಾಮ ಕೇಳಲ್ಲ. ಇಲ್ಲಿ ವಾಲ್ಮೀಕಿಗಳೇ ಹೇಳ್ತಾರೆ, ನೋಡಮ್ಮ ಈ ಜನಕ್ಕೆ ರಾಮನಿಗೆ ವಿಶ್ವಾಸ ಬರಲಿ ಅಂತ ನೀನೇ ಪ್ರತಿಜ್ಞೆ ಮಾಡುವಂತ, ಇದರಿಂದ ರಾಮನ ಮರ್ಯಾದೆ ಉಳಿದಂತೆ ಆಗಿದೆ. ಸೀತೆ ಆಯಿತು, ನನ್ನ ತಾಯಿಯೇ ನನಗೆ ಹೇಳಬೇಕು ಸಾಕ್ಷ್ಯ ಅಂದಾಗ ಭೂದೇವಿಯೇ ಬಂದು ಸಾಕ್ಷ್ಯ ಹೇಳ್ತಾಳೆ, ಭೂಮಿಯೊಳಗೆ ಸೆಳೆದೊಯ್ಯಲ್ಲ. ಹೀಗಾಗಿ ಸೀತಾರಾಮರು ಮತ್ತೆ ಅಯೋಧ್ಯ ಜನರ ಕಣ್ಮಣಿಗಳಾಗಿ ಸಿಂಹಾಸನ ಏರಿ ಬಾಳ್ತಾರೆ ಅಂತ ಸುಖಾಂತವಾಗಿ ನಾಟಕವನ್ನು ಮಾಡಿದ್ದಾನೆ. ಸುಂದರವಾದ ನಾಟಕ. ಇದರ ಒಂದು ಸಾಲಿನ ವಿಮರ್ಶೆಯನ್ನು ನಮ್ಮ ER ಕೃಷ್ಣಶಾಸ್ತ್ರಿಗಳು ಮಾಡ್ತಾರೆ, ಅದ್ಭುತವಾಗಿದೆ. ಆ ವಾಕ್ಯವನ್ನೇ ಓದ್ಬಿಡ್ತೀನಿ. ಹೀಗೆ ನಾಟಕವು ಕರುಣದಿಂದ ಆರಂಭವಾಗಿ ಅದ್ಭುತದಲ್ಲಿ ಮುಗಿಯುತ್ತದೆ. ಮಲ್ಲಿಗೆಯ ಹೂವಿನಂಥ ದಾಂಪತ್ಯ ಪ್ರೇಮವನ್ನು ಪುತ್ರ ವಾತ್ಸಲ್ಯವನ್ನು ಮಾಲೆಗಟ್ಟಿ ಸಂಸಾರದ ಹೊಳೆಯಲ್ಲಿ ತೇಲಿಬಿಡುತ್ತದೆ ಅಂತ. ಇದಕ್ಕಿಂತ ಚೆನ್ನಾಗಿ ಈ ನಾಟಕದ ಬಗ್ಗೆ ಇನ್ನೇನು ಹೇಳೋಕ್ಕಾಗಲ್ಲ. ಸಣ್ಣ ಒಂದು ಪರಿಚಯ ಎಲ್ಲ ಅಂಕಗಳದು ಮಾಡಿಕೊಟ್ಟಿದ್ದೀನಿ. ಕಥೆ ಮುಖ್ಯ ಅಲ್ಲ, ಕಥೆಯ ನಡಿಗೆ ಇದೆಯಲ್ಲ ಅದು ಬಹಳ ಮುಖ್ಯ.
ಯಾಕೆಂದರೆ ಮೈಸೂರ್ ಪಾಕ್ ಅಂತಂದರೆ ಏನು ಅಂದರೆ ವಜ್ರಾಕೃತಿನಲ್ಲಿ ಇರುತ್ತೆ ಅಂತಂದರೆ ಅದರಿಂದ ಏನು ಬಂತು, ಡೈಮಂಡ್ ಶೇಪಲ್ಲಿ ಇರುತ್ತೆ ಅಂತ ಬಾಯಿಗೆ ಹಾಕ್ಕೊಂಡು ಚಪ್ಪರಿಸಿ ತಿನ್ನಬೇಕು ಅಂತ. ಹಾಗೆ ಆಸ್ವಾದ ನೋಡಿದಾಗ ಆ ಕಥಾನಕದ ಒಂದೊಂದು ಮಾತುಗಳು ಎಷ್ಟು ಚೆನ್ನಾಗಿರುತ್ತದೆ, ಒಂದೊಂದು ಭಾವಸೂಚಕವಾದಂಥ ಉಕ್ತಿ ಸೌಂದರ್ಯ ಯಾವ ರೀತಿಯದು ಅಂತನ್ನುವುದನ್ನು ನಾವು ಕಾಣಬಹುದು. ನಾಟಕದ ಮಂಗಲ ಶ್ಲೋಕವನ್ನು ಕೇವಲ ಓದಿ ಸ್ವಲ್ಪದರಲ್ಲಿ ವಿವರಿಸಿ ಮುಂದಕ್ಕೆ ಹೋಗ್ತೀನಿ. ಜಂಭಾರಿ ಮೌಲಿ ಮಂದಾರ ಮಾಲಿಕಾ ಮಧು ಚುಂಬಿನ ಪಿಬೇಯುರಂತರಾಯಬ್ಧಿಂ ಹೇರಂಬ ಪದಪಂಸವ. ಇಂದ್ರನ ನಂದನ ವನದ ಮಂದಾರ ಪುಷ್ಪಗಳನ್ನು ತನ್ನ ಪಾದಪದ್ಮದಲ್ಲಿ ಅಲಂಕಾರ ಮಾಡಿಕೊಂಡಿರತಕ್ಕಂತಹ ಮತ್ತು ಮುಡಿಯಲ್ಲಿ ಅಲಂಕರಿಸಿಕೊಂಡಿರತಕ್ಕಂಥ ಗಣಪತಿ ನಮ್ಮ ಕಷ್ಟಗಳೆನ್ನುವ ಸಮುದ್ರವನ್ನು ಈ ಮಂದಾರ ಪುಷ್ಪಗಳ ಪರಾಗ ಧೂಳಿಯಿಂದಲೇ ಮುಚ್ಚಿ ಹಾಕಿಬಿಡಲಿ, ಹಾಗೆ ನಿರ್ವಿಘ್ನ ಮಾಡಲಿ ಅಂತ ಹೇಳ್ತಾನೆ. ಮತ್ತು ಶಿವನ ಜಟಾಜೂಟವನ್ನು ಆತ ಹೇಳ್ತಾನೆ, ಜಟೆಗಳೆಂಬ ಹಾವುಗಳಿಗೆ ಆ ಜಟಾ ಮುಕುಟವೇ ಒಂದು ಹುತ್ತವಾಗಿದೆಯೋ, ಅವನ ಒಳಗಿನ ತಪಸ್ಸಿನ ಬೆಂಕಿಯೇ ಕೆಂಜಟೆಗಳ ರೂಪದಲ್ಲಿ ಜ್ವಾಲಾಮಾಲಾ ಮನೋಹರವಾಗಿದೆಯೋ, ಅವನ ಮುಡಿಯಲ್ಲಿರ್ತಕ್ಕಂಥ ಚಂದ್ರನಿಗೆ ಸಂಧ್ಯಾಕಾಲ ಬಂದಿದೆಯೋ ಎಂಬಂತೆ ಕೆಂಪಾಗಿ ತೋರ್ತಾ ಇವೆಯೋ, ಅಂಥ ಜಟೆಗಳು ನಮಗೆ ನೆಮ್ಮದಿಯನ್ನು ಕೊಡಲಿ ಅಂತ. ಜಟೆಯಷ್ಟು ಜಟಿಲ ಜೀವನ, ಆ ಜೀವನದಲ್ಲಿ ಸಂತೋಷ ಪ್ರೀತಿ ಎನ್ನುವುದು ಚಂದ್ರನ ಕಿರಣಗಳಂತೆ ತಂಪಾಗಿರತಕ್ಕಂಥದ್ದು. ಆ ಒಂದು ಚಂದ್ರನ ತಂಪುತನ, ಶಿವನ ಮಾಂಗಲಿಕತೆ ನಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಎನ್ನುವುದು ಅಲ್ಲಿಯ ಇಂಗಿತ. ಮೊದಲನೇ ಅಂಕದಲ್ಲಿಯೇ ಸೀತೆಯನ್ನು ಲಕ್ಷ್ಮಣ ಕಾಡಿಗೆ ಕರ್ಕೊಂಡು ಬರ್ತಾನೆ. ಬಹಳ ಹೃದಯ ಭೇದಕವಾದಂಥದ್ದು. ಆಗ ಲಕ್ಷ್ಮಣ ಹೇಳ್ತಾನೆ, ಅತ್ಯಂತ ವಿಶ್ರಾಂತ ಮನುಷ್ಯ ಸಂಚಾರತೆಯ ದುರವತಾರ ತಟ ಪ್ರದೇಶ ತಸ್ಮಾತ್ ಪ್ರಪದ ಮಾಸ್ಥಾಯ ಸಮ್ಯಕ್. ಅತ್ತಿಗೆ, ಈ ಭಾಗೀರಥಿ ನದಿ ತೀರ ತುಂಬ ಕಷ್ಟ ನಡಿಗೆಗೆ, ಇಲ್ಲಿ ಮನುಷ್ಯ ಸಂಚಾರವೂ ಇಲ್ಲ, ತುಂಬ ಕಲ್ಲು ಕೊರಕಲು ಎಲ್ಲ ಇಲ್ಲ, ಎಚ್ಚರಿಕೆಯಿಂದ ಬನ್ನಿ. ವಾಮೇನ ನೀವಾರ ಲತಾಂ ಕರೇಣ ಜಾನುಂ ಸಮಾಲಂಬ್ಯ ಚ ದಕ್ಷಿಣೇನ ಪದೇ ಪದೇ ಮೇ ಪದಮಾದ ದಾನ ಶನೇರೇತು ಮುಹೂರ್ತ ಮಾರ್ಯ ಆರ್ಯ ಅಂತ ಹೇಳ್ತಾನೆ. ಅತ್ತಿಗೆಯವರೇ, ನೀವು ಎಡಗೈಯಿಂದ ಇಲ್ಲಿ ನೀರಿನ ಮಧ್ಯದಲ್ಲಿ ಬೆಳೆದಿರತಕ್ಕಂಥ ನೀರ ಹೆಬ್ಬೆ ಗಿಡ ಅಥವಾ ಹೆಬ್ಬಲಸು ಗಿಡ ಅಂತ ಕರೀತಾರೆ, ಆ ಗಿಡದ ಒಂದು ತುದಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಆಸರೆಗೆ, ಮತ್ತು ಬಲಗೈಯಲ್ಲಿ ನಿಮ್ಮ ಮಂಡಿ ಕಡೆ ಗಮನ ವಹಿಸಿ ಅಂತ. ಗರ್ಭಿಣಿ ಅಲ್ವಾ, ಮೊಣಕಾಲು ಹಿಡ್ಕೊಂಡು ನಡೆಯಬೇಕಾದದ್ದು. ನಾನು ಎಲ್ಲಿ ಹೆಜ್ಜೆ ಇಟ್ಟಿದ್ದೀನಿ, ಎಲ್ಲಿ ಕೆಸರಿಲ್ಲ ಗಟ್ಟಿ ಅಂತ ನನಗೆ ನೆಲ ಅನಿಸಿದೆಯೋ ಅಲ್ಲಿ ಹೆಜ್ಜೆ ಊರಿದಿನಲ್ಲ, ಅದರ ಮೇಲೆ ಹೆಜ್ಜೆ ಇಟ್ಟುಕೊಂಡು ಬನ್ನಿ ಅಂತ ಹೇಳಿಬಿಟ್ಟಂತಕ್ಕಂಥದ್ದು. ಇದು ಕಾವ್ಯದ ಸ್ವಾರಸ್ಯ. ಜೀವನದಲ್ಲಿ ನಾವು ಗಮನಿಸದೆಯೇ ಆಗಿ ಹೋಗತಕ್ಕಂಥದ್ದನ್ನೆಲ್ಲ ಕಾವ್ಯ ತಂದುಕೊಡುತ್ತೆ. ಪೊಯೆಟ್ರಿ ಸ್ಲೋ ಮೋಷನ್ ಆಫ್ ಲೈಫ್ ಅಂತ ಅದಕ್ಕೆ ತಾನೇ ಹೇಳುವುದು. ಕಲೆ ಅಷ್ಟು ಸೊಗಸಾಗಿ ತಂದುಕೊಡುತ್ತೆ. ಸಂಸ್ಕೃತ ನಾಟಕದಲ್ಲಿ ಸಣ್ಣ ಸಣ್ಣ ವಿವರಗಳು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈಗ ನೋಡಿ ಎಷ್ಟು ಚೆನ್ನಾಗಿ ಭಾಗೀರಥಿ ನದಿಯ ಮೇಲಿಂದ ತಂಗಾಳಿ ಬೀಸಿ ಅಲೆಗಳು ಹೇಳ್ತಾ ಇವೆ. ತರಂಗ ವೀಜಂತೆ ಸಕಲ ಸಜಲ ಕಡಿಕಾನ್ ಶೀತಲ ಮರುತ್ ತಥೈತೆ ಸಂಗೀತಂ ದದತಿ ಕಲಹಂಸಾ ಕಲಗಿರಹ ಸಖೀವಚ್ಛಾಯೇಯಂ ರಮಯತಿ ಪರಿಶ್ವಜ್ಯ ಹೃದಯಂ ವನೇ ಶೂನ್ಯೇಪ್ಯಸ್ಮಿನ್ ಪರಿಜನವತೀ ವಾತ್ರಭವತಿ. ಈ ಅಲೆಗಳು ತಣ್ಣಗಿರ್ತಕ್ಕಂಥ ಗಾಳಿಯ ಒಂದು ಆಸರಿಯಲ್ಲಿ ಎದ್ದು ಸಣ್ಣಗೆ ನೀರಿನ ತುಂತುರುಗಳನ್ನು ಕೂಡ ಎಬ್ಬಿಸಿ ಆ ಗಾಳಿ ಕೊಂಡೊಯ್ಯುವಂತೆ ಮಾಡಿ ನಿಮಗೆ ಸೊಗಸಾದ ತಂಪಾದ ಚಾಮರ ಸೇವೆ ಮಾಡ್ತಾ ಇವೆ. ಮತ್ತು ಈ ಹಂಸಗಳು ಸಂಗೀತದ ಸೇವೆಯನ್ನು ತಮ್ಮ ಕಲಕಂಠದಿಂದ ಮಾಡ್ತಾ ಇವೆ. ಈ ನೆಳಲು, ಮರಗಳ ನೆಳಲು ನಿಮಗೆ ಗೆಳತಿಯ ಹಾಗೆ ಆತ್ಮೀಯವಾಗಿ ಒಪ್ಪಿವೆ. ಈ ಹತ್ತಿರದ ಬಳ್ಳಿಗಳು ನಿಮ್ಮನ್ನು ಸುತ್ತುಕೊಂಡು ಪ್ರೀತಿಯನ್ನು ತೋರಿಸ್ತಾ ಇವೆ. ಕಾಡಲ್ಲಿದ್ದರೂ ನಿಮಗೆ ಗೆಳತಿಯರು ಸೇರಿ ಊರಿನ ರುಚಿ ಬಂದಂತೆ ಆಗ್ತಾ ಇದೆ ಅಂತ. ಇದು ಮುಂದೆ ಸೀತೆಗೆ ಕಾಡಿನಲ್ಲಿ ಇದೊಂದೇ ಆಸರೆ ಎನ್ನುವಂಥ ಧ್ವನಿಯನ್ನು ಕೂಡ ತಂದುಕೊಡೋದಾಗಿದೆ. ಆಮೇಲೆ ಅವನು ಕಡೆಗಾದರೂ ಹೇಳಲೇಬೇಕು. ಕಷ್ಟ ಅನ್ನೋದೇನಂದರೆ ಅದು ಕೆಟ್ಟ ವಾರ್ತೆಯನ್ನು ಯಾರಿಗಾದರೂ ಹೇಳಬೇಕು ಅಂದರೆ ಪೋಸ್ಟ್ಪೋನ್ ಮಾಡಬೇಕು ಅಂದ್ಕೋತೀವಿ. ಪೋಸ್ಟ್ಪೋನ್ ಮಾಡಿದಷ್ಟು ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಅದು ಹೇಗೋ ಒಮ್ಮೆ ಅದನ್ನು ಬಸ್ದುಕೊಂಡು ಖಾಲಿ ಮಾಡಿಕೊಳ್ಳಬೇಕು, ಅದು ಬಂದೇ ಬಿಡುತ್ತೆ. ಅದು ಹೇಗೆ ಅಂದರೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡದೇ ಇದ್ದಾಗ ರಿಸಲ್ಟ್ ಬರೋ ದಿವಸ ಮುಂದೆ ಹೋಗಲಿ ಅಂತ ಅಂದುಕೊಂಡಂತೆ. ಆಗ ರಜಾ ಇಲ್ಲ, ನಮ್ಮ ಪಾಲಿಗೆ ಸಜಾ ಆಗ್ಬಿಡುತ್ತೆ. ಬೇಗ ಬಂದುಬಿಟ್ರೆ ಮೇಲು ಫೇಲು ಅಂತ ಅಂದ್ಕೊಂಡ್ಬಿಟ್ರೆ ನಿಶ್ಚಿಂತೆ ಆಯಿತು. ಈ ಆಂಧ್ರದ ಕಡೆಯಲ್ಲಿ ನಮ್ಮ ಕರ್ನಾಟಕದಿಂದ ಹೀಗೆ ಹೋದಾಗ ಕೋಲಾರ ಅದನ್ನು ದಾಟಿಕೊಂಡು ಹೋದರೆ ಪುಂಗನೂರು ಅಂತ ಒಂದು ತಾಲೂಕು ಸಿಗುತ್ತೆ.
ಪುಂಗನೂರಿನವರು ಪೆದ್ದರು ಅಂತ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ತರಹ ಉಂಟಲ್ವ. ಒಂದೊಂದು ಪ್ರಾಂತಕ್ಕೆ ಈಗ ಸರ್ದಾರ್ಜಿ ಜೋಕ್ಸು ಅಂತೆಲ್ಲ ಮಾಡುವಾಗ ಅವರು ಪೆದ್ದರು ಅಂತ ಈಗ ಅಂದುಕೊಂಡು ಬಿಡ್ತಾರೆ. ಪುಂಗನೂರಿನವರು ಪೆದ್ದರು ಅಂತ. ಅದಕ್ಕೆ ಸಾಮಾನ್ಯ ಆ ಊರಿನವರುಗಳು ಯಾವ ಊರು ಅಂತ ಯಾರು ಬೇರೆ ಊರಿಗೆ ಹೋಗಿದ್ದಾಗ ಕೇಳಿದ್ರೆ ಇಂಥ ಊರು ಅಂತ ಹೇಳಲ್ಲ, ಹೇಳಿದ್ರೆ ಗೇಲಿ ಮಾಡ್ತಾರೆ ಅಂತ. ಅವ್ರನ್ನ ಕೇಳಿದಾಗ ನೀವೂರು ಎಕ್ಕಡ ಅಂದ್ರೆ ಈ ಕಡೆ ಚಿತ್ತೂರು ದಗ್ಗರ ಅಂತಾರೆ, ಚಿತ್ತೂರು ಹತ್ತಿರ ಅಂತ. ಆ ದಗ್ಗರ ಅಂತ ಎಕ್ಕಡ ಅದೇ ಪಲಂನೇರ್ ದಗ್ಗರ, ಪೀಲೇರ್ ದಗ್ಗರ, ರಾಯಲ್ಪಾಡ ದಗ್ಗರ ಅಂತ. ಎಕ್ಕಡ ಎಕ್ಕಡ ಎಲ್ಲಿ ಎಲ್ಲಿ ಇನ್ನು ಅಂತಂದ್ರೆ ಅವ್ರ ಪುಂಗನೂರು ಏನ್ ಚೇಸ್ತಾವೋ, ಹೌದಪ್ಪ ಪುಂಗನೂರು ಏನ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಹಾಗೆ ಕಷ್ಟವನ್ನು ನಾವು ದುರ್ವಾರ್ತೆಯನ್ನು ಪೋಸ್ಟ್ ಪೋನ್ ಮಾಡ್ತೀವಿ ಅಂತಂದ್ರೆ ಬಹಳ ಬಹಳ ಕಷ್ಟವಾಗುತ್ತೆ. ಲಕ್ಷ್ಮಣನಿಗೆ ಕೊನೆಗೂ ಆ ಮುಹೂರ್ತ ಬಂದಿದೆ. ಆರ್ಯಸ್ಯಾದೇಶ ಇತ್ಯೇವ ವಕ್ತುಮಿಚ್ಛಾಮಿ ಯತ್ನತಃ ತಥಾಪಿ ಹೃದಯಂ ಗತ್ವ ಗ್ರಂಥಿಂ ಬದ್ನಾತಿ ಭಾರತಿ. ಅಣ್ಣನ ಆಜ್ಞೆ ಅಂತ ಹೇಳಬೇಕು ಅಂತ ನಾನು ಅಂದುಕೋತೀನಿ, ಆದರೆ ತತ್ಕ್ಷಣವೇನೆ ಈ ಹೃದಯ ಹೋಗಿ ನಾಲಿಗೆಗೆ ಗಂಟು ಹಾಕ್ಬಿಡ್ತಾ ಇದೆ ಮುಂದೆ ಹೋಗದೆ ಇರತಕ್ಕಂಥ. ತಥಾಪಿ ಹೃದಯಂ ಗತ್ವ ಗ್ರಂಥಿಂ ಬದ್ನಾತಿ ಭಾರತಿ. ಮಾತನ್ನ ಹೃದಯವನ್ನು ಮಾತು ಗಟ್ಟಾಕ್ಬಿಟ್ಟಿವೆ, ಏನ್ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಪ್ರಕಾಮ ಭುಕ್ತೆ ಸ್ವಗೃಹಾಭಿಮಾನಾತ್ ಸೃಜ್ಜನೇನಾಭಿಹಿತಾಯ ಹೇ ಸೃಜ್ಜನೇನಾಹಿತ ಯಾಗವನ್ನೌ ಆರ್ಯಸ್ಯ ರಮ್ಯೇ ಭವನೇಪಿ ವಾಸ ತವ ಪ್ರವಾಸೇ ವನವಾಸ ಏವ. ಸೀತೆ ಕೇಳ್ತಾಳೆ, ಏನು ನನಗೆ ವನವಾಸ ಬಂತ ಅಂತ. ಹೇಳ್ತಾನಲ್ಲ ಇನ್ನೇನು ಗತಿ ಇಲ್ಲ, ಅಮ್ಮ ನಿನಗೆ ಮಾತ್ರ ಅಲ್ಲ ಅಣ್ಣನಿಗೂ ಬಂತು ವನವಾಸ. ಪ್ರಕಾಮ ಭುಕ್ತೆ ಸ್ವಗೃಹಾಭಿಮಾನಾತ್ ಸುರಜ್ಜನೇನಾಹಿತ ಯಾಗವನ್ನು ಆರ್ಯಸ್ಯ ರಮ್ಯೇ ಭವನೇಪಿ ವಾಸ ತವ ಪ್ರವಾಸೇ ವನವಾಸ ಏವ. ನೀನು ಪ್ರವಾಸ ಹೋಗಿದ್ದಾಗ ರಾಮ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಅವನಿಗೆ ವನವಾಸವೇ ಆಗಿರ್ತಕ್ಕಂಥದ್ದು, ಬೇರೆ ಇನ್ಯಾವುದೂ ಆತನಿಗೆ ಗತಿ ಇಲ್ಲ, ನಿನ್ನನ್ನು ಉಳಿದ ಮೇಲೆ ಅವನಿಗೆ ಮತಿ ಇಲ್ಲ ಸ್ಥಿತಿ ಇಲ್ಲ ಈ ರೀತಿಯಾದದ್ದು ಅಂತ ಹೇಳ್ಬಿಟ್ಟು ಅವನಂತಾನೆ. ಇದು ನಿಜವಾಗಿ ನೋವನ್ನು ಉಂಟು ಮಾಡತಕ್ಕಂಥದ್ದು. ಅವನು ಹೇಳ್ತಾನೆ, ಅದು ಗೆಳೆಯರ ಒಂದು ಗೋಷ್ಠಿಯಾಗಿರಲಿ ಯಜ್ಞಶಾಲೆಯಾಗಿರಲಿ ಯಾವುದಾಗಿದ್ರೂ ಕೂಡ ನೀನಿಲ್ಲ ಅಂದರೆ ಅದು ಅವನ ಪಾಲಿಗೆ ಹೊಲ್ಲ ಅಂತಲೇ ಆಗಿರ್ತಕ್ಕಂಥದ್ದು ಅಂತ. ಆಮೇಲೆ ಅವನು ಆ ದುರ್ವಾರ್ತೆಯನ್ನು ಹೇಳುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ತುಲ್ಯ ಅನ್ವಯ ಇತಿ ಅನುಗುಣ ಇತಿ ಗುಣೋನ್ನತ ಇತಿ ದುಃಖೇ ಸುಖೇ ಚ ಸುಚಿರಂ ಸಹವಾಸಿ ನೀತಿ ಜಾನಾಮಿ ಕೇವಲಮಹಂ ಜನವಾದ ಭೀತ್ಯ ಸೀತೆಯ ತ್ಯಜಾಮಿ ಭವತಿಂ ನತು ಭಾವದೋಷ ಅಂತ ರಾಮ ಹೇಳ್ತಾನೆ. ನನಗೆ ಗೊತ್ತಿದೆ ನೀನು ತುಲ್ಯಾನ್ವಯ, ನನಗೆ ಸಮಾನವಾದಂಥ ಒಳ್ಳೆಯ ಕುಲದಲ್ಲಿ ಹುಟ್ಟಿದವಳು ಅಂತ. ಅನುಗುಣ ಅನುಕೂಲಕಾರಿಯಾದಂಥ ನನಗೆ ತಕ್ಕ ಗುಣದವಳು ಅಂತ. ಗುಣೋನ್ನತ ನನಗಿಂತ ಮಿಗಿಲಾದ ಗುಣವುಳ್ಳವಳು ಅನ್ನುವಂಥದ್ದು ಕೂಡ ಗೊತ್ತಿದೆ. ದುಃಖೇ ಸುಖೇಚ ಸುಚಿರಂ ಸಹವಾಸಿ ನೀತಿ ಸುಖ ದುಃಖಗಳಲ್ಲಿ ಒಟ್ಟಿಗೆ ಇರತಕ್ಕಂಥವಳು ಅಂತ. ಆದರೆ ಕೇವಲ ಜನಾಪವಾದದಿಂದ ಮಾತ್ರ ನಿನ್ನ ಬಿಡ್ತಾ ಇದ್ದೀನಿ ಹೊರತು ಭಾವದೋಷದಿಂದ ಅಲ್ಲ, ನಿನ್ನ ಬಗ್ಗೆ ಮನಸ್ಸು ಮುರಿದುಕೊಂಡು ಅಲ್ಲ ಅಂತ ಹೇಳ್ಬಿಟ್ಟಿದ್ನು ಅವನು ಹೇಳ್ತಾನೆ. ಆಗ ಕೇಳಿದಾಗ ಸೀತೆಗೆ ಬಹಳ ಪಾಪ ಸಮಾಧಾನ ನೋವು ಎರಡು ಒಟ್ಟುಟಿಗೆ ಆಗುತ್ತೆ. ಏನ್ ಮಾಡೋದು? ಅವಳು ಹೇಳ್ತಾಳೆ, ಕಥಂ ಜನಾಪವಾದ ಭಯೇನ ಇತಿ. ಜನಾಪವಾದದಿಂದ ಅಂತಲ್ಲ, ನನಗೆ ಜನಾಪವಾದ ಬರುವಂಥದ್ದು ಏನಾಗಿದೆ? ಕಿಮಪಿ ವಚನೀಯಮ್ಮಿ ಅಸ್ತಿ, ನನ್ನ ಕಡೆಗೆ ಬೆರಳೆತ್ತಿ ತೋರಿಸ್ತಕ್ಕಂಥವ್ರು ಯಾರಾದರೂ ಇದ್ದಾರ? ಕೀದೃಶ ಮಾರ್ಯಾಯ ವಚನೀಯಂ, ಅಮ್ಮ ನಿನ್ನ ಮೇಲೆ ಯಾರು ಅಪವಾದ ಹೇಳುವಂಥದ್ದಾಗುತ್ತೆ? ಋಷೀಣಾಂ ಲೋಕಪಾಲಾನಾಂ ಆರ್ಯಸ್ಯ ಮಮಚಾಗ್ರತಃ ಅಗ್ನೌ ಶುದ್ಧಿಂ ಗತಾದೇವಿ ಕಿಂತು ಲೋಕೋ ನಿರಂಕುಶಃ. ಋಷಿಗಳು ಲೋಕಪಾಲಕರು ನಾನು ಅಣ್ಣ ಎಲ್ಲರೂ ನೋಡ್ತಾ ಇರುವಾಗ ಅಗ್ನಿದೇವನೇ ನಿನ್ನ ಪರವಾಗಿ ಸಾಕ್ಷ್ಯ ನುಡಿದ, ಆದರೆ ಲೋಕಕ್ಕೆ ಅಂಕೆ ಎಲ್ಲಿದೆ ಶಂಕೆ ಎಲ್ಲಿದೆ ಲೋಕ ನಿರಂಕುಶ. ಇಂಥವರು ಅಂತ ಹೇಳಿದ್ರೆ ಪಿನ್ ಪಾಯಿಂಟ್ ಮಾಡಬಹುದು. ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ಕಥೆ ಅಗಸನದು ಅಂತ, ಅದು ಪದ್ಮಪುರಾಣದಲ್ಲಿ ಬರ್ತಕ್ಕಂಥದ್ದು, ವಾಲ್ಮೀಕಿ ರಾಮಾಯಣದಲ್ಲ. ಊರು ಕೇರಿಯ ಜನ ಗುಜು ಗುಜು ಅಂತ ರಸ್ತೆ ರಸ್ತೆಗಳಲ್ಲಿ ಚೌಕ ಚೌಕಗಳಲ್ಲಿ ಎಲ್ಲೆಲ್ಲೂ ಮಾತಾಡ್ಕೋತಿದ್ರು. ಹಾಗಾಗಿಯೇ ಒಬ್ಬ ವ್ಯಕ್ತಿ ಹೇಳಿದ್ರೆ ಅವನ ಹತ್ರ ಎಕ್ಸ್ಪ್ಲನೇಷನ್ ಕೇಳಬಹುದು, ಏನಯ್ಯ ಯಾಕೆ ಹೇಳ್ತೀಯ ಅಂತ. ಜನ ಅಂದ್ಬಿಟ್ರೆ ಏನು ಮಾಡೋಕ್ಕಾಗೋಲ್ಲ. ನೋಡಿ ಸ್ವಾಮಿ, ಈ ಕಾಲದ ಜನ ಕೆಟ್ಟವರು ಅಂದ್ರೆ ಎದುರಿಗೆ ನಮ್ಮ ಎದುರಿಗೆ ನಿಂತವ್ರು ಜನವೇ, ಅವರೇನು ದನವಲ್ಲ. ಹೌದು ಹೌದು ಅಂತ ಅವರು ಹೇಳ್ತಾರೆ. ಅವ್ರ ದೃಷ್ಟಿಯಲ್ಲಿ ನಾನು ಅವರು ಇಬ್ರು ಜನವಲ್ಲ, ಇಬ್ರು ಅಲ್ಲ ಆ ಜನ, ಇನ್ನು ಬೇರೆಯವ್ರ ಮಾತ್ರ ಜನ ಅಂತ.
ಹಾಗಾಗಿ ನಾವು ನಿರ್ದೇಶನ ಮಾಡದೆ ಯಾರನ್ನು ಬೈದರೂ ಏನು ತೊಂದರೆ ಇಲ್ಲ. ರಾಜಕಾರಣಿಗಳೆಲ್ಲ ಕೆಟ್ಟವರು ಅಂತ ರಾಜಕಾರಣಿಗಳಿದ್ರೆ ಹೇಳಿ, ಹೌದು ಹೌದು ನಿಜವಾಗಿ ನಾವು ಹೇಳ್ತೀವಿ ಅಂತಾರೆ. ಹೀಗೆ ಲೋಕೋ ನಿರಂಕುಶಃ, ಲೋಕಾಪವಾದ ಮಾತ್ರ ಏನು ಎಲ್ಲ ಎಲ್ಲ ಎಲ್ಲೆಗಳನ್ನು ಬಿಟ್ಟಿರ್ತಕ್ಕಂಥದ್ದು ಏನು ಎತ್ತ ಅನ್ನುವುದನ್ನು ಮರೆತಿರ್ತಕ್ಕಂಥದ್ದು. ಏನು ಮಾಡೋದು? ಆಗ ಸೀತೆ ಹೇಳ್ತಾಳೆ, ಏನು ಮಾಡೋದು, ಅಗ್ನಿಶುದ್ಧ ಸಂಕೀರ್ತನೇನ ಪ್ರತಿಬೋಧಿತಾಸ್ಮಿ, ರಾವಣ ಭವನೋದಂತಹ ಪುನರಪಿ ಉದ್ಘಾಟಯಿತಿ, ಸೀತಾಯಾಪಿ ನಾಮ ಏವಂ ಸಂಭಾವ್ಯತ ಇತಿ ಸರ್ವಥಾ ಅಲಂ ಮಹಿಳಾತ್ವೇನ. ಸೀತೆಯಂತಹ ಸೀತೆಯಾದ ನನಗೂ ಇಷ್ಟು ಅಪವಾದ ಅಂದರೆ ಇನ್ನು ಹೆಣ್ಣಾಗಿ ಜಗತ್ತಲ್ಲಿ ಯಾರೂ ಇರಬೇಕಾಗಿಲ್ಲ, ಅಲಂ ಮಹಿಳಾತ್ವೇನ ಅಂತೇಳಿ ಹೆಣ್ಣತನ ಅನ್ನೋದು ಬೇಡ ಅಂತ ಎಷ್ಟು ಮಾರ್ಮಿಕವಾದ ಮಾತನ್ನು ಕವಿ ಆಡ್ತಾ ಇದ್ದಾನೆ. ನನಗಿನ್ನ ಈ ಸ್ತ್ರೀತ್ವವೇ ಬೇಡ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಆಮೇಲೆ ಅವಳು ದುಃಖ ಪಡ್ತಾ ಇದ್ದಾಗ ಅವನು ಹೇಳ್ತಾನೆ, ಏನು ಮಾಡೋದಮ್ಮ, ತ್ವಂ ದೇವಿ ಚಿತ್ತ ನಿಹಿತ ಗೃಹದೇವತಾಮೆ ಸ್ವಪ್ನಾಗತ ಶಯನ ಮಧ್ಯ ಸಖಿ ತ್ವಮೇವ ದಾರಾಂತರಾಹರಣ ನಿಸ್ಪೃಹ ಮಾನಸಸ್ಯ ಯಾಗೇ ತವ ಪ್ರಕೃತಿ ಮಮ ಧರ್ಮಪತ್ನಿ ಅಂತ ಕೂಡ ರಾಮ ಹೇಳಿದ್ದಾನೆ. ಕನಸಿನಲ್ಲೂ ಮನಸ್ಸಿನಲ್ಲೂ ಹಾಸಿಗೆಯಲ್ಲಿ ನಡೆಯಲ್ಲಿ ನುಡಿಯಲ್ಲಿ ಎಲ್ಲೆಲ್ಲೂ ಸೀತೆನೆ, ಅವಳು ಬಿಟ್ಟಿನ್ಯಾರೂ ಅಲ್ಲ. ಯಜ್ಞದಲ್ಲಿ ಕೂಡ ನಿನ್ನ ವಿಗ್ರಹವೇ ಹೊರತು ಮತ್ತಿನ್ನೊಬ್ಬ ಹೆಣ್ಣು ಇರುವಂತಹ ಆಗ್ರಹ ಅಲ್ಲ ಅಂತ ರಾಮ ಹೇಳಿದ್ದಾನೆ ಅಂತ ಲಕ್ಷ್ಮಣ ಹೇಳ್ತಾನೆ. ಹೀಗೆ ಮುಂದೆ ಹೇಳಬಹುದಾದನ್ನೆಲ್ಲ ಇಲ್ಲಿಯೇ ಹೇಳಬಹುದಾಗಿದೆ. ಆಗೋಳು ಹೇಳ್ತಾಳೆ, ನಹಿ ತಥಾ ಅನ್ಯಸಕ್ತಃ ಪತ್ಯುಃ ಸ್ತ್ರೀಜನಸ್ಯ ದುಃಖ ಮುತ್ಪಾದಯಿತಿ ಯಥ ಅನ್ಯಸಕ್ತ. ಗಂಡ ಬೇರೊಬ್ಬಳನ್ನ ಬಯಸ್ತಾನೆ ಅನ್ನೋದಕ್ಕಿಂತ ಬಯಸದೆ ನನ್ನನ್ನು ಬಿಟ್ಟಿದ್ದಾನೆ ಅನ್ನೋದು ತುಂಬಾ ಸಮಾಧಾನ. ನನ್ನ ಗಂಡ ಬೇರೊಬ್ಬಳನ್ನು ಮದುವೆ ಆಗ್ತಾನೆ ಅನ್ನೋದು ಸುದ್ದಿ ತಿಳಿದರೆ ಆಗುವಷ್ಟು ದುಃಖ, ಪರಿತ್ಯಾಗದಿಂದ ಆಗೋಲ್ಲ. ನಾನು ಹೇಗೋ ತಳ್ಕೊಡ್ತೀನಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೀತೆಯೇ ಧೈರ್ಯವನ್ನು ತಂದುಕೊಡ್ತಾಳೆ. ಪ್ರತಿಗೃಹೀತ ಎಂ ಆರ್ಯಾಜ್ಞ ಆರ್ಯಸ್ಯ ನ ಕಿಂಚಿತ್ ಸಂದಿಷ್ಟಂ. ಆಯ್ತು ತಾಯಿ, ನಾನು ನಿಮ್ಮ ಸಂದೇಶ ಅಂತ ಏನು ಅಂತ ಹೇಳಲಿ ಅಂತ ಹೇಳ್ಬಿಟ್ಟಿದ್ನುವೆ ಲಕ್ಷ್ಮಣ ಕೇಳ್ತಾನೆ. ಅವನಿಗೆ ಪಾಪ ಮೆಸೆಂಜರ್ ಕೆಲಸ, ಮದ್ದಳೆಗೆ ಎರಡು ಕಡೆನೂ ಬಡಿತಾ ಅಂತ ರಾಮನೂ ಆಕ್ಷೇಪ ಮಾಡ್ತಾನೆ, ಸೀತೆನೂ ಬೈತಾಳೆ, ಏನು ಮಾಡುವುದು? ಹಾಗಾಗಿ ಅವನು ಹೇಳ್ತಾನೆ, ತಥಾ ಅನಿಷ್ಟುರೋ ನಾಮ ಸಂದಿಶ್ಯತ ಇತಿ ಅಪ್ರತಿಹತ ವಚನತೈಷ ಲಕ್ಷ್ಮಣಸ್ಯ ನ ಸೀತಾಯಾಹ ಧನ್ಯತ್ವಂ ತಥಾ ಮಮ ವಚನಾತ್ತಂ ಜನಂ ವಿಜ್ಞಾಪಯ ಮಂದಭಾಗಿನೀಂ ಅನುಶೋಚನ್ ವರ್ಣಾಶ್ರಮ ಪರಿಪಾಲನಂ ಅಭಿಜ್ಞನ್ ಆತ್ಮಾನಂ ನ ಬಾಧಯ ಸದ್ಧರ್ಮೇ ಸ್ವಶರೀರೇ ಸಾವಧಾನೋ ಭವ ಇತಿ ಅಂತ. ಸೀತೆ ನೋಡಿ ಎಷ್ಟು ಉನ್ನತಳು, ಎಷ್ಟು ಉದಾರ ಚರಿತಳು, ದೂರದೃಷ್ಟಿ ಇರತಕ್ಕಂಥವಳು ಅಂತಂದರೆ ಅಂಥ ನಿಷ್ಠುರವಾದ ನಿಲುವಿರ್ತಕ್ಕಂಥ ರಾಮನಿಗೆ ಇನ್ನು ಏನು ಪ್ರತಿ ಸಂದೇಶ ಹೇಳೋದು? ಆದರೆ ನೀನು ಹೀಗೆ ರಾಮನ ಮಾತು ಅಂತ ದಡದಡ ಹೇಳ್ಬಿಡ್ತಾ ಇದೆಯಲ್ಲ, ಅದು ನನಗೆ ಕಷ್ಟ ಆಗ್ತಾ ಇದೆ ಅಂತ. ರಾಮ ಮಾಡುವುದು ಸರಿ, ರಾಮ ರಾಮನೇ ಕಠೋರ, ಅವನು ಗಟ್ಟಿ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಆದರೆ ನೀನು ಲಕ್ಷ್ಮಣ, ನೀನು ರಾಮಾಜ್ಞೆ ಅಂತ ಒಂದಾದ ಮೇಲೆ ಒಂದು ಮಾತುಗಳನ್ನು ರಾಮನದು ಅಂತ ಹೇಳ್ತಾನೆ ಇದೆಯಲ್ಲ, ನಿನಗೆ ಗಂಟ್ಲು ಹಿಡಿತಾ ಇಲ್ವಾ ಅಂತ ಕೇಳ್ತಾಳೆ. ವಸ್ತುತ ಅವನು ಹಿಡಿತಾ ಇದೆ. ಅರೆ ಸೀತೆಗೆ ಪಾಪ ಇನ್ಯಾರ ಮೇಲೆ ಹೇಳ್ಕೊಳ್ಬೇಕು ತನ್ನ ದುಃಖ, ಲಕ್ಷ್ಮಣನ ಮೇಲೆ ಹೇಳ್ಕೊಳ್ಬೇಕು, ಅದು ನಂಗೆ ತುಂಬಾ ನೋವಾಗ್ತಾ ಇದೆ. ಆದರೆ ಒಂದು ರಾಮನಿಗೆ ಹೇಳು, ಈ ಮಂದಭಾಗ್ಯೆಯನ್ನ ಕುರಿತು ದುಃಖ ಪಡ್ತಾ ವರ್ಣಾಶ್ರಮಾದಿ ಪರಿಪಾಲನೆ ಮಾಡ್ತಾ ರಾಜ್ಯವನ್ನು ಸರಿಯಾಗಿ ನಡೆಸ್ತಕ್ಕ ವ್ಯವಸ್ಥೆಗೆ ಕುಂದು ತರಬಾರದು, ತೊಂದರೆ ಮಾಡಿಕೊಳ್ಬಾರದು, ಸದ್ಧರ್ಮದಲ್ಲಿಯೂ ಸ್ವಶರೀರದಲ್ಲಿಯೂ ಸಾವಧಾನನಾಗಿರಬೇಕು ಅಂತ. ಸದ್ಧರ್ಮೇ ಸ್ವಶರೀರೇ ಚ ಸಾವಧಾನೋ ಭವೇತಿ. ಅಂದರೆ ರಾಮರಾಜ್ಯ ಸದ್ಧರ್ಮದಿಂದ ಇರಬೇಕು ಅಂತ ಆಳಬೇಕು. ಜೊತೆಗೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಸೀತೆಯ ಯೋಚನೆಯಲ್ಲಿ ರಾಮ ಸೊರಗಿ ನವದು ಆತ್ಮಹತ್ಯಾ ಸದೃಶ ಸ್ಥಿತಿಯನ್ನು ತಂದುಕೊಳ್ಳಬಾರದು ಅನ್ನುವಂಥದ್ದು. ಹಾಗಾಗಿ ವತ್ಸ ಲಕ್ಷ್ಮಣ ಕಿಮುಪಾ ಲಭೆ ಮಹಾರಾಜಂ, ಇನ್ನೇನು ರಾಮನನ್ನ ಮಹಾರಾಜನ್ ರಾಜನನ್ನು ಬೈದು ಏನು ಪ್ರಯೋಜನ ಇಲ್ಲ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಹೇಳಬೇಕಲ್ಲ. ಹಾಗಾಗಿ ನಾನು ಇನ್ನೇನನ್ನ ಹೇಳೋದು, ಆದರೆ ಒಂದಂತೂ ಹೇಳಬೇಕು, ನನ್ನನ್ನು ಅಂತರಂಗದಿಂದ ತೊಲಗಿಸಲಿಲ್ಲ, ಕೇವಲ ರಾಜ್ಯದಿಂದ ಮಾತ್ರ ತೊಲಗಿಸಿದ್ದಾನೆ ಅಂತ. ಆಯಿತು, ಅದನ್ನು ನೋಡಿಕೊಂಡಿದ್ದೀನಿ, ಏನೇ ಆಗಲಿ ನನ್ನ ನಿಲುವನ್ನು ನಿನಗೆ ಹೇಳು.
ಅವನಿಗೆ ಹೇಳು, ಏವಮಪಿ ಮಮ್ಮ ವಚನಾತ್ ವಿಜ್ಞಾಪಯಿತವ್ಯ ಸಾ ತಪೋವನ ವಾಸಿನಿ ಸರ್ವಥಾ ಸೀಮಂತ ನಿಹಿತೇನ ಅಂಜಲಿನ ವಿನಿವೇದಯತಿ ಯದಿ ಅಹಂ ನಿರ್ಗುಣ ಚಿರ ಪರಿಚಿತೇತಿ ವಾ ಅನಾಥೇತಿ ವಾ ಸೀತೇತಿ ವಾ ಸ್ಮರಣ ಮಾತ್ರಕೇಣ ಅನುಗ್ರಹೀತವ್ಯ ಇತಿ. ನನ್ನ ಸೀಮಂತ ರೇಖೆ ಇರುವ ಬೈತಲೆಯ ಹತ್ತಿರ ಕೈಯಿಟ್ಟುಕೊಂಡು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ, ನನ್ನನ್ನು ಗುಣಹೀನೆ ಅಂತಲೋ ಶೀಲಹೀನೆ ಅಂತಲೋ ಅನಾಥೆ ಅಂತಲೋ ಹೇಗಾದರೂ ಆಗಲಿ ನೆನೀತಾ ಇರಬೇಕು ಅಂತ ಹೇಳುವಂತ. ಎಷ್ಟು ಮಾರ್ಮಿಕವಾದಂಥ ಮಾತು, ಬೈತಾನಾದರೂ ಜ್ಞಾಪಿಸಿಕೊಳ್ಳಿ ನನ್ನನ್ನು ಅಂತ ಹೇಳಿದ್ದೀನಿ ಅಂತ. ಆಮೇಲೆ ಅವಳು ಹೇಳ್ತಾಳೆ, ವಿಶೇಷತಃ ತಿಂದು ಉಂಡು ಮಾಡುವಂಥ ಕಾರ್ಯದಲ್ಲಿ ಕೆಲಸದಲ್ಲಿದ್ದಾಗ ಕಷ್ಟಕಾಲದಲ್ಲಿದ್ದಾಗ ಎಲ್ಲ ಸಂದರ್ಭದಲ್ಲಿಯೂ ಅವನಿಗೆ ನೆನಪಿಗೆ ಬರುತ್ತೆ, ನಾನು ಅದು ನನಗೆ ಗೊತ್ತಿದೆ, ಏನು ಮಾಡುವುದು, ನೀನು ಜಾಗರೂಕನಾಗಿರ್ಬೇಕಪ್ಪ, ನಿನ್ನ ಮುಂದೆ ನಿಮ್ಮ ಅಣ್ಣನ ನೀನೇ ದಕ್ಕಿಸಿಕೊಳ್ಳಬೇಕು, ತ್ವಂ ಭ್ರಾತು ಶರೀರೇ ಸಾವಧಾನೋಭವ, ನೀನೇ ಅಣ್ಣನ ಪ್ರಾಣ ಉಳಿಸಬೇಕು, ನಾವು ಹಲವರಿದ್ವಿ ಇನ್ನು ಆಗುವಂಥದ್ದಲ್ಲ ಅಂತ ಹೇಳಿಬಿಟ್ಟಿದ್ನು. ಈ ಮಾತನ್ನು ಕೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ಕ್ಷತೇ ಕ್ಷಾರಮಿವ ಅಂತ, ಗಾಯಕ್ಕೆ ಉಪ್ಪನ್ನು ಅಂಟಿಸಿದಂತೆ ಆಗಿಬಿಡ್ತಲ್ಲ ಅಂತ ಹೇಳಿಬಿಟ್ಟು ಅವನು ಹೊರಡ್ತಾನೆ. ಸೀತೆ ಮೂರ್ಛೆ ಬೀಳ್ತಾ ಇರ್ತಾಳೆ ದುಃಖದಿಂದ. ಆಗ ಹೇಳ್ತಾನೆ, ಆರ್ಯಾಂ ಅರಣ್ಯೇ ವಿಜನೇ ವಿಮುಕ್ತು ಶ್ರೋತುಂಚ ತಸ್ಯ ಪರಿದೇವನಾನಿ ಸುಖೇನ ಲಂಕಾ ಸಮರೇ ಮೃತಂ ಮಾಂ ಅಜೀವಯನ್ ಮಾರುತಿರಾತ್ತ ವೈರ ಅಂತ. ಅತ್ತಿಗೆಯಾದ ಸೀತೆಯನ್ನ ಅರಣ್ಯದಲ್ಲಿ ಬಿಡುವುದಕ್ಕೆ ಮತ್ತೆ ಅವಳ ಗೋಳಾಟವನ್ನು ಕೇಳುವುದಕ್ಕಿಂತ ನನ್ನನ್ನು ಸುಖವಾಗಿ ಲಂಕಾ ಸಮರದಲ್ಲಿ ಸತ್ತೋಗಿದ್ದ ನನ್ನನ್ನು ಯಾವ ಜನ್ಮದ ಶತ್ರುವೋ ಹನುಮಂತ ಸಂಜೀವಿನಿ ತಂದು ಬದುಕಿಸಿದ್ದ ಅಂತ ಹೇಳ್ತಾ ಲಕ್ಷ್ಮಣ ಹೊರಡ್ತಾನೆ. ಏತೇ ರುದಂತಿ ಹರಿಣ ಹರಿತಂ ವಿಮುಚ್ಯ ಹಂಸಾಶ್ಚ ಶೋಕ ವಿಧುರ ಕರುಣಂ ರುದಂತಿ ನೃತ್ಯಂ ತ್ಯಜಂತಿ ಶಿಖಿನೋಪಿ ವಿಲೋಕ್ಯ ದೇವಿಂ ತಿರ್ಯಗ್ಗತ ವರಮಮಿ ನ ಪರಂ ಮನುಷ್ಯ. ಸೀತೆಯ ಸ್ಥಿತಿಯನ್ನು ನೋಡಿ, ನವಿಲುಗಳು ನೃತ್ಯ ಬಿಟ್ಟುವು, ಜಿಂಕೆಗಳು ಹುಲ್ಲು ಬಿಟ್ಟುವು, ಮತ್ತು ಹಂಸಗಳು ನೀರು ಬಿಟ್ಟು ದಡಕ್ಕೆ ಬಂದವು, ಪ್ರಕೃತಿಯೇ ಶೋಕಿಸ್ತಾ ಇದೆ, ತಿರ್ಯಗ್ಜಂತುಗಳು ಕರುಣೆ ತೋರಿಸ್ತಾ ಇವೆ, ಮಾನವರು ನಿಷ್ಕರುಣಿಗಳಾಗಿಬಿಟ್ರು ಅಂತ ಹೇಳ್ತಾ ಲಕ್ಷ್ಮಣ ಹೊರಡ್ತಾನೆ. ಆಗ ನೋಡಿ ಹೇಳ್ತಾನೆ, ಸರ್ವ ಪಶ್ಚಿಮೋಯಂ ಲಕ್ಷ್ಮಣಸ್ಯ ಪ್ರಣಾಮಂಜಲಿ, ಕೊನೆಯ ನಮಸ್ಕಾರ, ಇನ್ನೇನು ನಿನಗೆ ನಮಸ್ಕಾರ ಮಾಡೋದಕ್ಕೆ ಉಳಿಯೋದಿಲ್ಲ ಅಂತ. ತೆಲುಗಿನಲ್ಲಿ ಕಂಕಂಟಿ ಪಾಪರಾಜು ಅಂತ ಒಳ್ಳೆಯ ಕಾವ್ಯ ಬರೆದವನು, ಉತ್ತರರಾಮ ಚರಿತ್ರೆಯನ್ನು ಕಾವ್ಯವಾಗಿ ಬರೆದವನು, ಆತ ಸೀತೆಗೆ ಲಕ್ಷ್ಮಣ ನಮಸ್ಕಾರ ಮಾಡುವಾಗ ಒಂದು ಪದ್ಯ ಹೇಳಿಸ್ತಾನೆ, ಪ್ರತಿದಿನಮೇನು ತೊಲದಲ್ತ ಪಾದಮುಲಂಟಿ ನಮಸ್ಕರಿಂಚಿ ನೀ ಅತುಲಿತಮೈನ ದೀವನಲಂದಿ ತರಿಂಚು ತದೀಯ ಭಾಗ್ಯಮೀಗತಿ ಎಡಮಾಯೆ ಇಂಕೆಪುಡುಗಾಂತು ಭವತ್ ಪದ ಪದ್ಮಮುಲ್ ನಮಶ್ಯತಮುಲು ಚೇತು ನಮ್ಮ ಕಡಸಾರಿ ಗ್ರಹಿಂಪುಮು ಜಾನಕಿ ಸತಿ ಅಂತ. ಪ್ರತಿ ದಿವಸ ಬೆಳಗಾಗ್ತಾ ಇದ್ದಂತೆ ನಾನು ನಿಮ್ಮ ಪಾದಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೆ, ಇನ್ನು ಇದು ಕೊನೆಯ ನಮಸ್ಕಾರ, ನನ್ನ ಪಾಲಿಗೆ ಬೆಳಗಾಗೋದಿಲ್ಲ ಅಂತ. ಎಂಥ ಮಾರ್ಮಿಕತೆ! ಆರ್ಯಂ ಮಿತ್ರಂ ಬಾಂಧವಾನ್ ವಾ ಸ್ಮರಂತ್ಯ ಶೋಕಾದಾತ್ಮ ಮೃತ್ಯವೇ ನೋಪನೇಯ ಇಕ್ಷ್ವಾಕೂಣಾಂ ಸಂತತಿರ್ ಗರ್ಭಸಂಸ್ಥ ಸೇಯಂ ದೇವ್ಯ ಯತ್ನತೋ ರಕ್ಷಣೀಯ. ಅಮ್ಮ, ಆದರೆ ನಿಮ್ಮ ಬಳಿ ನನ್ನದು ಒಂದೇ ಒಂದು ನಿವೇದನೆ, ಅದು ಏನು ಅಂತಂದರೆ, ನೀವು ರಘುವಂಶದ ಕುಡಿಯನ್ನು ಬಸಿರಿನಲ್ಲಿ ಇಟ್ಟುಕೊಂಡಿದ್ದೀರಿ, ಹಾಗಾಗಿ ದುಃಖದಿಂದಲೋ ಬೇಸರದಿಂದಲೋ ಕೋಪದಿಂದಲೋ ಹತಾಶೆಯಿಂದಲೋ ನಿಮ್ಮನ್ನು ನೀವು ಕೊಂದುಕೊಳ್ಳಬಾರದು, ಅಷ್ಟೇ, ಅದೊಂದೇ, ಯತ್ನತೋ ರಕ್ಷಣೀಯ ಅಂತ. ಸೀತೆ ಅಳತಾ ಹೇಳ್ತಾಳೆ, ಅಪ್ರತಿಹತ ವಚನ ಕಲು ಸೌಮಿತ್ರಿ, ಲಕ್ಷ್ಮಣನ ಮಾತು ಮೀರಲಾಗದಂತೆ ನನಗೆ ಕೈಕಾಲುಗಳನ್ನು ಕಟ್ಟಾಕ್ಬಿಡ್ತಾ ಇದೆಯಲ್ಲ, ಕಡೆಗೆ ಯಮಪರಾ ವಿಜ್ಞಾಪನ, ಮತ್ತೂ ಒಂದು ವಿಜ್ಞಾಪನೆ, ಏನಪ್ಪ ಅದು ಅಂತ ಕೇಳಿದಾಗ, ಜ್ಯೇಷ್ಠಸ್ಯ ಭ್ರಾತುರಾದೇಶ ದಾನೀಯ ವಿಜನೇವನೇ ಪರಿತ್ಯಕ್ತಾಸಿ ದೇವಿತ್ವಂ ದೋಷಮೇಕಂ ಕ್ಷಮಸ್ವಮೇ. ಅತ್ತಿಗೆ, ಅಣ್ಣನ ಮಾತು ಅಂತ ನಾನು ನಿನ್ನ ಕಾಡಿಗೆ ತಂದು ಬಿಟ್ಟಿದ್ದೀನಿ, ಇದರೊಳಗೆ ನನ್ನ ದೋಷ ಯಾವುದೂ ಇಲ್ಲ, ಈ ಅಪರಾಧವನ್ನು ನನ್ನದು ಕ್ಷಮಿಸಿಬಿಡಬೇಕು, ಅಣ್ಣನ ಮಾತು ಅಂತ ಮಾಡಿದ್ದೀನಿ, ನಾನಾಗಿ ಬಯಸಿ ಮಾಡಿದ್ದಲ್ಲ, ಆದರೂ ನಿಮ್ಮಂಥ ಸಾಧ್ವಿಯನ್ನು ತಂದು ಕಾಡಿಗೆ ಬಿಡುವಂಥ ಪಾತಕ ನನ್ನದಾಗಿದೆ, ಅದೊಂದನ್ನು ಕ್ಷಮಿಸಿಬಿಡಬೇಕು ಅಂತ. ಆಗ ಅವಳು ಹೇಳ್ತಾಳೆ, ಜ್ಯೇಷ್ಠ ವಚನಾನುವರ್ತಿ ತ್ವಮಿತಿ ಪರಿತೋಷ ಕಾಲೆ ಕೋ ದೋಷ ಆಶಂಕ್ಯತೆ, ಅಣ್ಣನ ಆಜ್ಞೆ ನೆರವೇರಿಸ್ತಾ ಇದ್ದೀನಿ ಅಂತ ಸಂತೋಷ ಪಡಬೇಕಾದ ಕಾಲದಲ್ಲಿ ಯಾಕಪ್ಪ ದುಃಖ ಪಡ್ತೀಯ ಅಂತ. ಇಂಥ ಕಠೋರವಾದ ರಾಮಾಜ್ಞೆಯನ್ನು ನಡೆಸುವಷ್ಟು ಶಕ್ತಿ ಇದೆಯಲ್ಲ ತನಗೆ ಅಂತ ಕೃತಕೃತ್ಯತೆಯನ್ನು ಅನುಭವಿಸಬೇಕಲ್ಲ ಅಂತ. ಭೋ ಲೋಕಪಾಲಾಹ ಶೃಣವಂತು ಭವಂತ, ಆಗ ದಿಕ್ಕುಗಳನ್ನು ನೋಡ್ತಾ ಹೇಳ್ತಾನೆ, ಲೋಕಪಾಲಕರೇ ಕೇಳಿ, ಏಷಾ ವಧೂರ್ ದಶರಥಸ್ಯ ಮಹಾರಥಸ್ಯ
ಇವಳು ಮಹಾರಥಿಯಾದಂಥ ದಶರಥನ ಸೊಸೆ. ಆಗ ಅವಳು ಅತಿಶ್ಲಾಘನೀಯ ಅನ್ಯಾಕ್ಷರಾಣಿ ಶ್ರೂಯಂತೆ, ಇದ್ಯಾವುದೋ ಬೇರೆ ಬೇರೆ ಮಾತುಗಳಂತೆ ನನಗೆ ತೋರ್ತಾ ಇವೆ ಅಂತ. ಈಗ ನಾನು ಆ ರಘುವಂಶದ ಸೊಸೆ ಆಗಿಲ್ವಲ್ಲಪ್ಪ, ಪರಿತ್ಯಕ್ತಳಾಗಿಬಿಟ್ಟಲ್ಲ ಅಂತ ಸೀತೆ ಹೇಳ್ತಾಳೆ. ರಾಮಾಹ್ವಯಸ್ಯ ಗೃಹಿಣಿ ಮಧುಸೂದನಸ್ಯ, ರಾಮ ಅಂತ ಹೆಸರು ಪಡೆದ ಸಾಕ್ಷಾತ್ ನಾರಾಯಣನ ಪತ್ನಿ ಅಂತ. ಸೀತೆ, ಕುತೋ ಮೇ ತಾದೃಶೋ ಭಾಗದೇಯ, ಇನ್ನೆಲ್ಲಿ ನನ್ನ ಪಾಲಿಗೆ ಅಂತ ಭಾಗ್ಯ ಅಂತಾಳೆ. ನಿರ್ವಾಸಿತಾ ಪತಿಗೃಹಾತ್ ಅಂತ ಲಕ್ಷ್ಮಣ ಹೇಳಿದಾಗ ಇವಳು ಕಿವಿ ಮುಚ್ಕೋತಾಳೆ. ವಿಜನೇ ವನೇಸ್ಮಿನ್ ಏಕಾಕಿನಿ ವಸತಿ ರಕ್ಷತ ರಕ್ಷತೇನಾಂ, ಇವಳು ಲೋಕಾಪವಾದಕ್ಕೆ ತುತ್ತಾಗಿ ಪರಿತ್ಯಕ್ತಳಾಗ್ತಾ ಇದ್ದಾಳೆ. ದಯಮಾಡಿ ಕಾಪಾಡಿ 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 ರಕ್ಷತ ರಕ್ಷತ ಅಂತ ಹೇಳಿಬಿಟ್ಟು ಆ ಪುನರುಕ್ತಿ ಎಷ್ಟು ಚೆನ್ನಾಗಿ ಕವಿ ಹೇಳ್ತಾನೆ. ಆಮೇಲೆ ರಕ್ಷತ ಅಂದಾಗ ಸೀತೆ ಹೊಟ್ಟೆ ಮೇಲೆ ಕೈ ಇಟ್ಕೋತಾಳೆ ಅಂತ ರಂಗ ಸೂಚನೆ ಇದೆ. ಅದು ಸಾಕಲ್ಲ, ನನಗೆಲ್ಲ ಬೇಕಿರೋದು ನನ್ನ ಮಕ್ಕಳಿಗಷ್ಟೇ, ಅದಕ್ಕಾಗಿ ನಾನು ಬದುಕಿದ್ದೀನಿ ಅಂತ. ಏನಾಮಪಿ ಭಗವತೀಂ ಆರ್ಯಾಯ ಕೃತೆ ವಿಜ್ಞಾಪಯಾಮಿ ಜಾತಶ್ರಮಾಂ ಕಮಲ ಗಂಧ ಕೃತಾಧಿವಾಸೈ ಕಾಲೇ ತ್ವಮಪ್ಯನುಗ್ರಹಾಣ ತರಂಗವಾತೈ ದೇವಿ ಯದಾ ಚ ಸವನಾಯ ವಿಗಾಹನೇ ವಿಗಾಹತೆ ತ್ವಾಂ ಭಾಗೀರಥಿ ಪ್ರಶಮಯ ಕ್ಷಣಮಂಬು ವೇಗಂ. ಇನ್ನು ಗಂಗೆ, ಲೋಕಕ್ಕೆ ತಾಯಿ ಗಂಗೆ, ಆ ಗಂಗೆಯನ್ನು ಬೇಡ್ಕೋತೀನಿ ಅಂತ. ಅಮ್ಮ, ನಮ್ಮ ಅತ್ತಿಗೆಗೆ ಬಳಲಿಕೆ ಆದಾಗ ನೀನು ಕಮಲ ಗಂಧದ ಮೇಲೆ ಬೀಸಿ ಬರತಕ್ಕಂಥ ಗಾಳಿಯಿಂದ ಅವಳಿಗೆ ಉಪಶಾಂತಿಯನ್ನು ಕೊಡು. ಅಕಸ್ಮಾತ್ ಅವಳು ಸ್ನಾನಕ್ಕೆ ನಿನ್ನ ಮಡಿಲಿಗೆ ಇಳಿಯುವಾಗ ನೀನು ಕರುಣೆಯಿಂದ ನಿನ್ನ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿಕೊ ಅಂತ. ಆಮೇಲೆ ವನಗಳಿಗೆ ವನಕ್ಕೆ ಹೇಳ್ತಾನೆ, ಯೂಯಂ ಸಖ್ಯೋ ಮಾಕ್ಷಣಂ ಮುಂಚತೇನಾಂ ಸಖ್ಯೋ ನದ್ಯ ಸ್ವಾಮಿನೋ ಲೋಕಪಾಲ ಮಾತರ್ ಗಂಗೆ ಭ್ರಾತರ ಶೈಲರಾಜ ಭೂಯೋ ಭೂಯೋ ಯಾಚತೆ ಲಕ್ಷ್ಮಣೋ ಎಂ. ನಿಮ್ಮನ್ನು ಲಕ್ಷ್ಮಣ ಮತ್ತೆ ಮತ್ತೆ ಬೇಡ್ಕೋತಾ ಇದ್ದಾನೆ. ಮರಗಳೇ, ಬೆಟ್ಟಗಳೇ, ಬಳ್ಳಿಗಳೇ, ಕೊಳಗಳೇ, ನೀವೆಲ್ಲ ದಯಮಾಡಿ ನಮ್ಮ ಅತ್ತಿಗೆಯನ್ನು ಕಾಪಾಡಿ ಅಂತ ಹೇಳಿಬಿಟ್ಟಿದ್ವಿ. ಹಾಗಂತ ಹೇಳಿ ಲಕ್ಷ್ಮಣ ಬಿಲ್ಲು ಊರಿಕೊಂಡು ಹೋದ ಅಂತ ಬರುತ್ತೆ. ನಿಲ್ಲೋಕ್ಕಾಗ್ತಾ ಇಲ್ಲ, ತತ್ತರಿಸ್ತಾ ಇದ್ದಾನೆ, ಬಿಲ್ಲು ಊರೆಗೋಲಾಗಿದೆ, ಹೋಗ್ತಾನೆ. ಆಗ ಸೀತೆ ನೋಡ್ತಾ, ಸ್ವರೇಣಾಪಿ ಲಕ್ಷ್ಮಣ ದೃಶ್ಯತೆ, ಧ್ವನಿಯಿಂದಲೂ ಲಕ್ಷ್ಮಣ ಈಗ ಕಾಣಿಸ್ತಾ ಇಲ್ವಲ್ಲ ಅಂತ ಅಳ್ತಾಳೆ. ಹಾಗೆ ಅಳ್ತಾ ಇದ್ದಾಗ ಮೂರ್ಛೆ ಹೋಗುವ ಸ್ಥಿತಿಗೆ ಬಂದಾಗ ವಾಲ್ಮೀಕಿ ಬರ್ತಾರೆ. ಯಾರು ಇಲ್ಲಿಗೆ ಬಂದು ಅಳ್ತಾ ಇರ್ತಕ್ಕಂಥದ್ದು? ಪೃಚ್ಛಾಮಿ ಚಾತ್ರ ಭವತಿಂ ಧರ್ಮೇಣ ಜಿತ ಸಂಗ್ರಾಮೇ ರಾಮೇಶ ಆಸತಿ ಮೇದಿನೀಂ ಕಥ್ಯತಾಂ ಕಥ್ಯತಾಂ ವತ್ಸೆ ವಿಪದೇಶ ಕುತಸ್ತವ. ಧರ್ಮದಿಂದ ರಾಮ ರಾವಣನನ್ನು ಗೆದ್ದು ಪರಾಕ್ರಮಿಯಾಗಿ ಧರ್ಮ ಮನಸ್ಕನಾಗಿ ರಾಜ್ಯ ಆಳ್ತಾ ಇರುವಾಗ ಒಬ್ಬರು ಅಳುವುದು ಅಂದ್ರೆ ಏನೋದು, ಒಬ್ಬ ಹೆಣ್ಣು ಕಾಡಲ್ಲಿ ಅಳುವುದು ಅಂದ್ರೆ ಏನು? ಕಚ್ಚಿತಾಂ ಕಚ್ಚಿತಾಂ ವತ್ಸೆ, ಮಗಳೇ ಮಗಳೇ ಹೇಳು ಹೇಳು, ಯಾರು ನೀನು? ರಾಮರಾಜ್ಯದಲ್ಲಿ ಅಳುವ ಹೆಣ್ಣು ಅಂತಲೂ ಉಂಟ ಅಂತ. ತತಯೇವ ಪೂರ್ಣಚಂದ್ರಮಾ ಪೂರ್ಣಚಂದ್ರಾತ್ಮೇ ಅಶನಿಪಾತ, ಆ ಪೂರ್ಣಚಂದ್ರನಿಂದಲೇ ನನಗೆ ಬಂದ ಸಿಡಿಲು ಅಂತ ಹೇಳ್ಬಿಟ್ಟು ಸೀತೆ ಹೇಳ್ತಾಳೆ. ಕಾಮಂ ರಾಮಾದೇವ ಹಿ ವಿಪತ್ತಿ ಹಿ ಉಪಾಗತ, ರಾಮನಿಂದಲೇ ಈ ವಿಪತ್ತು ಬಂತ? ಹೌದು ಅಂತಂತಾಳೆ. ಯದಿ ತ್ವಂ ವರ್ಣಾಶ್ರಮ ವ್ಯವಸ್ಥಾಭೂತೇನ ಮಹಾರಾಜೇನ ನಿರ್ವಾಸಿತಾಸಿ ತತ್ಸ್ವಸ್ತಿ ಭವತ್ಯ ಗಚ್ಚಾಮ್ಯಂ. ವರ್ಣಾಶ್ರಮಾದಿ ಧರ್ಮಗಳನ್ನೆಲ್ಲ ಪಾಲಿಸ್ತಾ ಇರ್ತಕ್ಕಂತ ರಾಮನಿಂದಲೇ ನಿನಗೆ ಕಷ್ಟ ಬಂತು ಅಂದ್ರೆ ಒಳ್ಳೇದಾಗ್ಲಿ, ನಿನಗೆ ನಿನ್ನ ಮುಖ ನೋಡಲ್ಲ, ಹೋಗ್ತೀನಿ ಅಂತ ಹೊರಟೋಗ್ತಾನೆ. ಅಂದ್ರೆ ನಿಜವಾಗಿ ಪಾಪಿ ಇರಬೇಕು, ಹಾಗಲ್ಲದೆ ರಾಮ ಈ ಕೆಲಸ ಮಾಡಲ್ಲ. ತಪ್ಪುಗಾರರ ಮುಖವನ್ನ ಸಜ್ಜನರು ನೋಡಬಾರದು, ಪಾಪ ಬರುತ್ತೆ ಅಂತ ಧರ್ಮಶಾಸ್ತ್ರ. ಅಲ್ಲಿ ಕೂಡ ನಿಮಗೆ ಒಳ್ಳೇದಾಗಲಿ ನಾನು ಹೊರಡ್ತೀನಿ ಅಂತಾನೆ, ಹೊತ್ತು ನಿನ್ನ ಮುಖ ನೋಡಬಾರದು ಅನ್ನೋ ಮಾತು ಹೇಳಲ್ಲ. ಮಹರ್ಷಿಯ ನಯ ವಿನಯ ನೋಡಿ, ಸ್ವಸ್ತಿ ಭವತಿ, ನಿನಗೆ ಒಳ್ಳೇದಾಗಲಿ, ಗಚ್ಚಾಮ್ಯಂ, ಹೊರಡ್ತೀನಿ ಅಂತ. ಆಗ ಸೀತೆ ಅಲ್ಲಿವರೆಗೂ ತನ್ನ ಪರಿಚಯ ಹೇಳಿರಲಿಲ್ಲ. ಅಥ ವಿಜ್ಞಾಪಯಾಮಿ, ಇನ್ನು ವಿಜ್ಞಾಪನೆ ಮಾಡಿಕೊಳ್ಬೇಕಾದ್ದು ಬಂತು. ಏನಮ್ಮ ಏನು ಕಥೆಯ? ಯದಿ ರಘುವರೇಣ ನಿರ್ವಾಸಿತೇತಿ ಭವತ ನ ಅನುಕಂಪನೀಯ ಏಷ ಪುನರ್ ಗರ್ಭಗತ ರಘು ಸಗರ ದಿಲೀಪ ದಶರಥ ಪ್ರಭೃತೀನಾಂ ತಾದೃಶಾನಾಂ ಸಂತತಿ ಇದಾನೀಂ ಪ್ರತಿಪಾಲನೀಯ. ರಾಮ ಬಿಟ್ಟಂಥವಳನ್ನ, ರಾಮ ದಂಡಿಸಿದಂಥವಳನ್ನ ನೋಡಬಾರದು ಅಂತ ಇದ್ದರೆ ರಾಮನ ವಂಶದ ಕುಡಿ ಈ ಗರ್ಭದಲ್ಲಿ ಇದೆ, ಅಸಹಾಯಕಳು ಈ ಅಭಾಗಿನಿಯಲ್ಲಿ ಇದೆ ಅಂತ ಅದಕ್ಕಾಗಿಯಾದರೂ ನೋಡಬೇಕಲ್ವಾ ಅಂತ. ಕಥಂ ಇಕ್ಷ್ವಾಕೂಣಾಂ ವಂಶಂ ಉದ್ವಹತಿ, ಇದೇನು ಇಕ್ಷ್ವಾಕು ವಂಶದ ಗರ್ಭವನ್ನು ತಾಳಿದ್ದೀಯಾ ಅಂತ. ವತ್ಸೆ ಕಿಂಚ ದಶರಥಸ್ಯವದು, ಏನಮ್ಮ ದಶರಥನ ಸೊಸೇನ? ಯದಿ ಭವಾನ್ ಆಜ್ಞಾಪಯತಿ, ನೀವು ಒಪ್ಪಿಗೆ ಕೊಡೋದಿದ್ರೆ ಆ ಮಾತನ್ನು ನಾನು ಹೇಳ್ತೀನಿ. ಕಿಂಚ ವಿದೇಹಾಧಿಪತಿಯೇ ಜನಕಸ್ಯ ದುಹಿತ, ರಾಜರ್ಷಿಯಾದ ಜನಕ ಮಹಾರಾಜನ ಮಗಳೇ, ಮತ್ತೇನು ಮಾವನ ಸೊಸೆ ಅಂತ ಹೇಳಿಕೊಳ್ಳೋಕ್ಕೆ ನೀವು ಒಪ್ಪಿಗೆ ಕೊಟ್ರೆ ಅಂತ.
ಅರೆ ತಂದೆ ಮಗಳು ಅಂತ ಹೇಳ್ಕೊಳಕ್ಕೆ ಯಾವತ್ತೂ ನಿರಾಕರಿಸೋದಿಲ್ಲ, ತವರು ಯಾವತ್ತೂ ಹೆಣ್ಣನ್ನು ದೂರ ಮಾಡೋದಿಲ್ಲವಲ್ಲ ಅಂತನ್ನುವ ಭಾವ. ಕಿಂಚ ಸೀತಾ ನಹಿ ಸೀತಾ ಭಗವನ್ ಮಂದಭಾಗಿನಿ, ಅಮ್ಮ ಏನ್ ನೀನ್ ಸೀತೆನಾ? ಅಲ್ಲ ಅಭಾಗಿನಿ ಅಂತ ಹೇಳ್ಬಿಟ್ಟಂತಾಳೆ. ಹಾ ಹತೋಸ್ಮಿ ಮಂದಭಾಗ್ಯ ಕಿಂ ಕೃತ ಅಯಮತ್ರ ಭವತ್ಯ ಪ್ರಾಸಾದ ತಲಾ ದದ ಅವತಾರ. ಅಲ್ಲಮ್ಮ ಚಂದ್ರಶಾಲೆಯಿಂದ ನಿನ್ನ ನೆಲಕ್ಕೆ ಕಾಲಿಡುವಂತೆ ಆಯ್ತಲ್ಲ. ಕಂಕಂಟಿ ಪಾಪರಾಜುವಿನ ಅದೇ ತೆಲುಗಿನ ಕಾವ್ಯದಲ್ಲಿ ಬರುತ್ತೆ, ಆ ಆಶ್ರಮದಲ್ಲಿ ಸೀತೆ ಬದುಕುವುದನ್ನು ನೋಡಿ ವಾಲ್ಮೀಕಿ ಹೇಳುವ ಪದ್ಯ, ರಂಗಾರು ಬಂಗಾರು ಚಂಗಾವುಲು ಧರಿಯಂಚು ಶೃಂಗಾರವತಿ ನಾರು ಚೀರಲೂನೆ. ಚೀನಾಂಬರಗಳನ್ನು ಧರಿಸ್ತಕ್ಕಂಥವಳು ಚೀರಾಂಬರಗಳನ್ನು ಉಡ್ತಾ ಇದ್ದಾಳೆ, ನಾರು ಸೀರೆಯನ್ನು ಉಡ್ತಾ ಇದ್ದಾಳೆ. ಭೋಜನಂಬುಲು ಮೆಚ್ಚು ಭೋಜನಂಬುಲು ನರ್ಚು ಕಮಲಾಕ್ಷಿ ಕಂದಮೂಲಮೂಲು ನಮೇಲೆ. ಲೋಕದ ಜನ ಎಲ್ಲ ಮೆಚ್ಚಿ ತಿಂದು ರುಚಿ ಅಂತ ಆಸೆ ಪಡ್ತಕ್ಕಂಥ ಭೋಜನವನ್ನ ತಿಂತ ಇದು ರುಚಿ ಸಾರದು ಅನ್ನೋಳು ಕಂದಮೂಲಗಳನ್ನ ಅಗೀತಾ ಇದ್ದಾಳೆ, ಸವಿತಾ ಇಲ್ಲ, ಕಷ್ಟಪಟ್ಟು ಅಗದು ನುಂಗುತ್ತಾ ಇದ್ದಾಳೆ. ಚಂದ್ರಶಾಲ ಚಂದ್ರಕಾಂತ ವಿಶಾಲ ಚಂದ್ರಶಾಲಲ್ಲುಂಡು ಜವ್ವನಿ ಮುನಿ ಪರ್ಣಶಾಲಲ್ಲುಂಡೆ. ಚಂದ್ರಕಾಂತ ವಿಶಾಲ ಚಂದ್ರಕಾಂತ ಮಣಿಮಯವಾದ ಚಂದ್ರಶಾಲೆಯಲ್ಲಿರ್ತಕ್ಕಂಥವಳು ಪರ್ಣಶಾಲೆಯಲ್ಲಿರ್ತಾಳೆ. ಮುರಲತೋ ಶ್ರೀರಾಮ ನುರಮು ಪೈ ಪವಳಿಂಚು ಬಾಲಿಕಾಮಣಿ ಒಂಟಿ ಪವಳಿಂಚಿ. ಶ್ರೀರಾಮನ ಎದೆಯ ಮೇಲಲ್ಲದೆ ಬೇರೆ ಕಡೆ ತಲೆಯಿಟ್ಟು ಮಲಗದ ಇವಳು ನೆಲದ ಮೇಲೆ ಒರಗಿ ಮಲಗುವಂತೆ ಆಯಿತು. ಕನ್ನು ಸನ್ನಳ ಶುದ್ಧಾಂತಕಾಂತಲು ಆಚರಿಂಚು ಸೇವಲು ಮೆಚ್ಚನಿ ಕಾಂಚನಾಂಗಿ ಯೋಗ್ಯ ಮುನಿಮುಗ್ಧ ಕಾಂತಾಕೃತೋಪಚಾರ ವಿಧಿಕಿ ವಿಧಿಕಿ ನೆಂತನ ಸಾಧ್ಯಂಬು ವಿಧಿಕಿಗಲದೆ. ಕಣ್ಣು ಸನ್ನೆಯಲ್ಲಿ ಅಂತಃಪುರದ ಸುಂದರಿಮಣಿಯರು ಮಾಡುವ ಸೇವೆಯನ್ನು ಸರಿಯಿಲ್ಲ ಅಂತ ಹೇಳುವಂತ ಸುಕುಮಾರಿಯಾದವಳು ಋಷಿ ಕುಮಾರಿಯರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೇಗೋ ಮಾಡುವ ಒರಟು ಉಪಚಾರಗಳನ್ನು ಮೆಚ್ಚಿಕೊಳ್ತಾ ಇದ್ದಾಳೆ. ವಿಧಿಗೆ ಏನನ್ನೂ ಮಾಡತಕ್ಕಂಥ ಶಕ್ತಿ ಇದೆಯಲ್ಲ ಅಂತ, ಇಂಥ ಸ್ಥಿತಿ ಇವಳಿಗೆ ಬಂದುಬಿಡುತ್ತಲ್ಲ ಅಂತ ವಾಲ್ಮೀಕಿ ಹೇಳ್ತಾನೆ. ಕಥಂ ಲಜ್ಜತೆ ಭವತು ಯೋಗ ಚಕ್ಷುಷಾಹಂ ಅವಲೋಕಯಾಮಿ. ನಿನ್ನ ವಿಷಯವನ್ನು ನಾನು ಕೇಳೋದು ಹೇಗಮ್ಮ, ನೀನು ಲಜ್ಜಿಸ್ತೀಯ, ನಾನೇ ಯೋಗ ದೃಷ್ಟಿಯಿಂದ ನೋಡ್ತೀನಿ ಅಂತ ಹೇಳಿಬಿಟ್ಟು, ವತ್ಸೆ ಜನ ಅಪವಾದ ಭೀರುಣ ರಾಮೇಣ ಕೇವಲ ಪರಿತ್ಯಕ್ತ ನತು ಹೃದಯೇನ. ಅಮ್ಮ ರಾಮನಿಂದ ಜನಾಪವಾದದ ಕಾರಣಕ್ಕಾಗಿ ತೆಕ್ತಳಾಗಿದ್ದೀಯೇ ಹೊರತು ಹೃದಯದಿಂದ ಅಲ್ಲ. ನಿರಪರಾಧಾತ್ವ ನಿನಗೆ ಅಪರಾಧ ಏನೂ ಇಲ್ಲ, ಬಾ ನಮ್ಮ ಆಶ್ರಮಕ್ಕೆ. ಸೋಹಂ ಚಿರಂತನ ಸಖ ಜನಕಸ್ಯ ರಾಜ್ಞ. ನಿಮ್ಮಪ್ಪನಿಗೆ ನಾನು ತುಂಬ ವರ್ಷಗಳ ಸ್ನೇಹಿತ ನಮ್ಮ. ತಾತಸ್ಯತೆ ದಶರಥಸ್ಯ ಚ ಬಾಲಮಿತ್ರಂ. ನಿಮ್ಮ ಮಾವ ದಶರಥನಿಗೆ ನಾನು ಬಾಲಮಿತ್ರ. ವಾಲ್ಮೀಕಿ ರಸ್ರಿ ಅಸ್ಮಿ ವಿಸಜಾನ್ಯ ಜನಾಭಿಶಂಕಾಂ. ಅಮ್ಮ ನಾನು ವಾಲ್ಮೀಕಿ. ಅಂದರೆ ನಿಮ್ಮಿಬ್ಬರ ಕಥೆಯನ್ನ ಕಾವ್ಯವಾಗಿ ಮಾಡಿದಂಥವನು. ನಾಣ್ಯ ತವಾಯ ಮಬಲೇ ಶ್ವಶುರ ಪಿತಾಚ. ನಿಮ್ಮಪ್ಪ ಮಾವನಿಗಿಂತ ನಾನು ಬೇರೆ ಅಲ್ಲಪ್ಪ, ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಹಾಗೆ ಹೋಗುವಾಗ ದಾರಿ ತೋರಿಸೋದು ನೋಡಿ. ಏತಸ್ಮಿನ್ ಕುಶಕಂಠಕೆ ಲಘುತರಂ ಪಾದೋ ನಿಧತ್ಸ್ವಾಗ್ರತಃ. ಅಮ್ಮ ಇಲ್ಲಿ ಮುಳ್ಳಿದೆ, ಸ್ವಲ್ಪ ಎಚ್ಚರದಿಂದ ಕಾಲಿಡು. ಶಾಖೇಯಂ ವಿನತ ನಮಸ್ವ ಶನಕೈರ್ ಗರ್ತೋ ಮಹಾನ್ ವಾಮತಃ. ಅಮ್ಮ ಈ ಮರದ ಕೊಂಬೆ ಹಿಡ್ಕೋ, ಪಕ್ಕದಲ್ಲೇ ಹಳ್ಳ ಇದೆ, ಎಚ್ಚರ. ಹಸ್ತೇನ ಅಮೃಷ ತೇನ ದಕ್ಷಿಣ ಗತಂ ಸ್ಥಾಣುಂ ಸಮಂ ಸಾಂಪ್ರದಂ. ಇಲ್ಲಿ ಮೋಗಟು ಮರ ಇದೆ, ಅದಕ್ಕೆ ಗಟ್ಟಿಯಾಗಿ ಬಲಗೈ ಹಿಡ್ಕೋ. ಪುಣ್ಯಸ್ಮಿನ್ ಕಮಲಾಕರೆ ಚರಣಯೋರ್ ನಿರ್ವರ್ತ್ಯತಾಂ ಕ್ಷಾಲನಂ. ಇಲ್ಲಿ ತುಂಬಾ ಸೊಗಸಾದಂತ ಜರಿ ಹರಿತಾ ಇದೆ, ಇಲ್ಲಿ ಕಾಲಿಡು, ನಿರ್ಮಲವಾದ ನೀರಿನಲ್ಲಿ ತಂಪಾಗಲಿ ಕಾಲು, ಕೆಸರನ್ನ ತೊಳಕೋಬಾ ಅಂತ ಹೇಳ್ತಾ ಕರ್ಕೊಂಡು ಹೋಗ್ತಾನೆ. ಇಕ್ಷ್ವಾಕೂಣಾಂಚ ಸರ್ವೇಷಾಂ ಕ್ರಿಯಾ ಪುಂಸವನಾದಯ ಅಸ್ಮಾಭಿರೇವ ಪಚ್ಯಂತೆ ಮಾಶುಚೋ ಗರ್ಭಮಾತ್ಮನಃ. ಕೌಸಲ್ಯಾ ಪಾದ ಶುಶ್ರೂಷಾ ಸೌಖ್ಯಂ ವೃದ್ಧಾಸು ಲಭ್ಯತೆ ಪಶ್ಯ ಸಖ್ಯೋ ಭಗಿನ್ಯಶ್ಚ ತವೈತಾ ಮುನಿಕನ್ಯಕಾ. ಅಮ್ಮ ಇಕ್ಷ್ವಾಕುವಂಶದವಳು ನಿನಗೆ ನಿನ್ನ ಸಂತತಿಗೆ ಜಾತಕರ್ಮ ನಾಮಕರಣಾದಿಗಳು ಆಗೋಲ್ಲ ಅಂತ ಅಂದುಕೊಳ್ಬೇಡ, ನಾವೆಲ್ಲ ಸಾಂಗೋಪಾಂಗವಾಗಿ ಮಾಡ್ತೀವಿ, ನಿನ್ನ ಬೈಕಿ ಏನಿದೆ ಈಡೇರಿಸ್ತೀವಿ, ಎಲ್ಲವನ್ನ ಮಾಡಿಸ್ತೀವಿ. ಕೌಸಲ್ಯ ಸುಮಿತ್ರ ಕೈಕೇಯರು ಮೂವರು ಹಿರಿಯರಾದ್ರೆ ಇಲ್ಲಿ ನಮ್ಮ ಆಶ್ರಮದ ವೃದ್ಧೆಯರೆಲ್ಲರೂ ಹಿರಿಯರು, ಸಖಿಯರಿದ್ದಾರೆ, ನಿನಗೊಂದು ಕೊರತೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಕಾಳಿದಾಸ ವಾಲ್ಮೀಕಿಯ ಬಾಯಿಂದ ಹೇಳಿಸ್ತಾನೆ. ರಘುವಂಶದ 15 ನಿಸರ್ಗದಲ್ಲಿ ನೀನು ಮಕ್ಕಳನ್ನು ಹೆರುವ ಮುನ್ನವೇ ನಿನ್ನ ಕೈಲಾಗುವಷ್ಟು ತೂಕದ ಮಡಕಿಯನ್ನು ಕುಡುಕಿಯನ್ನು ಎತ್ತಿಕೊಂಡು ನಮ್ಮ ಆಶ್ರಮದ ವೃಕ್ಷಗಳಿಗೆ ನೀರೆರೆಯುವ ಮೂಲಕ ಮಗುವಿಗೆ ಹಾಲಿ ಕುಡಿಸುವ ಆನಂದ ಎಂಥದ್ದು ಅನ್ನೋದು ಮೊದಲೇ ಕಾಣ್ತೀಯಂತೆ ಬಾಮ್ಮ ಅಂತ ಕರ್ಕೊಂಡು ಹೋಗ್ತಾನೆ. ಇದು ಅದ್ಭುತವಾದಂಥ ಕಾವ್ಯ. ಅಂದರೆ ಹೀಗೆ ಮೊದಲನೇ ಅಂಕ ಮುಗಿಯುತ್ತೆ. ಆಮೇಲೆ ಎರಡನೇ ಅಂಕದಲ್ಲಿ ಸೀತಾ ರಾಮರ ಸಂತಾನ ಮುಂತಾದದ್ದು ಅದರ ಕಥಾವೃತ್ತ ಅಂತ ಗೊತ್ತಾಗುತ್ತದೆ. ಸಮಯಾಭಾವ ಇರುವ ಕಾರಣ ಆ ವಿಷಯಗಳನ್ನು ಹಾಗೆ ಹೋಗ್ಬೋದು, ಹೆಚ್ಚಿನ ಪದ್ಯಗಳಲ್ಲಿ ಬರೋದಿಲ್ಲ. ಮೂರನೇ ಅಂಕದಲ್ಲಿ ಶ್ರೀರಾಮ ಅಶ್ವಮೇಧಯಾಗ ಮಾಡಿಕೊಂಡು ಕುದುರೆಯನ್ನು ಜೊತೆಗಿರಿಸಿಕೊಂಡು ಹೋಗತಕ್ಕಂಥದ್ದು ಗೊತ್ತಾಗುತ್ತೆ.
ಅಲ್ಲಿ ನದಿ ತೀರದಲ್ಲಿ, ಗೋಮತಿ ನದಿ ತೀರದಲ್ಲಿ ಓಡಾಡುವಾಗ ಸೀತೆಯ ಆ ಒಂದು ಚರಣ ಕಮಲಗಳ ಚಿಹ್ನೆ ಕಾಣಿಸ್ತಾ ಬರುತ್ತೆ. ಅದು ಬಹಳ ಸೊಗಸಾಗಿ ರಾಮನಿಗೆ ಮಾರ್ಮಿಕವಾಗಿ ಸೀತೆಯ ನೆನಪನ್ನು ಉಂಟು ಮಾಡುತ್ತೆ. ಅದನ್ನು ನೋಡಿ ಹೇಳ್ತಾನೆ, ಸೀತಾಯ ಪದಾನಿ ಇತಿ, ಇದು ಸೀತೆ ಹೆಜ್ಜೆ ಗುರುತು ಅಂತ. ಪ್ರೀತಿ ಅಂದರೆ ಈ ಮಟ್ಟದ್ದಿರಬೇಕು. ಎದುರಿಗೆ ದೆವ್ವದಂಗೆ ಹೆಂಡತಿಯೋ ಗಂಡನೋ ಇದ್ರೂ ಕೂಡ ಅವರ ಗಮನಕ್ಕೆ ಬರದೇ ಇರತಕ್ಕಂಥ ಸ್ಥಿತಿ ಇದ್ದಂಥವ್ರು ರಾಮ ಸೀತೆಯರ ಬಗ್ಗೆ ಆಕ್ಷೇಪ ಮಾಡ್ತಾರೆ. ಒಂದು ಹೆಜ್ಜೆಯನ್ನು ಕಂಡ್ರೆ ಇದು ಸೀತೆ ಹೆಜ್ಜೆ ಅಂತಲೇ ಗುರುತಿಸಬಹುದಾದ ರಾಮನಂಥವರು ಮಾತ್ರ ಸೀತಾರಾಮರ ಪ್ರೀತಿಯ ಬಗ್ಗೆ ಮಾತನಾಡೋದಕ್ಕೆ, ಆಕ್ಷೇಪ ಮಾಡೋದಕ್ಕೆ ಅರ್ಹತೆ ಪಡ್ಕೊಳ್ತಾರೆ. ಸಮಾನಂ ಸಂಸ್ಥಾನಂ ನಿಭೃತ ಲಲಿತಾ ಶೈವ ರಚನ, ಆ ಹೆಜ್ಜೆಗಳು ಎಷ್ಟು ಸಮವಾಗಿವೆ. ಪಾದವು ಅತುಲ್ಯವು, ಅತುಲಾಂತರವುತೇ ಪಾದವು ಅಂತ. ಆ ರಾಮ ಮತ್ತು ಪರಮಾತ್ಮ ನಾರಾಯಣನ ಪಾದಗಳು ಎಂಥವು ಅಂದರೆ ಅತುಲಾಂತರವುತೆ, ಪಾದವು ಪರಸ್ಪರ ತುಲಾ ಅತುಲಾಂತರವುತೆ, ಆ ಪಾದಗಳು ಪರಸ್ಪರ ತುಲನೀಯವು. ಆ ಪಾದಕ್ಕೆ ಎಡಗಾಲಿಗೆ ಬಲಗಾಲೆ ಹೋಲಿಕೆ, ಬಲಗಾಲಿಗೆ ಎಡಗಾಲೆ ಹೋಲಿಕೆ, ಮತ್ತೊಂದು ಪಾದವನ್ನು ಹೋಲಿಸೋಕ್ಕಾಗೋಲ್ಲ. ಆ ರೀತಿ ಇರತಕ್ಕಂಥವು ಆ ಪಾದಗಳು ಅಂತ ವೆಂಕಟೇಶ್ವರನ ಚರಣ ಪ್ರಪತ್ತಿ ಪಾದ ಪ್ರಪತ್ತಿ ಸ್ತೋತ್ರದಲ್ಲಿ ಬರುತ್ತೆ. ಇಲ್ಲಿ ಸೀತೆಯ ಪಾದಗಳು ಹಾಗೆ ಸಮಾನಂ ಸಂಸ್ಥಾನಂ, ಹೆಜ್ಜೆಯು ಹಾಗೆ ಲೆಕ್ಕ ಇಟ್ಟಂತೆ ಇಡ್ತಾಳೆ. ಒಂದು ಹಾರ ಹೆಜ್ಜೆ, ಒಂದು ಜಾರು ಹೆಜ್ಜೆ, ಅದೆಲ್ಲ ಇಲ್ಲ. ನಿಭೃತ ಲಲಿತಾ ಸೈವ ರಚನ, ಆ ಹೆಜ್ಜೆ ಇಡುವಲ್ಲಿಯೇ ಆ ಹೆಜ್ಜೆಯ ಹಿಂದಿರುವ ಲಜ್ಜೆ ಎಂಥದ್ದು ಅಂತ ಗೊತ್ತಾಗುತ್ತೆ ಅಂತ. ನೆಲ ಅದರುವಂತೆ ನಡೆಯೋದಿಲ್ಲ ಸೀತೆ, ನೆಲ ಸೋಂಕಿತೋ ಇಲ್ಲವೋ ಎಂಬಂತೆ ನಡೀತಾಳೆ. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಬೆಳಗ್ಗೆ ಹೇಳಿ ಹಾಸಿಗೆಯಿಂದ ನೆಲಕ್ಕೆ ಹೆಜ್ಜೆ ಊರಬೇಕು ಅಂತ ಹಿರಿಯರ ಶಾಸನ. ನಿನ್ನ ಮೇಲೆ ಹೆಜ್ಜೆ ಇಡದೆ ನಮಗೆ ಗತಿಯಿಲ್ಲ ತಾಯಿ ಭೂಮಿ ಕ್ಷಮಿಸು ಅಂತ. ಹಾಗೆ ಸೀತೆ ಇಟ್ಟಳೋ ಇಲ್ಲವೋ ಎಂಬಂತೆ ಹೆಜ್ಜೆ ಇಡ್ತಾಳೆ. ತದೈವೇತದ್ ರೇಖಾ ಕಮಲ ರಚಿತಂ ಚಾರು ತಿಲಕಂ, ಮತ್ತು ಆ ಪಾದದಲ್ಲಿ ಕಮಲ ರೇಖೆ, ಅಂಕುಶ ರೇಖೆ, ಸ್ವಸ್ತಿಕ ಮೊದಲಾದಂಥ ದಿವ್ಯ ಚಿಹ್ನೆಗಳಿರ್ತಕ್ಕಂಥ ಪಾದ ಸಾಮುದ್ರಿಕ ಬಲ್ಲವರಿಗೆ ಅದು ಭಾಗ್ಯ ರೇಖಾಲಂಕೃತವಾದದ್ದು ಅಂತ ಗೊತ್ತಾಗುತ್ತೆ. ಯಥಾ ಚೇಯಂ ದೃಷ್ಟ ಹರತಿ ಹೃದಯಂ ಶೋಕ ವಿಧುರಂ ತಥಾ ಹ್ಯಸ್ಮಿನ್ ದೇವ್ಯ ಸಪತಿ ಪದಪಂಕ್ತಿರ್ ವಿನಿಹಿತ. ಸೀತೆಯನ್ನು ನೋಡಿದರೆ ಎಷ್ಟು ಪ್ರೀತಿ ಉಕ್ಕಿರುತ್ತೋ, ಈ ಪಾದಗಳನ್ನು ನೋಡಿದರೂ ಅಷ್ಟೇ ಪ್ರೀತಿ ಉಕ್ಕಿರತಕ್ಕಂಥದ್ದಾಗಿದೆ ಅಂತ ಹೇಳ್ತಾನೆ. ರಾಮನಿಗೆ ಸೀತೆಯ ಹೆಜ್ಜೆಯನ್ನು ಮೊದಲು ನೋಡಿ ಯಾವಾಗ ಗೊತ್ತು ಅಂದರೆ ಸಪ್ತಪದಿ ಇಡುವಾಗ ಗೊತ್ತು, ಅಗ್ನಿ ಪರಿಕ್ರಮ ಮಾಡುವಾಗ ಗೊತ್ತು. ಆಗ ಕಂಡದ್ದು ಕಾಳಿದಾಸನ ರಘುವಂಶದ 13ನೇ ಸರ್ಗದಲ್ಲಿ ಬರುತ್ತೆ. ಸೀತಾರಾಮರು ಪುಷ್ಪಕ ವಿಮಾನದಲ್ಲಿ ವಾಪಸ್ ಬರುವಾಗ ಆ ಪಂಪಾ ಸರೋವರದಲ್ಲಿ ಅರಳಿರ್ತಕ್ಕಂಥ ಕಮಲಗಳನ್ನು ತೋರಿಸ್ತಾ ಹೇಳ್ತಾನೆ, ಸೀತೆ ಈ ಕಮಲಗಳು ಎಷ್ಟು ಕೆಂಪಾಗಿವೆ ಅಂದರೆ ನಿನ್ನನ್ನು ರಾವಣ ಅಪಹರಿಸಿ ನಿನ್ನ ಹುಡುಕಾಟದಲ್ಲಿ ನಾನು ಬರುವಾಗ ಪಂಪಾ ಸರೋವರದಲ್ಲಿ ಕಣ್ಣೀರಿಟ್ಟೆ. ಈ ಕಮಲಗಳನ್ನು ನೋಡಿದಾಗ ನನಗೆ ಜ್ಞಾಪಕ ಬಂದದ್ದು ಮದುವೆಯ ದಿವಸ ಲಾಜ ಹೋಮದ ಹೊಗೆಯಿಂದ ಕೆಂಪಾದ ನಿನ್ನ ಕಣ್ಣುಗಳು ಅಂತ. ವಿವಾಹ ಧೂಮಾರುಣ ಲೋಚನ ಶ್ರೀಹಿ, ಅದನ್ನು ಕಂಡು ನಾನು ಕಣ್ಣೀರಿಟ್ಟದ್ದು ಅಂತ ಹೇಳ್ತಾನೆ. ಅದು ಆ ರಾಮಸೀತೆಯರ ಪ್ರೀತಿಯ ಮಾಧುರ್ಯ. ಆಮೇಲೆ ಈ ಪಾದಗಳನ್ನು ನೋಡಿದಾಗ ಇಲ್ಲೇ ಸೀತೆ ಓಡಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಯಾವದೇತಾಮೇವ ಪದಪಂಕ್ತಿಂ ಅನುಸರಂತೋ ವಾಲ್ಮೀಕಿಯೇ ಆಶ್ರಮ ಪದಂ ಅನುಸರಾವ. ಆಗ ಲಕ್ಷ್ಮಣ ಹೇಳ್ತಾನೆ, ತುಂಬಾ ಸಂತೋಷ ಅಣ್ಣ, ಈ ಹೆಜ್ಜೆ ಗುರುತನ್ನೇ ಹಿಡ್ಕೊಂಡು ವಾಲ್ಮೀಕಿ ಆಶ್ರಮದವರೆಗೂ ಹೋಗೋಣ ಅಂತ ಹೇಳ್ಬಿಟ್ಟು. ಆಗ ಸೀತೆ ಅದೃಶ್ಯಳಾಗಿ ಬರ್ತಾಳೆ. ಹಾಗೆ ಬರುವಾಗ ಅವಳು ಹೇಳಿಕೊಳ್ತಾಳೆ ನೋಡಿ, ನಿರ್ವರ್ತಿತಂ ಸವನಂ ಉಪಾಸಿತ ಸಂಧ್ಯಾ ಹುತೋ ಹುತವಹ ಅವಗಾಹಿತ ಭಗವತಿ ಭಾಗೀರಥಿ. ಅಲ್ಲಿ ನೋಡಿ ಅವಳು ಹೇಳ್ಕೊತಾಳೆ, ನಾನು ಪ್ರಾತಃ ಸಂಧ್ಯೆಯನ್ನು ಮಾಡಿದೆ, ಅಗ್ನಿಕಾರ್ಯವನ್ನು ಮಾಡಿದೆ ಇಂತೆಲ್ಲ. ಇಲ್ಲಿಂದ ನಮಗೆ ಗೊತ್ತಾಗುತ್ತೆ ಸ್ತ್ರೀಯರಿಗೂ ಆ ಕಾಲದಲ್ಲಿ ವೇದಾಧಿಕಾರ, ಸಂಧ್ಯಾವಂದನೆ, ಸಮಿದಾಧಾನ ಇವೆಲ್ಲ ಇದ್ದದ್ದು ಹೌದು ಅಂತ. ಇದು ನಮ್ಮ ಪ್ರಾಚೀನ ಭಾರತದ ಒಂದು ಕೃತಿ, 5ನೇ ಶತಮಾನದಲ್ಲಿ ರಚಿತವಾಗಿ 15ನೇ ಶತಮಾನಗಳಷ್ಟು ಹಿಂದೆ ರಚಿತವಾದದ್ದು ಅಂತ ಗೊತ್ತಾಗುತ್ತೆ. ಅಂದರೆ ಆ ಕಾಲದಲ್ಲಿ ಸ್ತ್ರೀಯರಿಗೆ ಇವೆಲ್ಲ ಇತ್ತು ಅಂತ ಗೊತ್ತಾಗುತ್ತೆ. ಹಾಗಾಗಿ ಸ್ತ್ರೀಯರಿಗೆ ಅದಿಲ್ಲ ಇದಿಲ್ಲ ಅಂತ ಆಕ್ಷೇಪ ಮಾಡೋದು ಸಂಪ್ರದಾಯ ಜಾಡ್ಯ ಇರತಕ್ಕಂಥವ್ರದ್ದು, ಸಂಪ್ರದಾಯ ಶ್ರದ್ಧೆ ಅಂತನ್ನುವ ಆಭಾಸ ಇರುವುದೇ ಹೊರತು ವಾಸ್ತವ ಅಲ್ಲ. ಮಧ್ವಾಚಾರ್ಯರೇ ಹೇಳ್ತಾರೆ, ಪುರಾಕಲ್ಪೇತು ನಾರೀಣ ಮೌಂಜಿ ಬಂಧನ ಮಿಷ್ಯತೆ ಅಂತ, ಹಿಂದೆ ಇವೆಲ್ಲ ಇದ್ದದ್ದು ಹೌದು ಅಂತ. ಈಗ ಗಂಡಸರು ಬಿಟ್ಟರು, ಇನ್ನು ಹೆಂಗಸರು ಬಿಡುವಂಥದ್ದೇನು, ಅವರಿಗೆ ಬಲವಂತವಾಗಿ ಬಿಡಿಸಿದ್ರು, ಇವರು ಬಿಟ್ಟರು. ತಾವು ಕೆಟ್ಟು ವನವನ್ನು ಕೆಡಿಸಿದ ಕೋತಿಯಂತೆ ಆಯಿತು ಕಥೆ. ಸೀತೆ ಹಾಗೆ ಹೇಳಿಕೊಂಡು ಬರುವಲ್ಲಿ ನಮಗೆ ಗೊತ್ತಾಗುತ್ತೆ ಈ ಸೂಕ್ಷ್ಮತೆಗಳು ಇಂತಹ ಕಾವ್ಯಗಳನ್ನು ಓದುವಾಗ ಎಷ್ಟೋ ತಿಳಿಯುತ್ತೆ. ಆಮೇಲೆ
ಆ ಒಂದು ರಾಮನ ಸ್ವರೂಪ ಅವಳಿಗೆ ಕಾಣಿಸುತ್ತೆ. ರಾಮ ದುಃಖ ಪಡ್ತಾ ಇರೋದನ್ನ ಸೀತೆ ನೋಡಿಕೊಳ್ತಾಳೆ. ಪೂರ್ವಂ ವನಪ್ರವಾಸ ಪಶ್ಚಾಲಂಕ ತತಃ ಪ್ರವಾಸೋಯಂ ಅಸಾಧ್ಯ ಮಾಮಧನ್ಯಂ ದುಃಖಾ ದುಃಖಂ ಗತಾ ಸೀತ ಅಂತ ರಾಮ ಹೇಳ್ತಾನೆ. ಮೊದಲು ನನ್ನ ಹಿಂದೆ ಅಂತ ವನವಾಸಕ್ಕೆ ಬಂದಳು, ಆಮೇಲೆ ರಾವಣನ ಸೆರೆಯಲ್ಲಿ ವಿಪ್ರವಾಸ, ವಿಪ್ರವಾಸ ಅಂತಂದ್ರೆ ವಿಯೋಗ ಉಂಟಾಯಿತು, ಅವಳಿಗೆ ಒಂದು ವರ್ಷದ ಸೆರೆ ಆಯಿತು. ಅಲ್ಲಿಂದ ಬಂದು ನನ್ನಂತ ಪಾಪಿಯ ಕೈ ಹಿಡಿದು ಮತ್ತೆ ಕಾಡಿಗೆ ಅವಳು ಹೋಗಬೇಕಾಯಿತು. ಹೀಗೆ ಸೀತೆ ಒಂದು ದುಃಖದಿಂದ ಮತ್ತೊಂದು ದುಃಖಕ್ಕೆ ಹೋಗ್ತಾ ಇದ್ದಾಳೆ. ದುಃಖ ದುಃಖ ಗತಾ ಸೀತ ಅಂತ, ವನವಾಸದ ಒಂದು ದುಃಖ, ರಾವಣವಾಸದ ಮತ್ತೊಂದು ದುಃಖ, ಮತ್ತೆ ಇನ್ನೊಂದು ಪರಿತ್ಯಾಗ ವನವಾಸದ ದುಃಖ, ಹೀಗೆ ಒಂದು ಸಂಕಟದಿಂದ ಮತ್ತೊಂದು ಸಂಕಟಕ್ಕೆ ಹೋಗ್ತಾ ಇದ್ದಾಳಲ್ಲ ಅಂತ. ಆಗ ಅದನ್ನ ಸೀತೆ ಕೇಳಿಕೊಳ್ತಾಳೆ, ಆರ್ಯಪುತ್ರ ನಿರ್ವಾಸಿತಾಯ ಅಸದೃಶಂ, ಆಹಾ ಇದು ಎಂಥ ಅಪೂರ್ವವಾದ ಪರಿತ್ಯಾಗ ಅಂತ ಸೀತೆ ಅಂದುಕೊತಾಳೆ. ಹಾ ಜನಕ ರಾಜಪುತ್ರಿ ಅಂತ ಅವನು ಹೇಳ್ತಾನೆ, ಅಲ್ಪಪುಣ್ಯಂ ಆ ಅಲ್ಪಪುಣ್ಯ ಭಾಗಿನ್ಯ ವರ್ಜನೀಯ ಭಾಗ್ಯ ಅಲ್ಪಪುಣ್ಯ ಭಾಗಿನ್ಯ ವರ್ಜನೀಯ, ಈ ಅಲ್ಪಪುಣ್ಯಳಿಗೆ ಆ ಸೌಖ್ಯ ಇಲ್ಲ ಅಂತ, ಜನಕನ ಮಗಳಾಗಿ ನಾನು ತಂದೆಯ ಮನೆಯಲ್ಲೂ ಇರುವಂತಹ ಸ್ಥಿತಿ ಇಲ್ಲ ಅಂತ ರಾಮ ಹೇಳ್ತಾನೆ. ಹಾ ವನವಾಸ ಸಹಾಯಿನಿ, ಅಯ್ಯೋ ವನವಾಸ ಒಂದೇ ಸಹಾಯವಾದವಳೆ ಅಂತ, ಅಪ್ಪಿಯೇ ತನ್ನ ಸಾಂಪ್ರತಂ, ಈಗ ಅದನ್ನು ಹೇಳಬೇಕಾಗಿಲ್ಲ ಅಂತ, ಅದು ಸದಾ ಇರತಕ್ಕಂಥದ್ದೇ ಅಂತ. ಹಾ ಕ್ವಗಾತ ಕ್ವಗತಾಸಿ, ಅಯ್ಯೋ ಎಲ್ಲಿ ಹೋದೆ ಸೀತೇನೆ ಅಂತ ಅಂದುಕೊಂಡಾಗ ಸೀತೆ ಮರೆಯಲ್ಲಿದ್ದಾಳಲ್ಲ ಕೇಳಿಸ್ಕೊಳ್ತಾ, ಅವಳು ಹೇಳ್ತಾಳೆ, ಎತ್ರ ಮಂದಭಾಗ್ಯ ಗಚ್ಚತಿ, ಎಲ್ಲಿ ಮಂದಭಾಗ್ಯಗಳು ಹೋಗೋಕ್ಕಾಗುತ್ತೆ, ಇಲ್ಲೇ ಇದ್ದಾಳೆ ಅಂತ ಹೇಳಿಬಿಟ್ಟಿದ್ನುವೆ. ಸಂಸ್ಕೃತ ನಾಟಕಗಳಲ್ಲಿ ಈ ಟೆಕ್ನಿಕ್ ತುಂಬಾ ಉಂಟು. ಒಂದು ಪಾತ್ರ ಮಾತಾಡ್ತಾ ಇರುತ್ತೆ, ಅದಕ್ಕೆ ಗೊತ್ತಿಲ್ಲ ಮತ್ತೊಂದು ಪಾತ್ರ ಕೇಳ್ತಾ ಇದೆ ಅಂತ ಅದು ಕೇಳಿಸ್ಕೊಳ್ತಾ ಇರುತ್ತೆ. ಇದನ್ನು ಮುಂದೆ ಸಾವಿರ ವರ್ಷಗಳಿಗೂ ಹೆಚ್ಚು ಆದಮೇಲಿಂದ ಶೇಕ್ಸ್ಪಿಯರ್ ತನ್ನ ಅನೇಕ ನಾಟಕಗಳಲ್ಲಿ ಬಳಸ್ಕೊಳ್ತಾನೆ. ಅದಕ್ಕೆ ಮುಂಚೆ ಪಾಶ್ಚಾತ್ಯರಲ್ಲಿ ಬಂದದ್ದಿಲ್ಲ. ಅವನದು ಮಚ್ ಅಡು ಅಬೌಟ್ ನಥಿಂಗ್, ಮತ್ತೆ ಕಾಮಿಡಿ ಆಫ್ ಎರರ್ಸ್, ಆಮೇಲಿಂದ ಮೆಜರ್ ಫಾರ್ ಮೆಜರ್, ಈ ಎಲ್ಲ ನಾಟಕಗಳಲ್ಲಿ ನೋಡಿ ಈ ಥರದ ಓವರ್ ಹೀರಿಂಗ್ ಅನ್ನೋದು ಯಥೇಷ್ಟವಾಗಿ ಕಾಣಸಿಗುತ್ತದೆ. ಇದೆಲ್ಲ ಸಂಸ್ಕೃತ ನಾಟಕಗಳಲ್ಲಿ ವಿಪುಲವಾಗಿ ಬರ್ತಕ್ಕಂಥದ್ದು. ಆಮೇಲೆ ದೇಹಿಮೇ ಪ್ರತಿವಚನ, ಅಯ್ಯೋ ನನಗೆ ಮರುಧ್ವನಿ ಕೊಡುವಂತ ರಾಮ ಗೋಳಿಡ್ತಾನೆ. ಆಗ ಇವಳು ಹೇಳ್ತಾಳೆ, ಅಸಂಭಾವನೀಯ ಜನೇ ಕೀದೃಶಂ ಪ್ರತಿವಚನ, ನನ್ನನ್ನು ಆಧರಿಸದೇ ಇರತಕ್ಕಂಥ ಜನಗಳ ಹತ್ರ ನಾನು ಹೇಗೆ ಮಾತಾಡಲಿ, ಪರಿತ್ಯಾಗ ಮಾಡಿದಾರಲ್ಲ ಮಾತಾಡಬಾರ್ದು, ರಾಜ ದಂಡನೆಗೆ ತುತ್ತಾದವರು ಮುಖ ನೋಡಬಾರ್ದು ಮಾತು ಕೇಳಬಾರ್ದು ಅಂತ ಬೇರೆ ಧರ್ಮಶಾಸ್ತ್ರ. ಆಮೇಲೆ ರಾಮ ಹೇಳ್ಕೊತಾನೆ, ಕಥಂ ನ ಶೋಚಾಮಿ ಶೋಚನೀಯಾಂ ವೈದೇಹಿ, ದುಃಖ ಪಡಬೇಕಾದಂಥ ಸ್ಥಿತಿಯಲ್ಲಿ ನಾನು ದುಃಖ ಪಡದೆ ಹೇಗಿರಲಿ ಅಂತ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಅಳಬೇಡ ಅಂತ, ದುಃಖ ಪಡಲೇಬೇಕು ನಾನು, ಅಷ್ಟು ತಪ್ಪು ಮಾಡಿದ್ದೀನಿ ಅಂತಾನೆ. ಆಗ ಸೀತೆ ಹೇಳ್ತಾಳೆ, ನಕಲು ಸಹ ಜನ ಶೋಚನೀಯ ಯಯೇವಂ ವಲ್ಲಭೇನ ಶೋಚ್ಯತೆ, ಇಲ್ಲ ಶೋಕಿಸಬೇಕಾಗಿಲ್ಲ, ಯಾವ ಹೆಣ್ಣಿಗಾಗಿ ಗಂಡ ದುಃಖಿಸ್ತಾನೋ ಆ ಹೆಣ್ಣು ಶೋಕ ಪಡುವುದಿಲ್ಲ, ಅವಳಿಗಾಗಿ ಶೋಕ ಪಡಬೇಕಿಲ್ಲ ಅಂತ. ಇದೇ ಮಾತನ್ನ ಭಾಸ ಸ್ವಪ್ನವಾಸವದದ್ದಲ್ಲಿ ಹೇಳ್ತಾನೆ, ಸಾಹಿ ಧನ್ ದಗ್ಧಾಪ್ಯ ದಗ್ಧ ಅದಗ್ಧ ಅಂತ. ಯಾವ ಹೆಣ್ಣಿಗಾಗಿ ಗಂಡ ಸತ್ತ ಮೇಲೂ ಅಳತಾನೋ ಆ ಹೆಣ್ಣು ಭಸ್ಮೀಭೂತಳಾಗಿದ್ದರೂ ಕೂಡ ನಿಜವಾಗಿ ಸಶರೀರಳೆ ಹೌದು ಅಂತ. ಯಾರ ಸತ್ತವರು ಅಂದರೆ ಯಾರನ್ನು ನಾವು ಸ್ಮರಿಸಲ್ಲೋ ಅವರು ಸತ್ತವರು. ವ್ಯಾಸ ವಾಲ್ಮೀಕಿ ಕಾಳಿದಾಸ ಭಾಸಾಯಿಗ ದಿಂಗಾಗ ಇವರು ಯಾರೂ ಕೂಡ ಸತ್ತವರಲ್ಲ, ಸದಾ ನಮ್ಮ ಸ್ಮೃತಿಯಲ್ಲಿ ಇರ್ತಾರೆ. ನಾನು ನನ್ನ ಮುತ್ತಾತನ್ನ ಒಮ್ಮೆ ಕೂಡ ಜ್ಞಾಪಿಸ್ಕೊಳ್ಳೋದಿಲ್ಲ, ಅಮಾವಾಸ್ಯ ದಿವಸ ತರ್ಪಣ ಕೊಡೋವಾಗಿಬಿಟ್ಟು ಅವ್ರ ತಾತನ್ನ ಜ್ಞಾಪಿಸಿಕೊಂಡೇ ಗೊತ್ತಿಲ್ಲ, ಅವರೆಲ್ಲವಾ ಸತ್ತಿರ್ತಕ್ಕಂಥದ್ದು. ಹೀಗೆ ನೋಡಿದಾಗ ಜಯಂತಿತೇ ಸುಕೃತಿನೋ ರಸಸಿದ್ಧ ಕವೀಶ್ವರ ನಾಸ್ತಿತೇಷಾಂ ಯಶಕ್ಕಾಯೇ ಜರಾ ಮರಣಜಂಭಯಂ ಅಂತ ಭರ್ತೃಹರಿಯ ಮಾತಿದೆಯಲ್ಲ, ರಸಸಿದ್ಧರಾದ ಕವೀಶ್ವರರು ಸದಾ ಜಯಿಸ್ತಾರೆ, ಅವರ ಕೀರ್ತಿಕಾಯಕ್ಕೆ ಮುಪ್ಪು ಸಾವುಗಳು ಇಲ್ಲ ಅಂತ ಹೇಳಿದ್ದು ಸತ್ಯ ಅಂತ ಅನ್ಸುತ್ತೆ. ಆಮೇಲೆ ರಾಮ ದುಃಖ ಪಡ್ತಾ ಮಧ್ಯಾಹ್ನ ಆಗಿದೆ ಅಂತ ಅಂದುಕೊತಾನೆ, ಇನ್ನು ಹೊರಡೋಣ. ಲಕ್ಷ್ಮಣ ಬೇರೆ ಹೇಳ್ತಾನೆ, ಎಷ್ಟೊತ್ತು ನದಿ ತೀರದಲ್ಲಿ ಅಳತೀಯ, ಮಾಧ್ಯಾನಿಕ ಅದಕ್ಕೆ ಹೊತ್ತು, ಮತ್ತು ಯಜ್ಞ ದೀಕ್ಷೆಯಲ್ಲಿದ್ದಾಗ ಮಾಧ್ಯಾಹ್ನದಿನ ಸವನ ಎಲ್ಲ ಮಾಡಬೇಕಲ್ಲ ಅಂತ. ಅಯ್ಯೇ ಅತಿಕ್ರಾಂತೋ ಮಧ್ಯಾಹ್ನ ತಥಾಹಿ ಪ್ರವಿಶ್ಯ ತರುಮೂಲಾನಿ ನೀತ್ವಾ ಮಧ್ಯಾಹ್ನ ತಪಂ ಅಧ್ವನೀನ ಇವಚ್ಛಾಯ ನಿರ್ಗಚ್ಛಂತಿ ಶನೈಶನೈಹಿ. ಆ ಮಧ್ಯಾಹ್ನದ ವರ್ಣನೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಮಧ್ಯಾಹ್ನದ ಬಿಸಿಲಿನ ಝಳಕ್ಕೆ ನೆರಳೂ ಕೂಡ ಮರದ ಬುಡವನ್ನು ಸೇರಿಬಿಟ್ಟಿದೆ ಅಂತ. ಇದು ಗಾಥಾ ಸಪ್ತತಿಯಲ್ಲಿ ಬರತಕ್ಕಂಥ ಒಂದು ಗಾಥೆ, ಅದನ್ನು ಕವಿ ಎಷ್ಟು ಚೆನ್ನಾಗಿ ಬಳಸಿಕೊಂಡು ಬಿಟ್ಟಿದ್ದಾನೆ. ಅಧ್ವನೀನ ಇವಚ್ಛಾಯ ನಿರ್ಗಚ್ಛಂತಿ ಶನಶ್ಚನಿ, ಹಾದಿ ಹೋಕರು
ಮರಗಳ ನೆರಳಿಗೆ ಬರುವಂತೆ ನೆರಳು ಮರಗಳ ಬುಡಕ್ಕೆ ಬಂದು ಸೇರಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಆಮೇಲೆ ನಾಲ್ಕನೇ ಅಂಕದಲ್ಲಿ ಸೀತೆ ರಾಮನನ್ನು ನೋಡಬೇಕು ಅಂತ ಆಸೆ, ಹಾಗಾಗಿ ಮತ್ತೆ ಬರ್ತಾಳೆ ಮುಸ್ಸಂಜೆ ಹೊತ್ತಿಗೆ. ಆಗ ಅವಳು ಒಂದು ಉತ್ತರಿಯ ಹೊದ್ಕೊಂಡಿದ್ದಾಳೆ. ಆ ಉತ್ತರಿಯ ಯಾವುದು ಅಂತಂದರೆ ವನದೇವತೆಯರು ಇವಳು ದಂಡಕಾರಣ್ಯದಲ್ಲಿದ್ದಾಗ ಪ್ರೆಸೆಂಟ್ ಮಾಡಿದ್ದು. ಇದು ತುಂಬ ರಮಣೀಯವಾದಂಥ ಕಲ್ಪನೆಗಳು ಸಂಸ್ಕೃತ ಕಾವ್ಯಗಳಲ್ಲಿ. ಮಹರ್ಷಿ ವಾಲ್ಮೀಕಿಗಳ ರಾಮಾಯಣವನ್ನು ಮೊದಲಿಗೆ ಲವಕುಶರು ಋಷಿವೃಂದಕ್ಕೆ ಕೇಳಿಸಿದಾಗ, ರಾಮಾಯಣದ ಮೂರನೇ ಸರ್ಗದಲ್ಲಿಯೂ ಏನೋ ಬರುತ್ತೆ, ಬಹಳ ಚೆನ್ನಾಗಿದೆ ಬಾಲಕಾಂಡದಲ್ಲಿ, ಋಷಿಗಳು ತುಂಬ ಸಂತೋಷಪಟ್ಟು ಒಬ್ಬ ಋಷಿ ಒಂದು ಕೃಷ್ಣಾಜನ್ಮನ ತೆಗೆದುಕೊಡ್ತಾರಂತೆ ಗಿಫ್ಟ್ ಅಂತ, ಮತ್ತೊಬ್ಬ ಋಷಿ ತನ್ನ ದಂಡ, ಇನ್ನೊಬ್ಬರು ಕಮಂಡಲ, ಮತ್ತೊಬ್ಬರು ತಮ್ಮ ಯಜ್ಞೋಪೀತ ತೆಗೆದುಕೊಡ್ತಾರೆ, ಇನ್ನೊಬ್ಬರ ಹತ್ರ ಏನೂ ಇಲ್ಲ ಪಾಪ, ಬಾಯಿ ತುಂಬ ಹರಿಸಿದ್ರಂತೆ ಚೆನ್ನಾಗಿರಿಪ್ಪ ಅಂತ. ಮಹರ್ಷಿಗಳು ತಮ್ಮ ಕಾವ್ಯದ ಪ್ರಥಮ ವಿನಿವೇದನೆಯಿಂದ, ಪ್ರಥಮ ನಿವೇದನೆ ಇದೆಯಲ್ಲ ವಿನಿಕೆ, ಅದಕ್ಕೆ ಬಂದಂತಹ ಗಿಫ್ಟ್ಸ್ ಪ್ರೆಸೆಂಟೇಷನ್ ಏನಿದೆ ಅದನ್ನು ಬಹಳ ಪ್ರೀತಿ ಹೆಮ್ಮೆಯಿಂದ ಉಲ್ಲೇಖ ಮಾಡ್ತಾರೆ. ಅದು ತುಂಬ ವಿಶೇಷ ಅಲ್ವಾ? ನಾನು ಮೊತ್ತ ಮೊದಲ ಬಾರಿಗೆ ವೇದಿಕೆಯನ್ನೇರಿ ಭಾಷಣ ಮಾಡಿದಾಗ ಒಬ್ಬ ಅಜ್ಜಿ ಬಂದು ಎಂಟಾಣಿ ನಂಗೆ ಕೊಟ್ಟಿದ್ರು. ಈಗಲೂ ನಾನು ಅದನ್ನು ಕ್ಷೇಮವಾಗಿ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀನಿ. ಏಕೆಂದರೆ ಮೊದಲ ಭಾಷಣಕ್ಕೆ ಒಬ್ಬ ಅಜ್ಜಿ ಬಂದು ಕೊಟ್ಟಿದ್ದಿದೆಯಲ್ಲ, ಅದು ತುಂಬ ದೊಡ್ಡ ಗಿಫ್ಟ್. ಅದನ್ನು ಹೇಗೆ ಮರೆಯೋದು? ಮೊದಲಿಗೆ ಕೊಟ್ಟದ್ದು ನಮಗೆ ಸದಾ ಜ್ಞಾಪಕದಲ್ಲಿರುತ್ತೆ, ಪ್ರಥಮ ಪೋಷಣೆ ಅದು ತುಂಬ ದೊಡ್ಡದು. ಆಮೇಲೆ ಬೆಳೆದ ಮರಕ್ಕೆ ಯಾರು ನೀರೆರೆದರೂ ಪರವಾಗಿಲ್ಲ, ನೀರೆರೆದಿದ್ರೂ ಪರವಾಗಿಲ್ಲ, ಮೋಡಗಳೇ ಬಂದು ಅಭಿಷೇಕ ಮಾಡತ್ವೆ ಅಂತಾಗತ್ತೆ. ಮೊದಲು ಸಸಿಯಾಗಿದ್ದಕ್ಕೆ ಮುಂಚೊಂಬು ನೀರು ಕುಡಿಕೆ ನೀರನ್ನು ಎರೆದು ಮೇಕೆಯ ದನ ಮೇಯ್ದಂತೆ ಕಾಪಾಡಿರ್ತಾರಲ್ಲ, ಅದು ಬಹಳ ದೊಡ್ಡದಾಗುತ್ತೆ. ಮಹರ್ಷಿಗಳು ಹಾಗೆ ತನ್ನ ಇದಂ ಪ್ರಥಮವಾಗಿ ಫ್ರೆಶ್ ಆಗಿ ಕಾವ್ಯ ಬರೆದಾಗ ಆನ್ ದಿ ಟೇಬಲ್, ತಕ್ಷಣ ಟೇಬಲ್ ಮೇಲೆ ಬಿಸಿ ಬಿಸಿ ದೋಸೆಯನ್ನು ಕಾವಲಿಯಿಂದ ತೆಗೆದು ಬಡಿಸಿದಂತೆ ಬಡಿಸಿದಾಗ ಆ ಋಷಿಗಳು ಒಡನೊಡನೆ ಕೇಳಿ ಸಂತೋಷಪಟ್ಟರಲ್ಲ, ಅದು ದೊಡ್ಡದು. ಅದನ್ನು ಡಾಕ್ಯುಮೆಂಟ್ ಮಾಡಿದ್ದಾರಲ್ಲ ಮಹರ್ಷಿಗಳು, ಪ್ರಪಂಚದ ಯಾವ ಕಾವ್ಯವೂ ಮಾಡಿಲ್ಲ ಈ ರೀತಿಯಾದದ್ದು. ಹಾಗೆ ಆ ಥರದ್ದನ್ನು ಹೇಳಿಕೊಂಡಂತೆ ಈ ಋಷ್ಯಾಶ್ರಮಗಳಲ್ಲಿ ಇದ್ದ ವನದೇವತೆಗಳು ಋಷಿಗಳಿಗೆ ಕೊಡ್ತಾ ಇದ್ರು. ಶಕುಂತಲೆಗೆ ಗಂಡನ ಮನೆಗೆ ಹೋಗುವಾಗ ಒಂದು ಮರ ತನ್ನ ಕೊಂಬೆಯನ್ನು ಮೇಲಿಂದ ಚಾಚಿ ಒಂದು ದುಕೂಲವನ್ನು ಕೊಡುತ್ತೆ, ಮುಸುಗನ್ನು. ಮತ್ತೊಂದು ಮರ ತನ್ನ ಬುಡದಲ್ಲಿ ಅವಳ ಕಾಲಿಗೆ ಹಚ್ಚಿಕೊಳ್ಬೇಕಾದ ಅಲತಿಗೆಯನ್ನು ಸುರಿಸುತ್ತೆ. ಮತ್ತೊಂದು ಬಳ್ಳಿ ತನ್ನ ಬಳುಕುವಂತಹ ಆ ಒಂದು ಶಾಖೆಗಳಿಂದ ಕಿವಿಯ ಕುಂಡಲಗಳು ತೊನೆದಾಡ್ತಾ ಇರ್ತಕ್ಕಂಥ ಡ್ರಾಪ್ಸ್ ಅಂತಾರಲ್ಲ, ಏರ್ ಡ್ರಾಪ್ಸ್, ಆ ಥರದನ್ನು ಕೊಡುತ್ತೆ. ಅವನ್ನೆಲ್ಲವನ್ನ ಅಲಂಕಾರ ಮಾಡಿಕೊಳ್ಳೋದು. ಅಲಂಕಾರ ಮಾಡೋದಕ್ಕೆ ಪಾಪ ಋಷಿಕುಮಾರಿಯರಿಗೆ ಗೊತ್ತಿಲ್ಲ, ಪ್ರೇಮವದೆ ಅನಸೂಯರಿಗೆ ಹೇಗೆ ಅಂತ. ಅವ್ರು ಹೇಳ್ತಾರೆ, ನಮಗೆ ಚಿತ್ರಗಳಲ್ಲಿ ನೋಡಿ ಅಭ್ಯಾಸ ಇದೆ ಅಷ್ಟೇ, ಯಾವ್ಯಾವ ಒಡವೆ ಎಲ್ಲೆಲ್ಲಿ ಇಡಬೇಕು ಅಂತ ಅದನ್ನು ನಿನಗೆ ಇಡ್ತಾ ಇದ್ದೀವಿ, ಸೈರಿಸಿಕೋ ನಮ್ಮ ಅಲಂಕಾರವನ್ನ ಅಂತ. ಕವಿ ಹೀಗೆ ಬರೀಬೇಕು ಕಾವ್ಯ ಅಂತಂದ್ರೆ, ಹಾಗಲ್ಲದೆ ಒರಟೊರಟಾಗಿ ಕರಡುಮರಡಾಗಿ ಬರೀತಾರೆ. ಈ ಕಾಲದ ನಾಟಕಗಳು ಅಂತ ಮಾಡ್ತಾರೆ ಅವರು, ನರಕಗಳನ್ನು ಮಾಡ್ತಾ ಇರೋದು, ನಾಟಕಗಳನ್ನೆಲ್ಲ ಒಂದು ರಮಣೀಯವಾದ ಭಾಗ ಬರೋದಿಲ್ಲ. ಆಮೇಲೆ ಆ ಮುಸುಗನ್ನೆಲ್ಲ ಹಾಕಿ ಸೀತೆಯನ್ನು ಕಳಿಸ್ಕೊಡುವಾಗ ತುಂಬ ಚೆನ್ನಾಗಿದೆ, ಶಕುಂತಲೆಯನ್ನು ಕಳಿಸ್ಕೊಡುವಾಗ ತುಂಬ ಚೆನ್ನಾಗಿದೆ ಅಲಂಕಾರ ಅಂತ ಎಲ್ಲರೂ ಮೆಚ್ಚುತ್ತಾರೆ ಅಂತ ಬರುತ್ತೆ. ಇಲ್ಲಿ ಸೀತೆಗೆ ಆ ವನದೇವತಿಯರು ಒಂದು ಉತ್ತರೀಯವನ್ನು ಕೊಟ್ಟಿರ್ತಾರೆ, ಆ ಉತ್ತರೀಯವನ್ನು ಅವಳು ಹೊದ್ದುಕೊಂಡು ಬರ್ತಾಳೆ. ಅವಳು ಹೊದ್ದುಕೊಂಡು ಬರ್ತಾ ಇದ್ದಾಗ ಅದು ಅಕಸ್ಮಾತ್ ಆಗಿ ರಾಮನ ಒಂದು ದೃಷ್ಟಿಗಿದೆಯಲ್ಲ ಸಿಕ್ಕಾಕೊಂಡು ಬಿಡುತ್ತೆ, ಯಾಕೆಂದ್ರೆ ಛಾಯೆ, ಆ ಛಾಯೆ ಕಾರಣ ಅಲ್ಲಿಗೆ ಬಂದುಬಿಡುತ್ತೆ. ಹಾಗಾಗಿ ಅವನು ಸೀತೆಗೆ ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ, ಹಿಡ್ಕೊಂಡೇ ಬಿಡತಕ್ಕಂಥ ಸ್ಥಿತಿ ಬರುತ್ತೆ. ಅಸ್ಮಿನ್ ಕಪೋಲ ಮದಪಾನ ಸಮಾಕುಲಾನಾಂ ವಿಘ್ನಂನ ಜಾತು ಜನಯಂತಿ ಮಧುವ್ರತಾನಾಂ ಸಾಮಧ್ವನಿಶ್ರವಣ ದತ್ತ ಮನೋವಧಾನ ನಿಷ್ಪಂದ ಮಂದ ಮದವಾರಣ ಕರ್ಣತಾಲಾಹ. ಅಲ್ಲಿ ಆಶ್ರಮ ಹೇಗಿದೆ ಅಂತ ಬೇರೆ ವರ್ಣನೆ ಬರುತ್ತೆ. ಒಂದು ಕಡೆ ನೋಡಿ ಪ್ರಕೃತಿಯ ವರ್ಣನೆ, ಇನ್ನೊಂದು ಕಡೆ ಮಾನವ ಪ್ರಕೃತಿಯ ವರ್ಣನೆ, ಎರಡೂ ಆಗ್ತಾ ಇರುತ್ತೆ. ಅದು ಎಷ್ಟು ಸುಂದರವಾಗಿದೆ ಈ ಪದ್ಯ ಅಂದರೆ, ಅಸ್ಮಿನ್ ಕಪೋಲ ಮದಪಾನ ಸಮಾಕುಲಾನಾಂ ವಿಘ್ನಂನ ಜಾತು ಜನಯಂತಿ ಮಧುವ್ರತಾನಾಂ ಸಾಮಧ್ವನಿ ಶ್ರವಣ ದತ್ತ ಮನೋವಧಾನ ನಿಷ್ಪಂದ ಮಂದ ಮದವಾರಣ ಕರ್ಣತಾಲಾಹ. ಆ ಮದಿಸಿದ ಆನೆಗಳು ಯಜ್ಞ ನಡೀತಾ ಇದೆಯಲ್ಲ, ಸಾಮವೇದ ಹಾಡ್ತಾ ಇದ್ದಾರೆ, ಸಾಮಧ್ವನಿಯನ್ನ ತದೇಕವಾಗಿ ಕೇಳ್ತಾ ಇದೆ ಆನೆ, ಮದಿಸಿದ ಆನೆ. ಆ ಮದಧಾರೆಗೆ ಲುಬ್ಧವಾಗಿ ಮಕರಂದದ ಆಕರ್ಷಣೆಗೆ ಬಂದಂತೆ ದುಂಬಿಗಳು ಅಲ್ಲಿಗೆ ಬಂದಿವೆ, ಅವುಗಳು ಗುಂಯಂತ ಝಂಕಾರ ಮಾಡ್ತಾ ಇದ್ದಾವೆ, ಕಿವಿಗಳ ಹತ್ರ ದುಂಬಿಗಳ ಝಂಕಾರ, ಅದು ಸಾಮವನ್ನ ಕೇಳುವುದಕ್ಕೆ ವಿಘ್ನ ಮಾಡ್ತಾ ಇದೆ. ಆದರೂ ಕೂಡ
ಸೇರಿಸಿಕೊಂಡು ತನ್ನ ಕಿವಿಗಳನ್ನು ಪಟಪಟ ಅಂತಂದ್ರೆ ಆ ಶಬ್ದ ಎಲ್ಲಿ ಇನ್ನು ದೂರ ಆಗೋಗ್ಬಿಡುತ್ತೋ ಅಂತ ಆನೆ ಸ್ತಬ್ಧವಾಗಿ ಕಿವಿಗಟ್ಟುಕೊಂಡು ಸಾಮವನ್ನು ಕೇಳ್ತಾ ಇದೆ. ಇಂಥ ಆಶ್ರಮದ ವಾತಾವರಣ. ಇದನ್ನು ನೋಡ್ತಾ ಸೀತೆಯನ್ನು ರಾಮ ಜ್ಞಾಪಿಸಿಕೊಳ್ತಾ ಇದ್ದಾನೆ. ಸೀತಾ ವಿರಹ ಬಾಷ್ಪೇಣ ಕ್ಷರತಾ ನಿತ್ಯ ದುಃಖಿತೆ ಬಾಡ ಮಾಯಾಸಿತೆ ಭೂಯೋ ಧೂಮೇನ ಮಮಲೋಚನೆ. ಸೀತೆಯ ವಿಯೋಗಕ್ಕಾಗಿ ನಿತ್ಯ ಕಣ್ಣೀರಿಡ್ತಾ ಇರತಕ್ಕಂಥ ಕಣ್ಣಿಗೆ ಇನ್ನಷ್ಟು ಕಣ್ಣೀರಿಡುವಂತೆ ಈ ಹೋಮಧೂಮ ಮಾಡ್ತಾ ಇದೆ ಅಂತ ಹೇಳಿಕೊಂಡು ಅವನು ಬರ್ತಾ ಇದ್ದಾನೆ. ಹಾಗೆ ಬರ್ತಾ ಇದ್ದಾಗ ಆ ಸೀತೆಯ ಪ್ರತಿಬಿಂಬ ಗೋಚರವಾಗುತ್ತೆ. ತಕ್ಷಣ ಅವನು ಸೀತೆ ಅಂತ ಹೇಳ್ಬಿಟ್ಟು ಆರ್ತನಾದ್ಯಿಂದ ಕೇಳ್ತಾನೆ. ಆದರೆ ಸೀತೆ ಮರೆಯಾಗೋಗ್ಬಿಡ್ತಾಳೆ. ಮರೆಯಾಗುವಾಗ ಉತ್ತರಿಯ ಜಾರಿ ಹೋಗುತ್ತೆ. ಆ ಉತ್ತರಿಯ ಜಾರಿ ಬಿದ್ದಮೇಲೆ ರಾಮನಿಗೆ ಕಾಣಿಸಿಕೊಳ್ಳುತ್ತೆ. ಅವಳು ಮೈಮೇಲಿರೋವರೆಗೂ ಅದು ಅದೃಶ್ಯವಾಗಿರುತ್ತೆ, ಜಾರಿ ಬಿದ್ದಮೇಲೆ ಕಾಣಿಸಿಕೊಳ್ಳುತ್ತೆ. ಆ ಉತ್ತರಿಯವನ್ನು ನೋಡ್ತಾ ಇದು ಎಂಥದ್ದು ಅಂತ ಹೇಳ್ತಾನೆ. ತುಂಬ ಸೊಗಸಾದದ್ದು. ಈ ಒಂದು ಪದ್ಯವನ್ನು ನಾನು ನನ್ನ ಗೆಳೆಯರು ಡಾಕ್ಟರ್ ಶ್ರೀಧರನ್ ಅವರ ಮೂಲಕ ನೃತ್ಯಕ್ಕೂ ಮಾಡಿಸಿದ್ದೆ. ಈ ಪದ್ಯವನ್ನು ಇಟ್ಟುಕೊಂಡು ಈ ಪದ್ಯದ ನೃತ್ಯ ಮಾಡಿದ್ದು ಪ್ರತಿಯೊಂದು ಶೋನಲ್ಲೂ ತುಂಬ ಜನಪ್ರಿಯವಾಯಿತು ಅಂತ. ಮೊನ್ನೆ ಕೂಡ ಅವರು ಅಮೆರಿಕದಲ್ಲಿದ್ದಾರೆ. ಇದು ಆಲ್ ಟೈಮ್ ಸಕ್ಸಸ್ ರೀ, ಇದು ಬಾಕ್ಸ್ ಆಫೀಸ್ ಇಟ್ಟು ಇಂಥದ್ದು ಇನ್ನೂ 4 ಪದ್ಯ ಇದ್ರೆ ಕೊಡ್ರಿ ಮಾಡ್ತೀನಿ ಅಂತ ಫೋನ್ ಮಾಡಿದ್ರು. ದ್ಯೂತೆ ಪ್ರಣಯ ಕೇಲಿಷು ಕಂಠಪಾಶಃ ಕ್ರೀಡಾ ಪರಿಶ್ರಮಹರಂ ವ್ಯಜನಂ ರತಾಂತೆ ಶಯ್ಯ ನಿಶೀಥ ಕಲಹೆ ಹರಿಣೀಕ್ಷಣಾಯಾಹ ಪ್ರಾಪ್ತಂ ಮಯಾ ವಿದ್ವಶಾದ ಇದಮುತ್ತರೀಯಂ ಅಂತ. ಈ ಉತ್ತರಿಯ ಇಂಥದ್ದು ಅಂದರೆ ನಾವು ಪಗಡೆ ಆಟ ಇಡುವಾಗ ಪಣ ಇಡೋದಿಕ್ಕೆ ವಸ್ತು ಬರ್ತಾ ಇತ್ತು ಅಂತ. ಪಗಡೆ ಆಟ ಇಡುವಾಗ ಒಂದು ಪಣ ಇಡಬೇಕಲ್ಲ, ಪ್ಲೆಜ್ ಮಾಡಬೇಕಲ್ಲ, ಅದಕ್ಕೆ ಸೀತೆ ಇಡ್ತಾ ಇದ್ಲು ಇದನ್ನ ಅಂತ. ಅವಳು ಸೋತಾಗ ರಾಮನ ಹತ್ರಕ್ಕೆ ಬರ್ತಾ ಇತ್ತು, ಮತ್ತೆ ರಾಮ ಅದನ್ನೇ ಇಟ್ಟಾಗ ಅವಳು ಗೆದ್ಕೊಂಡು ಬಿಡ್ತಾ ಇದ್ಲು, ಮತ್ತೆ ಅವಳ ಹತ್ರಕ್ಕೆ ಹೋಗ್ತಾ ಇತ್ತು. ಹೀಗೆ ಆ ಥರ ದ್ಯೂತೆಯೇ ಪಣ. ಪ್ರಣಯ ಕೇಲಿಸು ಕಂಠಪಾಠ, ಪ್ರೀತಿಯ ಆಟ ಆಡುವಾಗ ಅವಳನ್ನು ದೂರ ಹೋದವಳನ್ನು ಹತ್ತಿರ ಎಳ್ಕೊಳ್ಳೋದಕ್ಕೆ ಇದನ್ನು ಹೀಗೆ ಸುತ್ತಿ ಕೊರಳಿಗೆ ಹಾಕಿ ಎಳ್ಕೊಳ್ತಕ್ಕಂಥದ್ದು ಕಂಠಪಾಶವಾಗ್ತಾ ಇತ್ತು. ಮತ್ತು ಆಟ ಆಡಿದಾಗ, ಪ್ರೀತಿಯ ವಿಲಾಸ ವಿಹಾರ ಮಾಡಿದಾಗ, ಬಳಲಿದಾಗ ಬೀಸಿಕೊಳ್ಳೋದಕ್ಕೆ ಬೀಸಣಿಗೆ ಆಗ್ತಾ ಇತ್ತು, ಬೆವರಿಸ್ಕೊಳ್ಳೋದಕ್ಕೆ ಬೀಸಣಿಗೆ ಆಗ್ತಾ ಇತ್ತು. ಇನ್ನು ಜಗಳ ಆಡಿಬಿಟ್ಟು ನಾನು ಬೇರೆ ಮಲಗ್ತೀನಿ ಎನ್ನುವಾಗ ನಿಶೀಥ ಕಲಹೆ ಶಯ್ಯ, ರಾತ್ರಿ ತಗಾದೆ ಬಂದಾಗ ಬೇರೆ ಮಲಗ್ತೀನಿ ಅನ್ನುವಾಗ ಅವಳಿಗೆ ಅದೇ ಹಾಸಿಗೆ ಆಗ್ತಾ ಇತ್ತು. ಈ ಥರ ಇರತಕ್ಕಂಥ ಉತ್ತರಿಯ ಈಗ ನನ್ನ ಕೈಗೆ ಬಂದು ಬಿತ್ತಲ್ಲ ಅಂತ ರಾಮ ಹೇಳ್ತಾನೆ ಅಂತ. ಇದು ಉಲ್ಲೇಖ ಅಲಂಕಾರ ಅಂತ ಒಂದು ಅಲಂಕಾರ ಇದೆ. ಅಷ್ಟು ರೊಮ್ಯಾಂಟಿಕ್ ಆಗಿದ್ರು, ಎಷ್ಟು ಡೀಸೆಂಟ್ ಆಗಿದೆ ನೋಡಿ ಈ ಪದ್ಯ. ಆಮೇಲೆ ಅವಳು ಅಹೋ ಏತತ್ ಪ್ರಿಯಜನ ಸಂಸರ್ಗ ಸುಖಸ್ಪರ್ಶ ಉತ್ತರಿಯಂ ಹಾಗಂತ ಹೇಳಿ ಅವನು ಮುರ್ಚೆ ಹೋಗ್ಬಿಡ್ತಾನೆ, ಆ ಒಂದು ಉತ್ತರಿಯವನ್ನ ಜಾರಿಬಿಡ್ತಾನೆ. ಆಗ ಸೀತೆ ಸರಕ್ಕಂತ ಅದನ್ನು ಎಳ್ಕೊಂಡು ಬಿಡ್ತಾಳೆ, ಅದು ಮಾಯವಾಗ್ಬಿಡುತ್ತೆ. ಆಮೇಲೆ ಅವಳ ಸೀತೆ ಆ ಉತ್ತರಿಯನ್ನು ಹಿಡ್ಕೊಂಡು ಆ ನನ್ನ ಪ್ರಿಯನ ಕೈಗೆ ಹೋಗಿ ಅವನ ಕೈಯ ಸ್ಪರ್ಶವನ್ನು ಪಡೆದು ಬಂದ ಉತ್ತರಿಯ ಎಷ್ಟು ಹೊಸದಾಗಿ ಕಾಣಿಸ್ತಾ ಇದೆ, ಎಷ್ಟು ಅಭಿರಾಮವಾಗಿದೆ, ಇದರ ಬೆಚ್ಚಗಿರುವತನ ಮತ್ತು ಇದರ ಆ ಬೆವತ ಆ ಒದ್ದೆತನ ಅದೆಲ್ಲ ಸೇರಿ ಅದೆಷ್ಟು ಮನೋಹರತೆಯನ್ನು ತಂದುಕೊಡ್ತಾ ಇದೆ. ಆರ್ಯಪುತ್ರ ವಕ್ಷಸ್ಥಲ ಪರಿಶ್ರಾಂತಮಿವ ಅವಿರಲ ಸಮುದ್ಭಿನ್ನ ರೋಮಾಂಚ ನಿರಂತರಂ ಆತ್ಮಾನಂ ಉದ್ವಹಾಮಿ. ಇದನ್ನು ಮೈ ಮೇಲೆ ಹೊದ್ದುಕೊಂಡ ತಕ್ಷಣ ಅವನನ್ನೇ ಅಪ್ಪಿಕೊಂಡಂತೆ ಆಗ್ತಾ ಇದೆ, ಅವನ ಎದೆ ಮೇಲೆ ತಲೆ ಇಟ್ಟಂತೆ ಆಗ್ತಾ ಇದೆ, ಎಲ್ಲಿಲ್ಲದ ಶಾಂತಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟಿದನುವೆ ಅಂದ್ಕೋತಾಳೆ. ಆಗ ಅವನು ದುಃಖ ಪಟ್ಕೋತಾನೆ. ಅವಿದಿತ ಮನುಸೃತ್ಯ ಚಿತ್ರಕೂಟೆ ಸುತನು ಮಮ ಸುತನು ಸುಮಾಪಚಯಾಯ ನಿರ್ಗತಾಂ ತ್ವಾಂ ಕುಸುಮ ಮವಚಿತಂ ವಿಕೀರ್ಯ ಭೂಮು ಸ್ಮರಸಿ ರಸೇನ ಮಯ ಧೃತಂ ಪಟಾಂತಂ. ಅಯ್ಯೋ, ನಿನ್ನನ್ನು ನಾನು ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಹೇಗಿದೆ ಅಂತಂದರೆ, ನೀನು ಚಿತ್ರಕೂಟದಲ್ಲಿದ್ದಾಗ ಹೂವನ್ನು ಬಿಡಿಸ್ತಾ ಇದ್ದೆ, ಆಗ ಮೆಲ್ಲಗೆ ನಾನು ಬಂದು ಹಿಂದಿಂದ ಗಪ್ಪಂತ ನಿನ್ನ ಉತ್ತರಿಯವನ್ನು ಎಳೆದೆ, ಆಗ ನೀನು ಗಾಬರಿಗೊಂಡು ಹೂವನ್ನೆಲ್ಲ ಕೆಳಗೆ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟೆ, ಹಾಗೆ ಕಾಣಿಸ್ತಾ ಇದೆ ಈಗ ಅಂತ. ಕಾರಣ ಯಾಕೆಂದರೆ ಅವಳು ಸೀತೆ ಉತ್ತರಿಯವನ್ನು ಎಳ್ಕೊಳ್ಳೋ ಭರದಲ್ಲಿ ಕೈಯಲ್ಲಿದ್ದಂಥ ಹೂವನ್ನು ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿರ್ತಾಳೆ. ಆ ಚೆಲ್ಲಾಪಿಲ್ಲಿ ಆಗಿದ್ದ ಹೂವನ್ನು ನೋಡಿದಾಗ ಅವನು ಜ್ಞಾಪಕ ಬರುತ್ತೆ, ಸೀತೆ ಇದ್ದಾಳೇ ಇಲ್ಲ. ಎರಡೂ ರೀತಿಯಾದಂಥ ಕನ್ಫ್ಯೂಷನ್ನಲ್ಲಿ ಅವನು ಒದ್ದಾಡ್ತಾ ಇದ್ದಾನೆ. ಹೀಗೆ ರಾಮ ಸೀತೆಯರ ಆ ಸಮಾಗಮದ ಒಂದು ಭರವಸೆ ಬರತಕ್ಕಂಥ ರೀತಿ ಆಗ್ತಾ ಇದೆ. ಹಾಗೆ ಆಗಿದ್ದಾಗ ಸೀತೆಯನ್ನು ಎಷ್ಟು ಹೊತ್ತು ಹೇಗಿರೋದು, ಸಾಯಂಕಾಲದ ಸಮನಕ್ಕೆ ಸಂಧಿಗೆ ಹೊತ್ತಾಯಿತು, ಕಷ್ಟ, ಮತ್ತೆ ಆಶ್ರಮವನ್ನು ಹೋಗಿ ಸೇರಬೇಕು, ಸಾಯಂಕಾಲವಾದ ಮೇಲೆ ಮಂತ್ರ ಪ್ರಭಾವ ಹೊರಟೋಗಿ ತಾನು ಕಾಣಿಸಿಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಅವಳು ಹೊರಟು ಬಿಡ್ತಾಳೆ. ಆಗ ರಾಮನ ಗೆಳೆಯ ವಿದೂಷಕ ಬಂದು, ಅಯ್ಯೋ ಇದೇನು ಗೋಳಾಡ್ತಾ ಇದೆಯಾ, ಇದೆಲ್ಲ ತಿಲೋತ್ತಮೆಯ ಮಾಯೆ, ಇನ್ನೇನು ಅಲ್ಲ ಅಂತ ಹೇಳ್ಬಿಟ್ಟಂತಾನೆ. ಸ್ವಪ್ನವಾಸವದತ್ತದಲ್ಲಿ ಇದೇ ಥರ ಸಂದರ್ಭ ಬರುತ್ತೆ. ಉದಯನ ಮಲಗಿರ್ತಾನೆ, ಕನಸಿನಲ್ಲಿ ವಾಸವದತ್ತೆಯನ್ನು ಕಾಣ್ತಾನೆ.
ಆದರೆ ನಿಜಕ್ಕೂ ವಾಸವದತ್ತೆ ಬರ್ತಾಳೆ. ಕನಸಿನ ವಾಸವದತ್ತೆ ಜೊತೆಗೆ ಅವನು ಮಾತಾಡ್ತಾ ಇರ್ತಾನೆ, ಇವಳು ನಿಜವಾಗಿ ಅವನು ಜೋರಾಗಿ ಮಾತಾಡ್ತಾ ಇರ್ತಾನೆ. ಈಗ ಸ್ಲೀಪ್ ವಾಕಿಂಗ್ ಇದ್ದಂತೆ ಸ್ಲೀಪ್ ಟಾಕಿಂಗ್ ಮಾಡ್ತಾ ಇರ್ತಾನೆ. ಆಗ ಇವಳು ಉತ್ತರ ಕೊಡ್ತಾಳೆ, ಅದು ಯಾವುದೋ ಕವಿಚಾತುರ್ಯ, ಇಬ್ಬರ ಮಾತು ಮ್ಯಾಚ್ ಆಗ್ತಾ ಇದೆ. ಅವನು ನಿದ್ರಿತನಾಗಿ ಕನಸಿನ ವಾಸವದತ್ತೆಗೆ ಹೇಳುವ ಮಾತು ನನಸಿನ ವಾಸವದತ್ತೆಗೂ ಸ್ಪಷ್ಟವಾಗಿ ಕೇಳಿಸಿ ರಿಲೆವೆಂಟ್ ಆಗಿ ಉತ್ತರ ಕೊಡ್ತಾ ಇರ್ತಾಳೆ. ಅವನು ಅವನದೇ ಲೋಕದಲ್ಲಿ ಅವನಿದ್ದಾನೆ, ಎರಡಕ್ಕೂ ಒಂದು ಮ್ಯಾಚ್ ಆಗ್ತಾ ಇದೆ. ಇದು ನಿಜ ಜೀವನದಲ್ಲಿ ಸಾಧ್ಯವೋ ಇಲ್ಲವೋ ಗೊತ್ತಿಲ್ಲ, ಬಟ್ ಬ್ಯೂಟಿಫುಲ್ ಪೊಯೆಟಿಕ್ ಪಾಸಿಬಿಲಿಟಿ. ಆಮೇಲೆ ಅವನು ದೇಹಿಮೇ ಪ್ರತಿವಚನಂ ಪ್ರಸೀದ ಅಂತ ಹೇಳ್ತಾ ಕೈಯಿಂದ ಚಾಚ್ತಾನೆ, ಹಾಸಿಗೆಯಿಂದ ಆಚೆ ಕೈ ಬೀಳುತ್ತೆ. ಇವಳು ಹೊರಟೋಗ್ತಾ ಇರೋವಳು, ಹಾಸಿಗೆಯಿಂದ ಆಚೆಗೆ ಕೈ ಕಾಲು ಹಾಗೆ ಬೀಳಬಾರದು, ಹಾಸಿಗೆಯ ಬೌಂಡ್ರಿ ಒಳಗೆ ಇರಬೇಕು, ಇಲ್ಲದೆ ಇದ್ರೆ ಅಮಂಗಳ ಅಂತ ಒಂದು ಸಂಪ್ರದಾಯ. ಅದಕ್ಕೆ ಆ ಸಂದರ್ಭದಲ್ಲಿ ಕೂಡ ಅವಳು ತಾನು ವೇಷ ಮರೆಸಿಕೊಂಡು ಬೇರೆ ರೂಪದಲ್ಲಿ ಅಜ್ಞಾತವಾಸದಲ್ಲಿ ಇದ್ದೀನಿ, ಗಂಡನ ಕಣ್ಣಿಗೆ ಕಾಣಬಾರದು ಅಂತ ನಿಯಮ, ಆದರೆ ತಡೀಲಾರದೆ ಅವನಿಗೆ ಅಮಂಗಳ ಆಗಬಾರದು ಅಂತ ಮೆಲ್ಲನೆ ಕೈ ಎತ್ತಿಟ್ಬಿಡ್ತಾಳೆ. ಒಂದು ಕಡೆ ಅಮರಕ್ಷತಕದಲ್ಲಿ ಬರುತ್ತೆ, ಗಂಡ ಹೆಂಡತಿ ಇಬ್ರು ಜಗಳ ಆಡಿದ್ದಾರೆ, ಆಗ ಹಾಸಿಗೆಯಲ್ಲಿ ಒಬ್ರಿಗೊಬ್ಬರು ಬೆನ್ನು ಹಾಕೊಂಡು ಮಲಗಿದ್ದಾರೆ. ಅವನು ಸೀನ್ತಾನೆ, ಸೀನ್ದಾಗ ದೀರ್ಘಾಯುಷ್ಮಾನ್ ಭವ ಅಂತ ರಾಮ ಕೃಷ್ಣ ಅಂತ ಹೀಗೆಲ್ಲ ಮಂಗಳವಾದಂತ ಮಾತು ಹೇಳಬೇಕು, ಆದರೆ ಹಾಗೆ ಹೇಳಿ ಮಾತಾಡಿಬಿಟ್ರೆ ಮೌನ ಮುರಿದ್ಬಿಟ್ರೆ ಸೋತಂಗಾಗುತ್ತೆ. ಅದಕ್ಕೆ ಅವಳು ಮೌನವಾಗಿ ತನ್ನ ಕಿವಿಯ ಓಲೆಯನ್ನು ತೆಗೆದು ಅವನ ಕಿವಿಗೆ ಮುಟ್ಟಿಸ್ತಾಳೆ. ಬಂಗಾರ ಮುಟ್ಟಿಸಿದ್ರೆ ಬಿಡ್ತು ಅಂತಂದಂಗೆ ಅಂತ ಆ ಕೆಲಸ ಅವಳು ಮಾಡ್ತಾ ಇದ್ದಾಳೆ ಅಂತ. ಅಂದರೆ ನೋಡಿ, ಕೋಪಕ್ಕೆ ಕೋಪ, ಪ್ರೀತಿಗೆ ಪ್ರೀತಿ, ಅವನಿಗೇನೋ ಆಗಬಾರದು ಅಂತ. ಆ ರೀತಿಯಾದದ್ದು ವಾಸವದತ್ತೆ ಕೈ ಎತ್ತಿ ಇಡ್ತಾಳೆ. ಆ ಸ್ಪರ್ಶದಿಂದ ಅವನಿಗೆ ಎಚ್ಚರಿಕೆ ಆಗುತ್ತೆ, ಓಡಿ ಅವನು ಹಿಂದೆನೆ ಬರ್ತಾನೆ. ಆದರೆ ಆ ದ್ವಾರ ಬಂದ ಎತ್ತರ ಇರೋಲ್ಲ, ಅವನ ಹಣೆಗೆ ತಗಲಿ ಹಿಂದೆ ನಿಂತು ಬಿಡ್ತಾನೆ, ಇವಳು ಜಾರಿ ಹೊರಟೋಗ್ಬಿಡ್ತಾಳೆ. ಆಗ ವಿದೂಷಕ ಬರ್ತಾನೆ, ವಸಂತಕ, ಏನು ಅಂತ, ವಾಸವದತ್ತೆನ ಕಂಡೆ ಅಂತ, ಎಲ್ಲಿ ವಾಸವದತ್ತೆ, ಸತ್ತೋದ್ಲಲ್ಲ ಅಂತಾನೆ. ಇಲ್ಲ ನಾನು ಕಂಡೆ ಅಂದ್ರೆ, ಅಯ್ಯೋ ಇವಳು ಒಬ್ಬಳು ಅವಂತಿ ಸುಂದರಿ ಅಂತ ಯಕ್ಷಿಣಿ ಇದ್ದಾಳೆ ಈ ಊರಿನಲ್ಲಿ, ಅವಳು ಹೀಗೆಲ್ಲ ಮರುಳು ಮಾಡ್ತಾ ಇರ್ತಾಳೆ, ಅಷ್ಟೇ ಆಗಿರೋದು ಅಂತ. ಇಲ್ಲಿ ಹಾಗೇನೆ ವಿದೂಷಕ ಹೇಳ್ತಾನೆ, ಅಂದ್ರೆ ಪೂರ್ವ ಕವಿಗಳಿಂದ ಎಷ್ಟು ಪ್ರಭಾವ ಅಂತ. ಆದರೂ ಈ ಸಂದರ್ಭಕ್ಕೆ ಎಷ್ಟು ಚೆನ್ನಾಗಿ ಒಗ್ಗುತ್ತದೆ ಅಂತ. ರೀಮೇಕ್ ಸಿನಿಮಾ ಮಾಡಿ ತೊಂದರೆ ಇಲ್ಲ, ಅಂದ್ರೆ ರೀಮೇಕ್ನಲ್ಲಿ ಒಂದು ಒರಿಜಿನಾಲಿಟಿ ಇಟ್ಕೊಳ್ಳಿ ಅಂತ ನಮ್ಮ ನಿರ್ಮಾಪಕರಿಗೆ ಸಂದೇಶ ಕೊಡಬೇಕು ಆ ರೀತಿಯಾಗಿ. ಆಮೇಲೆ ರಾಮ ಸೂರ್ಯಾಸ್ತ ಆಗ್ತಾ ಇರೋದನ್ನು ನೋಡಿ ವರ್ಣಿಸ್ತಾನೆ, ಪ್ರಿಯಜನ ರಹಿತಾನಾಂ ಅಂಗುಲೀಭಿರ್ ವಧೂನಾಂ ಅವಧಿ ದಿವಸ ಸಂಖ್ಯಾ ವ್ಯಾಪೃತಾಭಿ ಸಹೈವ ವ್ರಜತಿ ಕಿರಣ ಮಾಲಿನ್ಯಸ್ತಂ ಏಕೈಕ ಶೋಸ್ಮಿನ್ ಸರಸ ಕಮಲ ಪತ್ರ ಶ್ರೇಣಯ ಸಂಕುಚಂತಿ. ಬ್ಯೂಟಿಫುಲ್ ಆದ ಪದ್ಯ. ಸೂರ್ಯ ಮುಳುಗುತ್ತಾ ಇದ್ರೆ ಅದು ಕಮಲ ದಳಗಳನ್ನು ಮುಚ್ಚಿಕೊಳ್ತಾ ಇದೆ. ಅದು ಹೇಗೆ ಅಂದರೆ, ವಿರಹಿಣಿಯರು ಗಂಡ ಇನ್ ಯಾವತ್ತು ಬರ್ತಾನೆ, ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಮೂರು ದಿವಸ ಆಯಿತು ಅಂತ ಬೆರಳುಗಳನ್ನೆಲ್ಲ ಮಡಿಸಿಕೊಳ್ತಾ ಇರುವಂತ ವಿರಹಿಣಿಯ ಕೈಯನ್ನು ಹೋಲುವಂತೆ ಕಮಲ ಕುಗ್ಗುತ್ತಾ ಇರುವಾಗ ಸೂರ್ಯ ಮುಳುಗುತ್ತಾ ಇದ್ದಾನೆ ಅಂತ. ಸೀತೆ ವಿರಹಿಣಿ, ಇನ್ನೆಷ್ಟು ದಿವಸ ರಾಮನಿಂದ ವಿರಹ ಅಂತ ಎಣಿಸ್ಕೊಳ್ತಾ ಇರತಕ್ಕಂಥದ್ದನ್ನು ಧ್ವನಿ. ಆ ಕಮಲಗಳ ದಳಗಳಂತೆ ಕೋಮಲವಾದ ಕೆಂಪಾದ ವಿರಹಿಣಿಯರ ಬೆರಳುಗಳು, ಇವೆಲ್ಲ ಪಿಕ್ಚರ್ ಬರತಕ್ಕಂಥದ್ದು. ಸಂಸ್ಕೃತ ಕಾವ್ಯ ಎಷ್ಟು ಒಳ್ಳೆಯ ರೀತಿಯಲ್ಲಿ ನಾಟಕ ತನ್ನ ಕಾವ್ಯತ್ವವನ್ನು ತಂದುಕೊಡುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಐದನೇ ಅಂಕದಲ್ಲಿ ರಾಮ ತನ್ನ ಬಿಡದಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ತಸ್ಯ ಸ್ವಹಸ್ತ ರಚಿತಾಮಿವ ಕುಂದಮಾಲಾಂ ಸಾದೃಶ್ಯವಂತಿ ಸಿಕತಾಸು ಪದಾನಿ ತಾನಿ ಛಾಯಾಂಚ ದೇವ ಗಣಿಕ ವಿದಧಾತು ಏನ ರಾಮಂ ಕಥಂ ಸ್ಪೃಶತಿ ಹಸ್ತಪಟಾಂತವಾತೈ. ನೋಡಿ, ಸೀತೆನೇ ಇರಬೇಕು ಅದು, ತಿಲೋತ್ತಮೇದೋ ಯಾವುದೋ ದೇವ ಸುಂದರಿಯ ದೇವವೇಶ್ಯೆಯ ಮಾಯೆ ಅಲ್ಲ ಅಂತ ಅವನು ಅಂದ್ಕೊಳ್ಳೋದು. ನೋಡಿ, ಅವಳ ಕೈಯಲ್ಲೇ ಕಟ್ಟಿರತಕ್ಕಂಥ ಕುಂದಮಾಲೆ ಸಿಕ್ತು, ಅದು ಸೀತೆ ಇದೆ ಬಂದ, ಸೀತೆ ಇದೆ ಅಂದ, ಅದು ಗೊತ್ತಾಗ್ತಾ ಇದೆ. ಮತ್ತು ಅವಳದೇ ಪಾದ ಪದ್ಮಗಳ ಮುದ್ರಿಕೆ, ಅದು ಗೊತ್ತಾಗ್ತಾ ಇದೆ. ಇವುಗಳನ್ನು ಬೇಕಾದರೂ ಆ ದಿವ್ಯ ಸುಂದರಿ ತಿಲೋತ್ತಮೆ ಮಾಡಬಹುದು. ಆದರೆ ಆ ಒಂದು ಬಟ್ಟೆಯನ್ನು ಜಾರಿಸಿದ್ದು ಎಳ್ಕೊಳ್ಳುವಾಗ ನನ್ನ ಕೈಗೆ ಸ್ಪರ್ಶವಾಯಿತು, ನಾನು ಮೂರ್ಛಿತನಾದಾಗ ನನ್ನನ್ನು ಮೂರ್ಛೆಯಿಂದ ಎಬ್ಬಿಸೋದಕ್ಕೆ ಸೀತೆ ತನ್ನ ಉತ್ತರೀಯದಿಂದ ಬೀಸಿದಳು. ಭಗವತಿ ಕೂಡ ಮಾಡ್ತಾನೆ, ಸೀತೆ ರಾಮ ಮೂರ್ಛಿತನಾದಾಗ ತನ್ನ ಅಮೃತ ಹಸ್ತದಿಂದ ಅವನನ್ನು ಮತ್ತೆ ಚೈತನ್ಯಗೊಳಿಸ್ತಾಳೆ. ಆ ಸ್ಪರ್ಶದಿಂದ ರಾಮನಿಗೆ ಇದು ಸೀತಾಸ್ಪರ್ಶ ಅಂತ ಅನಿಸುತ್ತೆ. ಈ ರಾಮನ್ನ ಮುಟ್ಟೋದಿಕ್ಕೆ ರಾಮಂ ಕಥಂ ಸ್ಪೃಶತಿ ಹಸ್ತಪಟಾಂತವಾತೈ, ರಾಮನನ್ನ ಮತ್ಯಾವ ಹೆಣ್ಣು ಮುಟ್ಟೋಕ್ ಸಾಧ್ಯ ಅಂತ ಕೇಳ್ತಾನೆ. ಇಂಥದ್ದು ಇದು ರಾಮನ ಸಾತಿವ್ರತ್ಯ ಅಂದ್ರೆ ಇಂಥದ್ದು. ಬೇರೊಬ್ಬ ಹೆಣ್ಣು ರಾಮನನ್ನು ಮುಟ್ಟೋಕ್ಕೂ ಸಾಧ್ಯ ಇಲ್ಲ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಪತಿವ್ರತೆಯರನ್ನ ಮತ್ತೊಬ್ಬ ಪುರುಷ ಮುಟ್ಟೋಕ್ಕಾಗೋಲ್ಲ, ಸುಟ್ಟು ಬೂದಿ ಆಗ್ತಾರೆ ಅಂತ. ಇಲ್ಲಿ ರಾಮನನ್ನ ಮತ್ತೊಬ್ಬ ಹೆಣ್ಣು ಮುಟ್ಟಕ್ಕಾಗಲ್ಲ, ಅವಳು ಸುಟ್ಟು ಬೂದಿ ಆಗ್ತಾಳೆ ಎನ್ನುವ ಭಾವ ಇದೆಯಲ್ಲ,
ಯಾವ ರೀತಿಯಲ್ಲಿ ರಾಮನ ಮಹನೀಯತೆಯನ್ನು ಹೇಳ್ತಾ ಇದ್ದಾನೆ ಕವಿ ಅಂತ ಗೊತ್ತಾಗುತ್ತೆ. ರಾಮಂ ಕಥಂ ಸ್ಪೃಶತಿ ಹಸ್ತಪಟಂತ ವಾತೈ ಆಸೀದಯತ್ಸು ದಿವಸೇಶು ನಿರಸ್ತ ಜಾನೇಹ ನೈರಾಶ್ಯ ಲುಪ್ತ ಮನಸೋ ನ ಸುಖಂ ನ ದುಃಖಂ ಛಾಯಾ ದಿದರ್ಶನ ಬಲಾದ ಅಧುನಾ ಮನೋಮೇ ದುಃಖಂ ಸುಖಂಚ ಪರಿಗೃಹ್ಯ ಪುನಃ ಪ್ರಸೂತಂ. ಸೀತೆಯನ್ನು ಶಾಶ್ವತವಾಗಿ ಕಳ್ಕೊಂಡಿದ್ದೀನಿ ಅಂತ ಅನಿಸಿದ ನನಗೆ ನನ್ನ ಬದುಕಿಗೆ ರಾತ್ರಿಯೇ ಆಗಿಬಿಟ್ಟಿದೆ ಅಂತ ಅಂದುಕೊಂಡವನಿಗೆ ಈಗ ಸಾಯಂಕಾಲ ಆಗಿದೆ, ಬೆಳಕು ಇದೆ, ಕತ್ತಲೆ ಇದೆ, ಸೀತೆಯೋ ಸಿಗ್ತಾಳೋ ಇಲ್ವೋ, ಹೌದೋ ಅಲ್ವೋ ಅನ್ನುವಂತೆ ಹೊಯ್ದಾಟ ಇದೆಯಲ್ಲ ಅಂತ ಅಂದುಕೊತಾನೆ. ಆಮೇಲೆ ವಿದೂಷಕ ಹೇಳ್ತಾನೆ, ಇದೆಲ್ಲ ಬಿಟ್ಬಿಡಪ್ಪ ಯೋಚನೆ ಅಂತ. ಅನ್ಯ ದಂಪತಿ ವಿಷಯ ಏವ ಕಾರಣಾನುರೋಧಿ ಪ್ರೇಮ ವೇಷ ಪ್ರೇಮಾವೇಶ ಸೀತಾರಾಮಯೋಸ್ತು ನ ತಥ. ನೋಡು, ಬೇರೆ ದಂಪತಿಗಳಿಗೆ ಪ್ರೀತಿಯ ಹಂಬಲಿಕೆಗೆ ಮತ್ತೊಂದಕ್ಕೆ ಇದಕ್ಕೆ ಕಾರಣ ಬೇಕು, ಅರೆ ಸೀತಾರಾಮರ ದಾಂಪತ್ಯಕ್ಕೆ ಪ್ರೀತಿಗೆ ಕಾರಣ ಬೇಕಿಲ್ಲ, ದುಃಖಕ್ಕೂ ಕಾರಣ ಬೇಕಿಲ್ಲ ಅಂತಾನೆ. ಅಂದರೆ ಇವರ ಪ್ರೀತಿ ದುಃಖ ವಿರಹಗಳು ಅಕಾರಣವಾದದ್ದು. ದುಃಖೇ ಸುಖೇಶ್ವಪಿ ಅಪರಿಚ್ಛಿದತ್ವಾತ್ ಅಸೂಚ್ಯಮಾಸೀತ್ ಚಿರಮಾತ್ಮನೀವ ತಸ್ಯಾಂ ಸ್ಥಿತೋ ದೋಷ ಗುಣಾನಪೇಕ್ಷೋ ನಿರ್ವ್ಯಾಜ ಸಿದ್ಧೋ ಮಮ ಭಾವ ಬಂಧ. ಬೇರೊಬ್ಬರಿಗೆ ಮದುವೆ ಮೊದಲಾದಂಥ ಒಂದು ನೆಪ ಮಕ್ಕಳು ಬೇಕು. ನನ್ನ ಸ್ನೇಹಿತ ವಾಸುಕಿ ಹೇಳ್ತಾ ಇರ್ತಾನೆ, ಮೆನಿ ಟೈಮ್ಸ್ ಮ್ಯಾರೇಜಸ್ ಆರ್ ಸೇವ್ಡ್ ಬಿಕಾಸ್ ಆಫ್ ಚಿಲ್ಡ್ರನ್ ಅಂತ. ಆ ತರಹ ಅಲ್ಲ ಇವರ ದಾಂಪತ್ಯ. ದಾಂಪತ್ಯಕ್ಕಾಗಿ ದಾಂಪತ್ಯ, ಪ್ರೀತಿಗಾಗಿ ಪ್ರೀತಿ ಅನ್ನುವಂಥ ಒಂದು ಪರಾಕಾಷ್ಠೆಗೆ ಬರ್ತಕ್ಕಂಥದ್ದು. ಅಂತರಿತ ಅನುರಾಗ ಭಾವ ಮಮ್ಮ ಕರ್ಕಶಸ್ಯ ಬಾಹ್ಯೇನ ತಂತವ ಇವ ಸುಕುಮಾರ ಪ್ರಚ್ಛನ್ನ ಪದ್ಮನಾಲಸ್ಯ. ನನ್ನ ಪ್ರೀತಿ ಲೋಕಕ್ಕೆ ಗೊತ್ತಾಗೋಲ್ಲ, ಕಮಲದ ಕಾಂಡದ ಮೇಲೆ ಮುಳ್ಳಿರುತ್ತೆ, ಒಳಗಡೆಗೆ ತುಂಬ ಸುಕುಮಾರವಾದ ನಾರಿರುತ್ತೆ, ಹಾಗೆ ನನ್ನ ಅಂತರಂಗದಲ್ಲಿ ನಿರ್ಮಲವಾದ ಸುಕುಮಾರವಾದ ಪ್ರೀತಿ ಇದೆ, ಹೊರಗೆ ಮಾತ್ರ ಪರಿತ್ಯಾಗದ ಒಂದು ಕಠೋರತೆ ಕಾಣಿಸ್ತಕ್ಕಂಥದ್ದಷ್ಟೇ ಅಂತ ರಾಮ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅಸ್ಥಾನೇ ಅಯಮತ್ರ ಭವತಃ ಸಂದೇಹ ನನು ಮೂಲ ಸ್ವಯೋಗ ಮೂಲ ಸಕಲ ಪುರುಷಾರ್ಥ ಸಂವೇದಿನಿ ಜ್ಞಾನ ನಿಷ್ಪತ್ತಿ. ನನಗೆ ಇವಳೇ ಸೀತೆ ಇಲ್ಲೇ ಇದ್ದಾಳೆ ಅಂತ ಅನಿಸುತ್ತೆ, ಅದಕ್ಕೆ ಯಾವ ಕಾರಣವೂ ಬೇಕಿಲ್ಲ. ಜ್ಯೋತಿಸ್ ಸದಾಭ್ಯಂತರ ಆಪ್ತಪಾದೈ ಅದೀಪಿತಂ ನಾರ್ಥಗತಂ ವ್ಯನಕ್ತಿ ನಾಲಂಬಿ ತೇಜೋ ಪ್ಯನಿಲಾನಿ ಅನಲಾನಿ ಬಾ ಅನಲಾಭಿಧಾನಂ ಸ್ವಕರ್ಮಣೋ ಮಾರುತಮಂತರೇಣ. ಅಂತರಂಗದ ಆ ಪ್ರೀತಿ ಜ್ಯೋತಿ ಎನ್ನುವಂಥದ್ದು ಏನನ್ನೂ ಮಾಡತಕ್ಕಂಥದ್ದು ಅದಕ್ಕೆ ಗಾಳಿಯಿಂದ ತೊಡಕಿಲ್ಲ, ಎಣ್ಣೆಯೂ ಇಲ್ಲದೆ ಇರತಕ್ಕಂಥದ್ದಾಗಿದೆ, ಹೇಗೂ ಇರತಕ್ಕಂಥದ್ದು ಆ ಪ್ರೀತಿಯ ಜ್ಯೋತಿ ಜ್ಞಾನಜ್ಯೋತಿ ಅಂಥದ್ದು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಲವಕುಶರು ಬರ್ತಾರೆ. ಲವಕುಶರು ಬಂದು ರಾಮನನ್ನ ಕಾಣ್ತಾರೆ, ಅದು ತುಂಬ ಸಂತೋಷವನ್ನು ಕೊಡುತ್ತೆ. ಆಪಾತ ಮಾತ್ರೇಣ ಕಯಾಪಿ ಯುಕ್ತ್ಯ ಸಂಬಂಧಿನ ಸನ್ ನಮಯಂತಿ ಚೇತಾಹ ವಿಮೃಶ್ಯ ಕಿಂ ದೋಷ ಗುಣಾಭಿ ಗುಣಾನಭಿಜ್ಞಾಶ್ ಚಂದ್ರೋದಯೇ ಶೋಚ್ಯತಿ ಚಂದ್ರಕಾಂತ. ಈ ಮಕ್ಕಳನ್ನು ಕಂಡಾಗ ಅಯಾಚಿತವಾಗಿ ರಾಮನಲ್ಲಿ ಪ್ರೀತಿ ಉಕ್ಕಿರುತ್ತೆ. ಇದು ಕಾರಣ ಬೇಕಾಗಿಲ್ಲ, ಕೇವಲ ನೋಡಿದ ತಕ್ಷಣ ಬರ್ತಕ್ಕಂಥದ್ದು ಪ್ರೀತಿ, ಗುಣದೋಷಗಳನ್ನು ಲೆಕ್ಕಿಸ್ತಕ್ಕಂಥದ್ದಲ್ಲ. ಚಂದ್ರನ ಕಿರಣ ಬಿದ್ದ ತಕ್ಷಣ ಚಂದ್ರಕಾಂತ ಶಿಲೆ ಕರಗಿ ಹೋಗುತ್ತದೆ. ಈ ಮಕ್ಕಳನ್ನು ಕಂಡಾಗ ಹಾಗೆ ಆಗುತ್ತೆ, ನಾನು ಬಾಲ್ಯದಲ್ಲಿ ಹೇಗಿದ್ದನೋ ಅದನ್ನು ಕಂಡಂತೆ ಆಗುತ್ತದೆ ಅಂತೆಲ್ಲ ರಾಮ ತುಂಬ ಸೊಗಸಾಗಿ ಅವರನ್ನು ಕಂಡು ನೆನಪಿಸಿಕೊಳ್ತಾನೆ. ಆಮೇಲೆ ಆ ಮಕ್ಕಳಿಂದ ರಾಮಾಯಣದ ಗಾನ ಉಂಟಾಗುತ್ತೆ. ಏಳೆಂಟು ಶ್ಲೋಕಗಳಲ್ಲಿ ರಾಮಾಯಣದ ಗಾನ ಬರುತ್ತದೆ. ಆ ರಾಮಾಯಣ ಗಾನ ಆದಮೇಲಿಂದ ಮಹರ್ಷಿ ವಾಲ್ಮೀಕಿಗಳು ಬರ್ತಾರೆ. ನೋಡಿ, ಅಲ್ಲಿ ಒಂದು ಸೊಗಸು ಏನಂತಂದರೆ, ಸೀತಾರಾಮರ ದಾಂಪತ್ಯ ಪಟ್ಟಾಭಿಷೇಕ ಇದೆಲ್ಲವನ್ನ ಹೇಳಿದ ಮೇಲೆ ಪರಿತ್ಯಾಗದವರೆಗೂ ರಾಮಾಯಣ ಬರೆದಿದ್ದಾನೆ ಮಹರ್ಷಿ, ಆಮೇಲೆ ಬರೆದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ತತಃ ಪ್ರಾಣೈ ಪರಿತ್ಯಕ್ತ ನಿರಾಶಾ ಜನಕಾತ್ಮಜ ಅಪ್ರಿಯಾಖ್ಯಾನ ಭೀತೇನ ಕವಿನ ಸಂಹೃತ ಕಥಾ. ಸೀತಾಪವಾದ ಆಗಿ ಸೀತಾ ಪರಿತ್ಯಾಗದವರೆಗೆ ಬರೆದ ಕವಿ ಮುಂದೆ ಅಪ್ರಿಯಾಖ್ಯಾನ ಟ್ರಾಜಡಿಯಾಗಿ ಎಂಡ್ ಮಾಡಬಾರದು ಅಂತ ಅಲ್ಲಿಗೆ ನಿಲ್ಲಿಸಿದ್ದಾನೆ. ಸೀತೆ ಸತ್ತಳೋ ಮತ್ತೊಂದಾಯಿತು ಅಂತ ಹೇಳಬಾರದು ಅಂತ ಅಲ್ಲಿಗೆ ನಿಲ್ಲಿಸಿಬಿಟ್ಟಿದ್ದಾನೆ ಅಂತ. ಆಮೇಲೆ ಮುಂದೆ ಏನು ಅಂದಾಗ, ಆಗ ಕಣ್ವ ಅಂತ ವಾಲ್ಮೀಕಿಯ ಮತ್ತೊಬ್ಬ ಸೀನಿಯರ್ ಸ್ಟೂಡೆಂಟ್, ಅವನು ಬಂದು ಸೀತೆಯನ್ನು ಹುಡುಕಿಕೊಂಡು ರಾಮ ಬರ್ತಾ ಇದ್ದಾನೆ ಎನ್ನುವವರಿಗೆ ಕತೆ ಹೇಳ್ತಾನೆ. ಅಲ್ಲಿಗೆ ನೋಡಿ, ಕಥೆನೇ ನಿಜ, ನಿಜವೇ ಕಥೆ ಅಂತ ಆಗುವಂತ ಸ್ಥಿತಿ ಬಂದಿದೆ. ಆಗ ವಾಲ್ಮೀಕಿ ಮಹರ್ಷಿಗಳು ಬಂದು ಸೀತೆಗೆ ಹೇಳ್ತಾರೆ, ನೀನು ನಿನ್ನ ಪಾತಿವೃತ್ಯವನ್ನು ನಿರೂಪಣೆ ಮಾಡಮ್ಮ ಅಂತ ಹೇಳಿಬಿಟ್ಟು, ವಿಶುದ್ಧ ಚರಿತ್ರಾಂ ವಾಲ್ಮೀಕಿನ ಭಾವಿತ ಶುದ್ಧಿಂ ವಿಭಾವ, ನೀನು ಇವಳನ್ನು ನೋಡು ಅಂತ ಹೇಳ್ಬಿಟ್ಟು ಅಂತಾನೆ. ಆಗ ಸೀತೆ ತಾನೇ ತಾನಾಗಿ
ತಾಯಿಯ ಒಂದು ಅನುಗ್ರಹವನ್ನು ಬೇಡಿ ಪ್ರತಿಜ್ಞೆ ಮಾಡ್ತಾಳೆ, ಅಲ್ಲಿಗೆ ಭೂದೇವಿ ಬಂದು ಉದ್ಧಾರ ಮಾಡ್ತಾಳೆ ಅಂತನ್ನುವಂಥದ್ದು ಆಗುತ್ತೆ. ಇದೆಲ್ಲ ಬಹಳ ಸೊಗಸಾಗಿರ್ತಕ್ಕಂಥ ಭಾಗಗಳ ಕಾವ್ಯ. ಮತ್ತೊಮ್ಮೆ ಯಾವಾಗಲಾದರೂ ವಿಸ್ತಾರವಾಗಿ ಮಾಡಬೇಕಾದದ್ದು. ಅರೆ, ಒಂದನ್ನು ಹೇಳಬಹುದು, ಕುಂದಮಾಲೆ ನಿಜವಾಗಿ ಮುಕುಂದನ ಹೃದಯ ಮಧ್ಯದಲ್ಲಿ ನೆಲೆಯಾಗಬಲ್ಲಂಥ ರಮಣೀಯವಾದ ಸಾಹಿತ್ಯ ಮಾಲೆಯಾಗಿ ಇರುವಂಥ ಶಕ್ತಿಯನ್ನು ಪಡೆದಂಥದ್ದು. ಈ ಕಾವ್ಯಕ್ಕೆ ಭರತವಾಕ್ಯವನ್ನು ಕವಿ ಹೇಳ್ತಾನೆ. ಸ್ಥಾಣುರ್ವೇದ ಸ್ತ್ರಿಧಾಮಾ ಮರಕ ಮಕರ ವಸತಯ ಪಾವಕೋ ಮಾತರಿಶ್ವ ಪಾತಾಲೋ ಭೂರ್ಭವಸ್ವ ಚತುರ್ದಧಿ ಸಮಾಹ ಸಾಮ ಮಂತ್ರಶ್ಚ ವೇದಾ ಸಮ್ಯಕ್ ಸಂಸಿದ್ಧಿ ವಿದ್ಯಾ ಪರಿಣತ ತಪಸಃ ಪೀಠೇ ಪೀಠಿನಃ ತಾಪಸಾಶ್ಚ ಶ್ರೇಯಾಂ ತಸ್ಮಿನ್ ನರೇಂದ್ರೇ ವಿದದತು ಸಕಲಂ ವರ್ಧತಾಂ ಗೋಕುಲಂ ಚ ಅಂತ. ಈ ಸಕಲ ಜಗತ್ತು, ಚರಾಚರ ಪ್ರಪಂಚ, ಸಪ್ತ ಸಾಗರಗಳು, ಭೂರ್ಭವಸ್ವ ಎನ್ನುವ ತ್ರಿಲೋಕಗಳು, ಸೂರ್ಯ ಚಂದ್ರ ಅಗ್ನಿ ಮೊದಲಾದಂಥವು ಎಲ್ಲ, ದಿಕ್ಪಾಲಕರು ಎಲ್ಲರೂ ಕೂಡ ಋಷಿಗಳು, ಮತ್ತು ಋಷಿಗಳ ವೇದ ಮಂತ್ರಗಳು ಮತ್ತು ಗೋವುಗಳು, ಈ ಜಗತ್ತು ಚೆನ್ನಾಗಿ ಇರಲಿ, ರಾಜರು ಒಳ್ಳೆಯ ರೀತಿಯಲ್ಲಿ ಆಳಲಿ, ಶ್ರೇಯಸ್ಸು ಎಲ್ಲೆಲ್ಲಿ ಉಂಟಾಗಲಿ ಅಂತ ಹೇಳ್ತಾನೆ. ಇಷ್ಟು ಸುಂದರವಾದ ನಾಟಕವನ್ನು ನಮ್ಮ ಯೂನಿವರ್ಸಿಟಿಗಳು ಟೆಕ್ಸ್ಟ್ ಬುಕ್ ಆಗಿ ಒಮ್ಮೆಯೂ ಮಾಡಿಲ್ಲ. ನಮ್ಮ ಸಂಸ್ಕೃತ ವಿದ್ವಾಂಸರು ಮತ್ತೆ ಮತ್ತೆ ಅದನ್ನು ಓದಿ ಮೆಚ್ಚುವುದೂ ಇಲ್ಲ ಅಂತನ್ನುವುದು ನೋಡಿದಾಗ ಬಹಳ ದುಃಖ ಅಂತ ಅನಿಸುತ್ತೆ. ನಮಸ್ಕಾರ, ನಾಳೆ ನೈಷಧಾನಂದ ನೋಡೋಣ.